ನನಗ್ ಕೊಡ್ಬೇಕಾಗಿರೋ ದುಡ್ಡು ಕೊಡದೆ ನಿನ್ ಕೆಲ್ಸ ಶುರು ಮಾಡ್ದ? ಬಾರೋ, ಇವತ್ ನಿಂಗೊಂದ್ ದಾರಿ ತೋರಿಸ್ತೇನೆ. ದುಡ್ಡು ಬರ್ಲಿಲ್ಲ, ನಿನ್ ಕೋಲೆನೆ ಕಣು. ಏನ ಲೂಸ್ ತರ ಮಾತಾಡ್ತಾ ಇದೀಯಾ? ನಿನ್ನ ತೋರ್ನ ಸಾವಿರ ಜನ ನೋಡಿದೀನಿ ಕಣ. ನಾನು ನಿನ್ ರೌಡಿಸಂ ಎಲ್ಲ ಬೇರೆ ಹತ್ರ ತೋರ್ಸು, ಹೋಗು. ಯಾರ ಮೇಲೆ ಕೈ ಇಡ್ತಿದ್ಯಾ? ನನ್ನ ಹತ್ರ ಏನ್ ತೋರಿಸ್ತೀಯೋ ತೋರ್ಸ್ತೇವ್ರಿಗೆ ಏನು ಅಂತ? ಮಗನೇ, ಜೆಸಿಬಿ ಓನರ್ ನಾವ್ ಕಣ. ರಾಜಾ, ನಟ್ ಬಿಚ್ಕೊಳ್ತು ಅಂತ ಹೇಳು. ಸರಿ. ಯಾರ ಹತ್ರ ಕೆಲ್ಸ ತೋರಿಸ್ತಿದ್ಯಾ? ಸರ್, ನಿಮ್ಮನ್ನ ನಂಬ್ಕೊಂಡಿದ್ದೀನಿ ಸರ್. ನೀವೇ ಹೇಗಾದ್ರೂ ಮಾಡಿ ಸಹಾಯ ಮಾಡಿ ಸರ್. ಲಂಚನಾ? ನಾನ್ ನೋಡ್ಕೋತೀನಿ. ಇನ್ಸಿದಾರ? ನಮಸ್ಕಾರ ಅಣ್ಣ, ಒಳಗಿದ್ದಾರೆ. ನಮಸ್ಕಾರ ಅಣ್ಣವ್ರೆ. ಈ ತಿಂಗಳು ಕೊಟ್ಟ ಒಂದು ಎರಡು ಮೂರು ಮೂರು ಮೊಟ್ಟೆ ಸರಿನಾ? ತುಂಬಾ ಥ್ಯಾಂಕ್ಸ್. ಅಪ್ಪ ಸ್ವಾಮಿ, ಈ ಪ್ರಪಂಚನ ಕಾಪಾಡ್ತಿರೋ ಭಗವಂತನೇ, ನನ್ನನ್ನು ಮಾತ್ರ ಕಾಪಾಡಪ್ಪ. ಮೊದಲು ಇವನಿಂದ ನನ್ನ ಕಾಪಾಡಪ್ಪ ದೇವ್ರೇ. ದೇವ್ರೇ, ಹಲೋ. ಮನೀಶ್ ಮಾತಾಡ್ತಿದ್ದೀನಿ. ಸ್ವಲ್ಪತ್ತು ಕೆಲಸ ಎಲ್ಲ ಆಗ್ಬಿಡುತ್ತೆ. ನಮಸ್ಕಾರ ಮಿನಿಸ್ಟ್ರು. ಬರೋ ಮಂಡೆ, ಈ ತಿಂಗಳಿನ ನಿಮ್ಮ ಪಾಲು. ಸರಿಯಾಗಿ ಎಣಿಸಿ ನೋಡ್ಕೊಳ್ಳಿ. ಅಷ್ಟೇ ಕೊಟ್ರು ಸಾಲಲ್ಲ ಇವನ್ಗೆ. ಶಪ್ಪ, ಇವ್ರಿಗೆ ತಿಂಗಳು ತಿಂಗಳು ಪಾಲು ಹಂಚೋ ಅಷ್ಟರಲ್ಲಿ ಇನ್ನೊಂದು ತಿಂಗಳೇ ಬಂದ್ಬಿಡತ್ತೆ. ಹೆಣಗೋಗ್ಬಿಡ್ತೀನಿ ಅಷ್ಟೇ ನಾನು. ಏನಪ್ಪ, ಮಂತ್ರಿ ನೋಡ್ದ? ನೋಡ್ದೆ ಅಣ್ಣ. ಥಿಯೇಟರ್ ಓನರ್ ನಿಮ್ಮ ನೋಡಕ್ ಬಂದಿದಾರಣ. ಕಳ್ಸು. ಸರಿ ಅಣ್ಣ, ಬನ್ನಿ ಸರ್. ನಮಸ್ತೆ ಸರ್. ಬನ್ನಿ ಥಿಯೇಟರ್ ಕುತ್ಕೊಳ್ಳಿ. ಸರಿ. ಇಲ್ಲಿ ನೋಡಿ, ಥಿಯೇಟರ್ ಮಾತ್ರ ನೀವು ನಡೆಸ್ಬೇಕು. ಪಾರ್ಕಿಂಗ್, ಕ್ಯಾಂಟೀನು ಎಲ್ಲ ನಮ್ಮವ್ರು ನೋಡ್ಕೊಳ್ತಾರೆ. ಸರಿ ಇಲ್ವೇನಪ್ಪ? ಹೌದು. ಮತ್ತೆ ಇದಕ್ಕೆಲ್ಲ ಒಪ್ಪಿಗೆ ಅಂದ್ರೆ ಈ ಡಾಕ್ಯುಮೆಂಟ್ಸ್ ಅಲ್ಲಿ ಸೈನ್ ಮಾಡ್ಬಿಡಿ. ಏನ್ ಒಪ್ಪಿಗೆ ತಾನೆ? ಒಪ್ಪಿಗೆ. ಮತ್ತಿನ್ನೇನು, ಧೈರ್ಯವಾಗಿ ಸೈನ್ ಮಾಡಿ. ಕೊಡಿ ತೋಳಪ್ಪ, ನೀನು ಒಂದ್ ಸೈನ್ ಹಾಕೋ. ಏನು? ನಾನಾ? ಇನ್ನೇ ನಾನೇ ಹಾಕ್ಬೇಕು? ಕೊಡು, ನಾನೇ ಮಾಡ್ತೀನಿ. ಇನ್ಮೇಲೆ ನಿಮ್ ಥಿಯೇಟರ್ ಅಲ್ಲಿ ದುಡ್ಡು ಮಳೆ ತರ ಸುರಿಯತ್ತೆ, ನೀವು ಅದನ್ನ ಬಾಚ್ಕೊಳ್ತಾನೆ ಇರ್ತೀರಾ? ಹಾಗ ಸಾಕು, ಕೊಡಪ್ಪ. ತಗೊಳ್ಳಿ, ಹೋಗ್ಬಿಟ್ಟು ಬನ್ನಿ. ಸರಿ, ಹೋಗ್ಬನ್ನಿ ಹೋಗ್ಬನ್ನಿ. ಇಲ್ಲಿ ಬಲೆ ಒಳಗಡೆ ಸಿಕ್ಕಾಕೊಳ್ತು. ಈಗ ಅದ್ಭುತವಾದಂತಹ ಮ್ಯಾಚ್ ಅಲ್ಲಿ ರೋಚಕ ಟ್ವಿಸ್ಟ್ ಬರ್ತಾ ಇದೆ. ಎ ಟೀಮ್ 7 ಪಾಯಿಂಟ್, ಬಿ ಟೀಮ್ 7 ಪಾಯಿಂಟ್. ಈ ಎರಡು ಟೀಮ್ಗಳು ಸಮಬಲ ಹೊಂದ್ತಾ ಇದೆ. ಈಗ ಯಾರು ಗೆಲ್ತಾರೆ ಅಂತ ನಾವು ಕಾದು ನೋಡಬೇಕಾಗಿದೆ. ಯಾರು ಗೆಲ್ಬಹುದು? ಬಿ ಟೀಮ್ ಒಂದು ಪಾಯಿಂಟ್ ಹೆಚ್ಚಿಗೆ ಮಾಡಿ ಮೊದಲ ಸ್ಥಾನಕ್ಕೆ ಬಂತು. ಏನಾಯ್ತು? ಕಾನ್ಸಂಟ್ರೇಟ್ ಮಾಡು. ಬುದ್ಧಿದಿನ ನಿನಗೆ, ಮುಂಚೆ ಆ ಟೀಮ್ 2 ಪಾಯಿಂಟ್ ಲೀಡಿಂಗ್ ಅಲ್ಲಿ ಇದಾರೆ. ಯಾಕೋ ಬಾಲ್ ಬಿಟ್ಟೆ? ಸಾರಿ ಕಣ, ಬಿಡ. ಈ ಮ್ಯಾಚ್ ಅಲ್ಲಿ ನಾವು ಸೋತ್ರೆ ಅವಾಗಿದ್ದೀನಿ. ಆಡೋಣ, ಬಾರೋ. ಬಿಡೋ ಕಾನ್ಸಂಟ್ರೇಟ್ ಮಾಡು, ಹೋಗು. ಸೀರಿಯಸ್ ಆಗಿ ಆಡೋಣ. ಬಾ, ಸೀರಿಯಸ್ ಆಗಿ ಆಡೋ. ಎರಡು ತಂಡ ಸಮವಾಗಿದೆ. ಇದು ತುಂಬಾ ರೋಚಕ ಟ್ವಿಸ್ಟ್ ಅನ್ನ ಪಡೀತಾ ಇರುವಂತದ್ದು. ಕಮಾ!
ಬಾರಪ್ಪ ಹೇಳ್ತೀನಿ ಅಲೆಕ್ಸ್ ಗಾಡಿ ತಗಿ ಹೇಳಿದ ಕೆಲಸ ಸರಿ ಮಾಡ್ರಪ್ಪ ಏನ್ ನೀವು ಹಿಂಗ್ ಮಾಡಿದ್ರೆ ಕೆಲಸ ಆಗುತ್ತೆ ಬೇಗ ಬೇಗ ಇದೇ ಕಣೋ ನಾವು ತಗೊಂಡಿರೋ ಹೊಸ ಜಾಗ ಸೂಪರ್ ಏನ್ ಬಿಲ್ಡಿಂಗ್ ಕಟ್ತಿದ್ದೀರಪ್ಪ ಇಲ್ಲಿ ಇನ್ನು ಡಿಸೈನ್ ಮಾಡಿಲ್ಲ ಆದ್ರೆ ಇಲ್ಲಿ ಕಟ್ಟೋ ಬಿಲ್ಡಿಂಗ್ ನೀವು ಅಪ್ಪನ್ನ ತುಂಬಾ ದೊಡ್ಡ ಡ್ರೀಮ್ ಪ್ರಾಜೆಕ್ಟ್ ಆಗಿರುತ್ತೆ ಕಂಗ್ರಾಟ್ಸ್ ಪಾ ಥ್ಯಾಂಕ್ ಯು ಕಣೋ ಮೀನಾಕ್ಷಿ ಕಾಫಿ ತಗೊಂಡ್ ಬಾಮ್ಮ ತರ್ತಾ ಇದ್ದೀನಿ ತಾತ ಮೀನಾಕ್ಷಿ ಮದುವೆ ಬಗ್ಗೆ ನೀವೇನು ತಲೆ ಕೆಡಿಸ್ಕೊಳತಾನೆ ಇಲ್ಲ ಅವ್ರ ಅಪ್ಪ ಅಮ್ಮನು ಒಂದ್ ಫೋನ್ ಮಾಡಿಲ್ಲ ಬೇರೆ ದೇಶದಲ್ಲಿ ದುಡಿಯೋ ಅವಶ್ಯಕತೆ ಏನೇ ನನಗ್ ಮಾತ್ರ ಆಸೆ ಇಲ್ವಾ ಆ ಹುಡುಗಿ ಏನೋ ಓದ್ಕೊಂಡು ಒಳ ಆಡ್ಕೊಂಡು ಸಂತೋಷವಾಗಿದ್ದಾಳೆ ಅಷ್ಟರಲ್ಲೇ ಅವಳಗೆ ಮದುವೆ ಮಾಡಿ ಸಂಸಾರ ಮಕ್ಕಳು ಮರಿ ಅಂತ ಹೇಳಿ ಯಾಕೆ ಅವಳಗ್ ಕಷ್ಟ ಕೊಡ್ಬೇಕು ಈ ಮುದುಕನ್ಗೆ ಏನ್ ಹೇಳಿದ್ರು ಅರ್ಥನೇ ಆಗಲ್ಲ ತಾತ ಏನಿಲ್ಲಿ ಸೌಂಡು ಏನು ಇಲ್ಲಮ್ಮ ನಿಮ್ಮ ಅಜ್ಜಿದು ಶಬ್ದ ಅಷ್ಟೇ ಕಾಫಿ ಕೊಡು ತಗೋ ಚಲ್ವಮ್ಮ ಹೇಳಿ ಬೇಗ ಹೊರಡೆ ದೇವಸ್ಥಾನಕ್ಕೆ ಹೋಗ್ಬೇಕು ಎಷ್ಟು ಮುದ್ದು ಮುದ್ದಾಗಿದ್ದಾಳೆ ಇವಳು ಹೇಗಾದ್ರೂ ನನ್ನ ಜೊತೆ ಸೇರ್ಸಪ್ಪ ದೇವ್ರೇ ಹಿಂದೆನೆ ಬರ್ತಾ ಇದ್ದಾನಲ್ಲ ಕಂಬಿ ಮೇಲೆ ಹೋಗೋ ತರ ನಡ್ಕೊಂಡು ಹೋಗ್ತಾ ಇದೀಯ ಬರೋ ದಾರಲ್ಲಿ ಏನಾದ್ರು ತುಳ್ಕೊಂಡ್ ಬಂದಿದ್ಯಾ ಹೂ ತುಂಡ್ಕೊ ಬಂದೆ ಸುಬ್ರಹ್ಮಣ್ಯ ಯಾರೋ ಹೂ ಇಡ್ತಾರೆ ಹೋಗೋ ಹೋಗಲೇ ಮುದೇವಿ ದೇವ್ರ ನೋಡಕ್ ಬಂದೆ ತಾನೆ ನೋಡುದ್ಯಾ ಅದನ್ ಬಿಟ್ಕೊಂಡು ಬೇರೆಯವ್ರ ಜೀವನದಲ್ಲಿ ಆಟೋ ಓಡಿಸ್ತಿದ್ಯಾ ಹೋಗ ಹೇ ಪುಟ್ಟು ಇವತ್ತು ನಮ್ಮ ಮ್ಯಾರೇಜ್ ಆನಿವರ್ಸರಿ ಮದುವೆ ಆದ ದಿನ ಸಾರಿಪ್ಪ ಅಪ್ಪ 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 ನಾನು ಹೇಳಿದ್ನಲ್ಲ ಏನದು ವಿಸಿಲ್ ಪಾರ್ಟಿಪ್ಪ ಅದೇ ಹೇಳಿದ್ನಲ್ಲಪ್ಪ ವಾಲಿಬಾಲ್ ಮ್ಯಾಚ್ ಅಲ್ಲಿ ವಿಸಿಲ್ ಮಾಡ್ತಾ ಇದ್ರು ಅಂತ ಅದೇ ಹುಡುಗಿ ನೋಡು ಫಸ್ಟ್ ರೌಂಡ್ ಅಲ್ಲೇ ಬಿದ್ದೋಗ್ತಾರೆ ಅನ್ಕೊಂಡಿದ್ದೆ ಎರಡು ರೌಂಡ್ ಅಲ್ಲೇ ಬಿದ್ದೋಗ್ಬಿಟ್ಟ ಏನಮ್ಮ ಗಂಡಸ್ರ ಮೇಲೆ ಹೀಗೆ ಕೈ ಎತ್ತ ಹೊಡಿತಿದ್ಯಾ ಏನ್ ಮಾಡುದು ಆಂಟಿ ದೇವಸ್ಥಾನದಲ್ಲಿ ಹೆಜ್ಜೆ ನಮಸ್ಕಾರ ಹಾಕುವಾಗ ನನ್ ಕಾಲ್ ತಾಕ್ಸಿ ಬೀಳ್ಸಕ್ ನೋಡ್ದ ರಾಸ್ಕಲ್ ಎಲ್ಲ ಇವನೆ ಮತ್ತೆ ಒದೆ ತಿಂದು ಅವಳು ಹಿಂದೆನೆ ಹೋಗ್ತಿದ್ದಾನಲ್ಲ ಆಂಟಿ ಆಂಟಿ ಇದೇ ತರನ ಆಂಟಿ ಅವ್ರಿಬ್ರು ನನ್ ನೋಡಿ ವಿಸಲ್ ಹೊಡಿದು ನನ್ಗ ಹಾಯ್ ಹಾಯ್ ಅಂತ ಮಾಡಿ ಕಿಂಡಲ್ ಮಾಡಿದ್ರು ಮೊದ್ಲು ಅವ್ರು ಯಾರು ಅಂತ ತೋರಿಸು ನಾನು ಅವ್ರನ್ನ ವಿಚಾರಿಸ್ಕೋತೀನಿ ಹಾ ಆಂಟಿ ಬನ್ನಿ ಕೇಳೋಣ ಆಂಟಿ ಆಂಟಿ ಅಲ್ಲಿ ಕೂತ್ಕೊಂಡಿದಾರಲ್ಲ ಇಬ್ರು ಅವ್ರೇ ಆಂಟಿ ಓ ಇವ್ರಗಳ ಇವ್ರನ್ನ ನಾನ್ ವಿಚಾರಿಸ್ಕೋತೀನಿ ನೀನ್ ಹೋಗಮ್ಮ ಅಪ್ಪ ಮಗ ಸೇರ್ಕೊಂಡು ಏನ್ ದೇವಸ್ಥಾನದಲ್ಲಿ ಕಿಂಡಲ್ ಮಾಡ್ತಾ ಇದ್ದೀರಾ
ಏಯ್ ಕಿಂಡಲ್ಲ, ಏನಮ್ಮ ಹೇಳ್ತಿದ್ಯಾ? ಸಿಕ್ಕಾಕೊಂಡ್ರಿ ಇದ್ರೆ ಏನ್ ಹೇಳಿರ್ಬೋದು? ಪುಟೋ ಏಯ್ ಇಲ್ಲ ನೋಡು, ನಿಮ್ಮ ನಾಚ್ಕೋತಾವಳೆ. ಗಲಾಟೆ ಮಾಡ್ಕೋಬೇಡಿ, ಹ್ಯಾಪಿ ಆನಿವರ್ಸರಿ, ಚೆನ್ನಾಗಿರಿ. ಥ್ಯಾಂಕ್ಸ್ ಪಾ. ಈ ಹೂಗೆ ಎಷ್ಟಮ್ಮ? 30 ರೂಪಾಯಿ. ಓಕೆ ಪುಟೋ, ಬಾಯ್ ಪಾ. ಬಾಯ್ ಬಾಯ್. ಜೋಲಿ ಜೋಲಿ ಜೋಕಾಲಿ ಅಲ್ಲಿನ ಯಾಕೆ ಜೋಕಾಲಿ ಇಲ್ದೆ ಹೋದ್ರೆ ಆಗಲ್ವಾ? ಲೋ ಅರ್ಮಿನಿ ಬೈಲಿ ಬೈಲಿ ಬೈಲಿ. ಏನಪ್ಪ ಜೋಲಿ ಜೋಲಿ ಜೋಕಾಲಿ ಎಲ್ಲ ನಾವ್ ಹಾಡ್ಕೊಳ್ತೀವಿ, ಅರ್ಧ ಗಂಟೆಗೆ ಎಷ್ಟು? 50 ರೂಪಾಯಿ ಕೊಡು. ಆ ಇದನ್ ತಗೋ, ಈಗ ಬಾರಿಸು. ಹಾ ಈಗ ನೋಡು ಹೆಂಗ್ ಬಾರಿಸ್ತೀನಿ ಅಂತ. ನಿಲ್ಸಯ್ಯ, ಅದೇ ಸಿನಿಮಾಯಿಂದ ಹಾಡ್ತಿದ್ಯಾ? ಬೇರೆ ಸಿನಿಮಾಯಿಂದ ಹಾಡು. ಇವಾಗ ಹಾಡ್ತೀನಿ ನೋಡು. ಮರ್ಯಾದೆ ಇಲ್ಲದೆ ರೋಡಲ್ಲೆಲ್ಲ ಯಾವ ತರ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ನೋಡಿ, ಪ್ಯಾಂಟ್ ಹರಿದೋಗತ್ತೆ. ಹುಷಾರ್ ಕಣ್ರೋ. ಕೇಳ್ತೀರಾ ನೀವು? ಎಂತ ಅವರೆಲ್ಲ ಹತ್ತುತ್ತಾ ಇದಾರೆ ನೋಡಿ ಬಸ್ಗೆ. ಹುಡುಗರು ಸಕ್ಕದ ಡ್ಯಾನ್ಸ್ ಮಾಡಿದ್ರು, ನಮ್ಮ ಬಸ್ ಕೂಡ ಬಂದ್ಬಿಡುದು. ಮಗ ಏನಾದ್ರೂ ತಿಂತೀಯ? ಬೇಡ ಮಚ್ಚ, ಬೆಳಗ್ಗೆ ತಿನ್ಲಿಲ್ವಾ? ತಿಂದಿದ್ದೆ, ಆದ್ರೂ ಹೊಟ್ಟೆ ಹಸಿತ್ತು, ಅದಕ್ಕೆ ತಿಂತಾ ಇದ್ದೀನಿ. ಕಷ್ಟ ಕಣಪ್ಪ ಮಗ ನೀನು. ಥ್ಯಾಂಕ್ಸ್ ಕಣ. ತಗೋ ನೀನೇ ಕೇಳು. ತಲೆ ಕೆಟ್ಟಿದೆ ಅನ್ಸುತ್ತೆ. ಸಂತೋಷನೇ ಹೋಗ್ಬಿಡ್ತು. ಇವ್ರಗಳ ಜೊತೆಲ್ಲ ಟ್ರಾವೆಲ್ ಮಾಡೋದು ತುಂಬಾನೇ ಕಷ್ಟ. ಇಲ್ಲಿ ಯಾರು ಸತ್ತೋಗಿರೋಂಥರ ಮಲ್ಕೊಂಡವನೆ. ಸರಿ ಹೋಯ್ತು. ಕಾಲೇಜ್ ಹುಡುಗರ ಲೈಫ್ ನೋಡಿದ್ರೆ ಸಿಕ್ಕಾಪಡೆ ಖುಷಿಯಾಗಿದ್ದಾರೆ. ನಮ್ಮ ಹುಡುಗರು ಇದ್ದಾರೆ ಇಲ್ಲಿ. ಅಯ್ಯೋ ದೇವ್ರೇ, ಲೆಫ್ಟ್ ಕಾಲ ಸೈಡ್ಗೆ ಇಳಿಯುತ್ತಲ್ಲಪ್ಪ, ಚೆನ್ನಾಗಿರೋ ಕಾಲನ ಮುರಿದು ಹಾಕ್ಬಿಟ್ರಲ್ಲಪ್ಪ. ಏಯ್ ನೋಡ್ರ ಪುಂಗಾನ ಏನ್ ಮಿಮಿಕ್ರಿ ಮಾಡ್ತಾನೋ, ಪೈಲ್ಸ್ ಬಂದ್ರೆ ಕೋಳಿ ತರ ಬರ್ತಾವನೋ. ಎಲ್ಲಾ ಪಾರ್ಟ್ಗಳು ನೋಡು, ಇವಾಗ ನಾನೇನ್ ಮಾಡ್ತೀನಿ ಅಂತ. ಏ ಪುಂಗಾ, ಯಾರದ? ನಮಸ್ತೆ ಕಣಗಳಯ್ಯ. ಇವರ ಅಯ್ಯೋ ದೇವ್ರೆ, ನಮಸ್ಕಾರ ಕಣಣ. ಏನಾಯ್ತು? ನನ್ನೆ ಒಂದ್ ಸಣ್ಣ ಗಲಾಟ ಆಯ್ತು ಕಣ. ಕೈಯೆಲ್ಲ ಗಾಯ ಆಗಿದೆ? ಬ್ಲಾಕ್ ಮಾಡಿದ್ರೆ ಕೈಯಲ್ಲಿ ಗಾಯ ಆಗ್ಬೇಕಲ್ವಾ? ಏನ್ ಮ್ಯಾಟರ್ ಅಂತ ಹೇಳೋ. ಮಗ ನನ್ನ ಒಂದ್ ಸೂಪರ್ ಆಗಿರೋ ಫಿಗರ್ ನೋಡ್ದೆ ಕಣ, ಇಲ್ಲಿ ಏನೋ ತರಾನೇ ಇದ್ಲು ಕಣ. ನೋಡ್ತೀಯ ಇವಾಗ? ಅಯ್ಯೋ ನೋಡ್ಬಿಟ್ಲ. ಅಯ್ಯೋ ಯಾರ ನೀವು? ನನಗೆ ಕಾಂಪಿಟೇಷನ್ ಬರ್ರ. ಏಯ್
ಲವ್ ಮಾಡ್ಬೇಕಾದ್ರೆ ಒಳ್ಳೆ ಕೋಣಗಳು ಬಂದ ಗಡ್ಡ ಬಂದ್ರಲ್ರು, ಯಾರು ನೀವು? ಬ್ಲಾಕ್ ಮಾಡಿದ್ರ ಹಂಗೆ ಪೀಸ್ ಪೀಸ್ ಆಗ್ಬಿಡ್ತೀರಾ. ಏನ್ರ ಎಂಟ್ರಿಲೇ ಹೇಳ್ಬೇಕಲ್ವಾ ಅಣ್ಣ ಅಂತ, ಎಂತ ಟೈಮಲ್ಲಿ ಹೊಡೆದು ಹೋದ್ರು ಕೋಣಗಳ. ನೋಡಿದ್ರೆ ಗೊತ್ತಾಗುತ್ತೆ ನೀನ್ ನೋಡ್ಸ್ಕೊಂಡ್ ಬಂದಿದ್ಯಾ ಅಂತ. ಬಾರ ಲೈಫ್ ಅಲ್ಲಿ ಇವೆಲ್ಲ ಸಹಜ ಕಣ. ಹೇ ನಿಂತ್ಕೊಳ. ನೀನ್ ಹಾಗಂದ್ರೆ ನಾನ್ ಹೀಗಂತೀನಿ. ನಮ್ಮಮ್ಮನ ಹತ್ರ ಏನ್ ಹೇಳಿದೆ? ಏನು? ನಿಮ್ಮಮ್ಮನ? ಮತ್ತೆ ನಿಮ್ಮಮ್ಮನ? ಹಾ, ಅಂದ್ರೆ ನಿನ್ ಪಕ್ಕದಲ್ಲಿದ್ರಲ್ವಾ? ಅದು ನಮ್ಮಪ್ಪ. ಮತ್ತೆ ನನ್ ನೋಡಿ ಯಾಕ್ ವಿಸಲ್ ಹೊಡೆದ್ರಿ? ನೀನ್ ಮಾಡಿದ್ಯಲ್ಲ, ಅದಕ್ಕೆ ನಾನು ಮಾಡಿದೆ, ಅಲ್ಲಿಗೆಲ್ಲ ಸರಿ ಹೋಯ್ತು. ಕೈ ಮಾಡಿ ಏನೇನು ಹೇಳ್ತಾ ಇದ್ದೆ? ಅದು ಏನು ಹೇಳು. ಚೆನ್ನಾಗಿದ್ಯಾ ಅಂತ ನಮ್ಮ ಅಪ್ಪನ ಹತ್ರ ಸುಳ್ಳು ಹೇಳಿದೆ. ನಾನ್ ಸುಂದರವಾಗೇ ಇದ್ದೀನಿ. ಹೇಳದ್ನಲ್ವಾ? ನನ್ನ ಯಾವಾಗ ಮದ್ವೆ ಮಾಡ್ಕೋತೀಯ? ಯಾರಾದ್ರೂ ಕೇಳಿಸ್ಕೋತಾರೆ, ಮೆತ್ತಗೆ ಹೇಳು. ನಾವು ಕಾಲೇಜಲ್ಲಿ ಇರೋದು. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಲಡ್ಡುಮ್ಮ ನಿಂತ್ಕೊಳ್ಳೋ ಇಲ್ಲಿ. ಗುಡ್ ಮಾರ್ನಿಂಗ್ ಹೇಳಕ್ಕಾಗಲ್ವೇನು? ಸಾರಿ ಸರ್, ನನ್ ಕೈಯಲ್ಲಿ ಇದ್ರು. ಸರಿ, ಬಾಯೋ ನಾವು ಮಾಡ್ತಿದ್ದೆ. ಫುಲ್ ಲೋಡು ಸರ್. ಲೋಡಿಂಗು ಅನ್ಲೋಡಿಂಗು ಅನ್ಕೊಂಡು ಯಾವಾಗ ನೋಡು ತಿಂತಾನೆ ಇರ್ತಾನೆ. ತಿಂಡಿ ಪೋತ, ಹೋಗೋ ಕ್ಲಾಸ್ಗೆ. ಸಾರಿ. ಏನ್ ನೋಡ್ತಿದ್ಯ? ಸಿಟ್ ಡೌನ್ ಎವ್ರಿಬಡಿ. ಇವತ್ ನಾನು ಏನ್ ಹೇಳ್ತೀನಿ ಅಂತಂದ್ರೆ, ಏನು ಹೇಳೋದ್ ಬೇಕಾಗಿಲ್ಲ. ಯಾರೋ ಅಧಿಕ ಪ್ರಸಂಗಿ. ಆ ಭಯ ಇರ್ಬೇಕು. ನನ್ನ ಹತ್ರನೇನಾ ಮನೆ ಕಟ್ಟಕ್ಕೆ ಏನೇನೆಲ್ಲ ಬೇಕು ಸರ್? ಬುದ್ಧಿ ಇರ್ಬೇಕು ಸರ್. ನಿನ್ನ ಹತ್ರ ಇಲ್ದೇ ಇರೋದ್ರ ಬಗ್ಗೆ ಎಲ್ಲ ಹೇಳ್ಬೇಡ, ಕುತ್ಕೋ. ಹಣ ಬೇಕಾಗಿರೋದು ದಡ್ಡ. ಇಟ್ಕೆ ಮರಳು ಜಲ್ಲಿ ಬೇಕಲ್ವಾ ಸರ್? ಅದು ಪಾಯಿಂಟ್. ಫಸ್ಟ್ ಸೈಟ್ ತಗೋಬೇಕು. ಒಳ್ಳೆ ಸೈಟ್ ತಗೋಬೇಕಂದ್ರೆ ನೋಡ್ಕೊಂಡು ಓದೇ ಹೇಳ್ಬೇಕು. ನಮಾಸ್ ರಿಯಲ್ ಪ್ರಮೋಟರ್ಸ್ ಹತ್ರನೇ ತಗೋಬೇಕು. ಇವಾಗ ನೋಡು, ಅವನಿಗೆ ಗೊತ್ತಿರೋ ಅಂಗಡಿ ಅಡ್ರೆಸ್ ಹೇಳಿ ನಮಗೆ ಅಲ್ಲಿಂದಾನೆ ಕೊಂಡ್ಕೊಳಕ್ ಹೇಳ್ತಾನೆ. ನೋಡಿ, ಜಲ್ಲಿ ಮರಳು ಕಲ್ಲು ಇದೆಲ್ಲ ತಗೋಬೇಕಂದ್ರೆ ಶಿವ ಹಾರ್ಡ್ವೇರ್ಸ್ ನಮ್ಮ ಮನೆ ಹಿಂದೆ ಇದೆ. ಎಲ್ಲರ ಹತ್ರ ಕಮಿಷನ್ ತಗೊಂಡಿರ್ತಾರೆ ನೋಡು. ನನ್ನ ಹತ್ರ 500 ರೂಪಾಯಿ ಕಮಿಷನ್ ತಗೊಂಡಿದ್ದಾರೆ. ಇಲ್ಲಿ ಪಾಠ ಕೇಳಿಸ್ಕೋ. ಅಲ್ಲೇನ್ ಮಾಡ್ತಿದ್ಯಾ? ಇಷ್ಟೇನಾದ್ರು ಹೊರಗೋಗು. ಮುಂದೇನಂದ್ರೆ ಎಲ್ರು ನನ್ನ ಡೈರಿನೇ ಕಾಣಿಸ್ತಿಲ್ಲ. ಡೈರಿ ಇಲ್ಲ ಅಂದ್ರೆ ಪಾಠ ಇಲ್ಲ. ನೀನ್ ಮಾಡಿದಂಗೆ ಹೀಗ ಮಾಡ್ಬಿಟ್ರಲ್ಲ. ಸರಿ ಸರಿ, ಹೇಗಾದ್ರೂ ಸಂಭಾಳಿಸೋಣ. ಈಗ 800 square feet ಅಲ್ಲಿ ಮನೆ ಕಟ್ಟೋದಕ್ಕೆ ಯಾವ್ಯಾವ ವಸ್ತುಗಳು ಎಷ್ಟೆಷ್ಟು ಬೇಕು ಅಂತ ಹೇಳಿ ನೋಡೋಣ. ಸರ್, ನಮ್ದು ಬಾಡಿಗೆ ಮನೆ ಸರ್. ಮನೆ ಓನರ್ ಹತ್ರ ಕೇಳಿ ಹೇಳು. ಆಕ್ಚುಲಿ ನಿಮಗೆಲ್ಲ ಮನೆ ಕಟ್ಟಕ್ ಆಗೋದಿಲ್ಲಪ್ಪ, ಗೋಡನೆ. ಮೀನಾಕ್ಷಿ ಸರ್, ಎಷ್ಟು ಸ್ಕ್ವೇರ್ ಫೀಟ್ ಮನೆ ಕಟ್ಟಿದ್ರು ಕಟ್ಟೋ ಮಾಡೆಲ್ಗೆ ಕ್ಯಾಲ್ಕುಲೇಷನ್ ಇರಬೇಕು. ವೆರಿ ಗುಡ್. ಎಲ್ಲೋ ಶರ್ಟ್ ನೀನ್ ಹೇಳಪ್ಪ, ಬರೆದ್ಬಿಟ್ಟು ತೋರಿಸ್ತೀನಿ ಸರ್. ಇವನು ನಮ್ಮ ಥರ ಬರ್ಕೊಂಡು ಹೋದನೋ? ಮನೆನೇ ಕಟ್ಬಿಟ್ಟ, ಕಂಬಿ ಕೂಡ ತಗೊಳ್ಳೋದಿಲ್ಲ. ನಮಗೆ ಕಮಿಷನ್ ಹೋಯ್ತು. ಡಿಯರ್ ಫ್ರೆಂಡ್ಸ್, ಇವತ್ತಿನ ದಿನ ಮನೆ ಕಟ್ಬೇಕಂತ ಹೇಗ್ ಪ್ಲಾನ್ ಮಾಡ್ತೀವೋ ಕಡೆ ಪಕ್ಷ 1,200,000 ಇಲ್ಲ ಅಂದ್ರೆ ಆಗದೇ ಇಲ್ಲ. ಈ ಡಿಸೈನ್ 800 square feet ಮಾತ್ರ ಆಗದು. ಇಷ್ಟೊಂದು ಡೀಟೇಲ್ ನನ್ನ ಡೈರಿಲೇ ಇಲ್ವಲ್ಲ, ಬೇರೆ ಎಲ್ಲಾದರೂ ಸ್ಪೆಷಲ್ ಕ್ಲಾಸಿಗೆ ಹೋಗ್ತಾನೇನೋ. ಟೋಟಲ್ ಆಗಿ 1,200,000 ಬರುತ್ತೆ. ಇದು ಅವ್ರ ಮನೆ ಕಟ್ಟೋದಕ್ಕೆ ಕರೆಕ್ಟ್ ಆಗಿರೋ ಅಮೌಂಟ್. ಇದಕ್ಕಿಂತ ಕಡಿಮೆ ಬೇಕು ಅಂದ್ರೆ ಬಿಲ್ಡಿಂಗ್ ಕ್ವಾಲಿಟಿ ಕಾಂಪ್ರಮೈಸ್ ಮಾಡ್ಕೋಬೇಕು. ಮನೆ ಕಟ್ಟೋದು ಪ್ರತಿಯೊಬ್ರು ಕೂಡ ಕನ್ಸಾಗಿರುತ್ತೆ. ಅವ್ರಿಗೆ ಯಾವ ರೀತಿ ಇಷ್ಟ ಆಗುತ್ತೆ ಅದೇ ರೀತಿ ಡಿಸೈನ್ ಮಾಡಿ ಕಟ್ಟಿದ್ರೆ ಅವ್ರಿಗೂ ಇಷ್ಟ ಆಗುತ್ತೆ, ನಾವು ಖುಷಿಯಾಗಿರ್ತೀವಿ. ನಮ್ಮ ಕಾಲೇಜ್ ಅವ್ರ ಕಣ್ಣಿಗಂತೂ ಬೀಳ್ಲೇಬಾರ್ದು ನಾನು. ಯಾಕ ಯಾಕ? ಸಾರಿ ಸಾರಿ. ಏನೋ ಮೈ ಮೇಲೆ ಬಂದ್ಬಿಡ್ತೀಯ, ಹೋಗೋ ಕಡೆ.
ಕೋಪ ಮಾಡ್ಕೋಬೇಡಕ್ಕ, ಸ್ವಲ್ಪ ಶರ್ವ ಹಾಕು. ತಗೊಂಡಿರೋದು ಎರಡೇ ಇರ್ಲಿ, ಹತ್ತು ಸಾರಿ ಕುರ್ಮ ಹಾಕಿಸ್ಕೊತೀಯ, ಇನ್ನೊಂದ್ ಸಾರಿ ಕುರ್ಮ ಕೇಳಿದ್ರೆ ಮುಖದ ಮೇಲೆ ಹಾಕ್ಬಿಡ್ತೀನಿ. ಏನಕ್ಕ ನೀನು ಅಣ್ಣ ಕುಮಾರ್ ಅಂಗಡಿ ಕರೆಂಟ್ ಸಮಸ್ಯೆ ಅಂತಾರೆ, ಈ ತರ ಲೈಟ್ ಹೊಡೆದೇ ಇದ್ರೆ ಹೆಂಗ ಸಮಸ್ಯೆ ಬರದೇ ಇರುತ್ತೆ? ನೋಡ್ಕೊಂಡು ಹೋಗೋ ಬೋಳಿ ಮಗನೇ. ನೀನ್ ನೋಡ್ಕೊಂಡ್ ಹೋಗಲ್ಲ ಗುಬಾಲ್ ನನ್ ಮಗನೇ. ಇವ್ ನೋಬ್ ಬಂದ್ಬಿಟ್ಟ ಹೇಳಿ ಕೂದಲ ಚೇರ್ ಇರ್ಬೇಕಾಯ್ತು, ಇಲ್ವಲ್ಲ ಕಾಣಿಸ್ತಾ ಸ್ಟ್ಯಾಂಡಿಂಗ್. ಯಾರು ಕುಮಾರ್ ಹೆಂಡ್ತಿಯಲ್ವ, ಹ್ಮ್ ಎಷ್ಟೊಂದು ಫ್ರೆಶ್ ಆಗವಣೇ, ಇಡ್ಲಿ ಇಡ ಪಾರ್ಸಲ್ ಮಾಡೋ ಸೈಡ್ ಅಲ್ಲಿ ನಿಂತ್ಕೊಂಡ್ ತಿನ್ಕೋ. ನೀನ್ ತಿನ್ನಾಗಿರ್ಬೇಕಣ್ಣ, ತಿನ್ನ ತಿನ್ನ, ನೀನ್ ತಿನ್ನ ಕಿಂಗ್ ಹೇಳ್ತಾ ನೀನ ತಿನ್ನ ತಿನ್ನ. ಫ್ರೀ ಆಗಿ ಒಂದ್ ಇಡ್ಲಿ ಸಿಕ್ತ. ಇಡ್ಲಿ ಕೊಟ್ಟಿದ್ದೇನು ಅದನ್ ತಿನ್ನೋರ್ ಕೇಳ. ಇಡ್ಲಿ ತಗೋ ಕುರ್ಮ ಬರತ ಬಂದ್ಬಿಡ್ತ. ತಮ್ಮಯ್ಯ ತಿಂದ್ಯಾಳೆ ಇದೇ ಬಟ್ಟೆ ಹಾಕೊಂಡು ಕಾಲೇಜಿಗೆ ಹೋಗೋಣ ಅನ್ಕೊಂಡಿದ್ದೆ. ದೇವ್ರೆ ಈ ಬಟ್ಟೆನು ಹಾಳು ಮಾಡ್ಬಿಟ್ನಲ್ಲ. ಸರೋಜಿನ್ ಕಾಸ್ ಕೊಟ್ರು ಇಡ್ಲಿ ಕಳೋದಿಲ್ಲ, ತುಂಬಾ ಮೋಸ. ಹಿಂಗ್ಸು ಗೆಳೆಯನ್ ಹೇಳ್ತೀನಿ ಎಲ್ಲಿಂದ ಬರ್ತಾರೋ ತಲೆ ತಿನ್ನಕ್ಕೆ. ಇಲ್ಲಿ ಚಿಲ್ಡ್ರನ್ಸ್ ಪಾರ್ಕ್ ಬೇಕು. ಓಕೆ, ಹಾ ಅರ್ಥ ಆಯ್ತು ಸರ್. ಡಿ ಬ್ಲಾಕ್ ಹೋಗೋದಕ್ಕೆ ಒಂದು ಎಂಟ್ರೆನ್ಸ್ ಬೇಕು, ಇಲ್ಲಿ ಸೆಕ್ಯೂರಿಟಿ ಆಫೀಸ್ ಬರಬೇಕು, ಇದ್ರ ಮೇಲೆ ಶಿವರಾಮ್ ಕನ್ಸ್ಟ್ರಕ್ಷನ್ಸ್ ಲೋಗೋ ಬರಬೇಕು. ಓಕೆ, ಓಹೋಹೋ. ಇದಕ್ಕೂ ಮೇಲೆ ಸೀನಿಯರ್ ಸಿಟಿಸನ್ಸ್ಗೆ ಹೆಲ್ತ್ ಕ್ಲಬ್. ಏನಪ್ಪ ಗಾಡಿ ನಿಲ್ಸ್ಬಿಟ್ಟೆ? ಶಿವರಾಮ್ ಕನ್ಸ್ಟ್ರಕ್ಷನ್ಸ್ ಏನೋ ಹೊಸದಾಗಿದೆಯಲ್ಲ. ನಾನು ಹೇಳಿದ್ದೆಲ್ಲ ಕರೆಕ್ಟ್ ಆಗಿ ಗೊತ್ತಾಯ್ತು ಗೋವಿಂದ. ಸರಿ ಸರ್. ಯಾರೋ ಅವನು ನಮಗ್ ಗೊತ್ತಿಲ್ದೇನೆ ನಮ್ಮ ಏರಿಯಾದಲ್ಲಿ ಬೋರ್ಡ್ ಹಾಕಿದಾನೆ. ಅದೇ ಅಲ್ವಾ, ಕೇಳ್ಬಿಡೋಣ. ಕೇಳಣ, ಸರಿ ಅಣ್ಣ. ಏನ್ ಗಾಡಿ ತೆಗಿ? ನಾನು ಹೇಳಿದ ಐಡಿಯಾ ಕಾನ್ಸೆಪ್ಟ್ ಎಲ್ಲ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡು. ಓಕೆ ಗೋವಿಂದ್ ಸರ್, ಫ್ಲಾಟ್ಸ್ ತಗೊಂಡು ಚೆಕ್ ಎಲ್ಲ ಪಾಸ್ ಆಯ್ತಾ ಅಂತ ಒಂದ್ಸಲ ಚೆಕ್ ಮಾಡಿ. ನಾನು ನೋಡ್ಬಿಟ್ಟು ಹೇಳ್ತೀನಿ ಸರ್. ಅದಾದ್ಮೇಲೆ ಗೋಡೌನ್ ಅಲ್ಲಿರೋ ಮೆಟೀರಿಯಲ್ಸ್ ಎಲ್ಲ ಡೀಟೇಲ್ಸ್ ನನಗೆ ಗೊತ್ತಾಗಬೇಕು. ಹಾ ಸರಿ ಸರ್. ನಿಲ್ಸು ಗಾಡಿನ. ವರ್ಕರ್ಸ್ ಪೇಮೆಂಟ್ ಎಲ್ಲ ಕೊಟ್ಬಿಡಿ. ಓ, ಇಲ್ಲಿ ಅಪಾರ್ಟ್ಮೆಂಟ್ಗಳು ಕಟ್ತಾ ಇದ್ದಾರಾ? ಮತ್ತೆ ಈ ಜಾಗದಲ್ಲಿ ಒಂದು ಚಿಕ್ಕ ಕರೆಕ್ಷನ್. ಏನು ಸರ್, ಫ್ಲಾಟ್ ಕಟ್ತಿದ್ದೀರಾ? ಹೌದು. ನೀವು ನಮ್ಮ ಏರಿಯಾ ಅಲ್ವಾ ಸರ್? ಸ್ಕ್ವೇರ್ ಫೀಟ್ ಎಷ್ಟಿದೆ? 5,000. 5,000 ರೂಪಾಯಿ ಅಷ್ಟೆಲ್ಲ ಇಲ್ಲ ಸರ್, 3,000 ಅಷ್ಟೇ ಹೋಗೋದು. ತಮಾಷೆ. ನಮ್ಮ ಬಿಲ್ಡಿಂಗ್ ಕ್ವಾಲಿಟಿ ಇರೋದು, ಕಟ್ಟಾದ್ಮೇಲೆ ಕರಿತೀವಿ, ಬಂದು ನೋಡಿ ಆಯ್ತಾ? ಮರಿಬೇಡಿ ಸರ್, ಮರಿದೆ ಕರೀರಿ, ಬರ್ತೀನಿ. ನಿಮ್ಮ ಹತ್ರ ತಗೊಳ್ಳೋದು ತುಂಬ ಇದೆ. ಹಾಗಾ, ಸರಿ ಬರಲ ಸರ್. ಏ ಗಾಡಿ ತೆಗಿಯೋ. ಗೋವಿಂದ ಸರ್, ಯಾರು ಇವನು? ಹುಚ್ಚಿನ ಥರ ಮಾತಾಡೋಗ್ತೀಯಲ್ಲ ಸರ್. ಈ ಏರಿಯಾದಲ್ಲಿ ಇಂಥವ್ರೇ ಇರೋದು. ಸರಿ ಸರಿ, ನೀನು ಆಫೀಸಿಗೆ ಹೋಗು, ನಾನು ಸಂಜೆ ಬಂದು ಮಾತಾಡ್ತೀನಿ. ಹೊರಡು. ಏ ಮಗ, ಕಾಲೇಜಿಗೆ ಬರಲ್ವಾ? ನಾನು ಬರೋದು ಲೇಟ್ ಆಗುತ್ತೆ, ನೀನು ಹೋಗೋ. ಸರಿ ಸಾಯಿ. ಮೇಲೆ ಬನ್ನಿ, ಮೇಲೆ ಬನ್ನಿ. ಅಲ್ಲ ಮುಂದೆ ಹೋಗಪ್ಪ. ಹಾಂ, ಟಿಕೆಟ್ ಟಿಕೆಟ್ ಬೇಗ ಬೇಗ ತಗೊಳ್ಳಿ. ಹಾಂ,
ಹೋಗು ಮೊದ್ಲು ಬಸ್ ಇಂದ ಇಳಿ. ಲೋ ಮಗ, ನಿಲ್ಲು. ಏನ್ ಎಗರಾಡ್ತಾ ಇದೀಯ ಅವನತ್ರ? ನೀನ್ ಟಿಕೆಟ್ ತಗೋತಿಯಾ? ಟಿಕೆಟ್ ತಗೋಬೇಕಾ ಮಚ್ಚಿ? ಏನ್ ಮಗ, ಒಂದ್ ಟಿಕೆಟ್ ತಗೋಳೋ. ಓಕೆ ಮಗ. ಯಾವ ಕಾಲೇಜ್ ಅಪ್ಪ? ಜಿಮ್ ಕಾಲೇಜ್. ಟಿಕೆಟ್ ಬಿಡಣ, ಮೇಲ್ಬಾ, ಟಿಕೆಟ್ ತಗೋತಾ ಇದೀವಿ. ತಗೋ ಮಗ. ಹಲೋ, ಚೇಂಜ್ ತಗೊಳ್ಳಿ, ಎರಡು ಕೊಡಿ. ಮಜಾ ಮಾಡು. ಥ್ಯಾಂಕ್ ಯು ಗೆಳೆಯ. ಹಲೋ, ತಗೊಳ್ಳಿ, ಎರಡು ಕೊಡಿ. ರಿಂಗ್ಟೋನ್ ನೋಡು. ಏನ್ರಿ ಟಿಕೆಟ್? ರಿಂಗ್ಟೋನ್ ಅಮ್ಮ. ಏನಮ್ಮ ಟಿಕೆಟ್? ನಾನ್ ಟಿಕೆಟ್ ತರ ಇದ್ದೀನಾ? ಅಯ್ಯಯ್ಯೋ, ಬಸ್ ಟಿಕೆಟ್ ತಗೊಳಮ್ಮ. ಆರ್ಟ್ಸ್ ಕಾಲೇಜ್ ಗೆ ಎರಡು ಕೊಡಿ. ಟಿಕೆಟ್ ತಗೊಳ್ಳಿ ಅಂತ ಹೇಳಿದ್ದು ತಪ್ಪ, ಎಲ್ಲರೂ ಕೇಳೋ ತರನೆ ಅಂತಾನೆ ನಾನು ಕೇಳಿದ್ದು. ಅಯ್ಯೋ, ಇವನನ್ನ ಯಾರು ಕಂಡಕ್ಟರ್ ಮಾಡಿದ್ರು? ನೀವು ಇಂಜಿನಿಯರಿಂಗ್ ಕಾಲೇಜಾ? ಆಮ, ಅವನು ಇಂಜಿನಿಯರಿಂಗ್ ಕಾಲೇಜು, ನಾವೆಲ್ಲ ಮೆಡಿಕಲ್ ಕಾಲೇಜು. ಯಾವೆಲ್ಲ ಕಾಮಿಡಿ ಮಾಡ್ಕೊಂಡು. ಆಗೋಗಿದೆ ಮಾಯಾ ನನ್ನ ಮುದ್ದಿನ ಹೃದಯ, ಗುಡಿನೋಟವ ಎಡವಿ ಜಾರಿ ಬಿದ್ದಿದೆ ಜೀವ. ಋಷಿಯಂತೆ ಇದ್ದೆ, ಖುಷಿಯಂತೆ ಬಂದೆ, ಮುಂಗುರುಳ ಸರಿಸಿ ಇಳಿಸಿ ಬಿಟ್ಟೆ ನೀಜವ. ಏನೋ ಏನೋ ಆಗಿದೆ, ನನಗೆ ಗೊತ್ತೇ ಆಗದೆ. ಬರಣ ಮಗ. ಬಾಯ್ ಬಾರೆ. ಯಾರೋ ಅದು ನನ್ನೇ ಮೀರು ವಿಷಲ್ ಹೊಡೆದಿದ್ದು. ಯಾಕೋ ವಿಷಲ್ ಹೊಡೆದೆ? ನಮ್ ಕಾಲೇಜ್ ಬಂತಲ್ವಾ. ಅಯ್ಯ, ಇಳಿ ಇಳಿ ಇಳಿ. ಲ ಮಗ. ಏನೋ ಏ, ಅಲ್ಲಿ ನೋಡು. ಹೇಳಿ ಯಜಮಾನ್ರೆ. ದೋಸೆಗೆ ಅಕ್ಕಿ ನೆನ್ಸಿದ್ಯಾ? ನೆನ್ಸಿಲ್ಲ ಯಜಮಾನ್ರೆ. ಹೇಗಾದ್ರೂ ಕಾಲ್ ನೆನ್ಸಿದ್ಯಾ? ಇಲ್ವಲ್ಲ. ಎಲ್ಲ ಕೆಲ್ಸ ನಾನೇ ಮಾಡ್ಬೇಕಾ? ನೀವೇ ಅಲ್ವಾ ಯಜಮಾನ್ರು, ಮಾಡಿ ಬಿಡು. ನಿನ್ನ ಮಾಡಿದ್ರೆ ಇನ್ಯಾರಿಗೆ ಮಾಡ್ತೀನಿ? ಅಣ್ಣ. ಏನಾ? ಒಂದ್ ವಡೆ. ವಡೆ ಅಂತ ಕೇಳದೇನೋ, ಎತ್ಕೊಂಡು ತಿನ್ನೋದಲ್ವಾ? ನನಗೆ ಎರಡು ವಡೆ ಕೊಡು. ನಿನ್ಗೆ ವಡೆ ಎಲ್ಲ ಸಾಕಾಗಲ್ವೋ? ನೀನು ಆನೆ, ಅಡೇನೆ ನಿನ್ಗೆ ಸರಿ. ತಗೋ. ನಾನು ಬಕೆಟ್ ಇಲ್ಲಿಡೋ. ಸಾಂಬಾರು ಕುಡಿಯೋದಕ್ಕಿಲ್ಲ, ಕುಡಿಯೋದಕ್ಕೆಲ್ಲ ನೀರೈತೆ. ತಗೋ ಸಾಂಬಾರು ಇದ್ರಲ್ಲಿ. ಅಣ್ಣ. ಏನು? ಇಡ್ಲಿನ ಚಟ್ನಿ ಜೊತೆ ತಿಂತಾರೆ, ಮತ್ತೆ ವಡೆನ ಸಾಂಬಾರ್ ಜೊತೆ ತಿಂತಾರೆ. ಇದೇ ನಿಯಮ. ಆದ್ರೆ ಅಂಕಲಿಗೆ ವಯಸ್ಸಾಗಿದೆಯಲ್ಲ, ಏನು ಗೊತ್ತಾಗಲ್ಲ. ತತ್ವನ ಎತ್ತಿಡ್ತಿದ್ಯಾ ಕಣೋ. ಥ್ಯಾಂಕ್ ಯು ಮಗ, ಥ್ಯಾಂಕ್ ಯು. ಬಾ ಶಿವಗಾಮಿ. ಹೇಳಿ. ಈ ಶುಕ್ರವಾರ ನಾಲ್ಕು ಸಿನಿಮಾ ರಿಲೀಸ್ ಆಗ್ತಿದೆ, ನೈಟ್ ಶೋಗೆ ಎರಡು ಟಿಕೆಟ್ ತಗೊಳ್ತೀನಿ, ಬಂದ್ಬಿಡು. ಸುಮ್ಮನೆ ಹೇಳಬೇಡಿ. ಎರಡು ಸಮೋಸ ತಗೊಳಮ್ಮ. ಅಣ್ಣ, ನನಗೂ ಎರಡು ಸಮೋಸ. ನಿನಗೂ? ನನಗೂ. ಏನಪ್ಪ ನಿನಗೂ ಸಮೋಸನಾ? ನನಗೆ ಬೇಡ. ಹಾಗಾದ್ರೆ ಒಡೆ ಕೊಡ್ಲಾ? ನಾನು ಅಡ ಕೊಡ್ಲಾ? ಮತ್ತೆ ಇನ್ನೇನೋ ಬೇಕು? ಒಂದ್ 500 ರೂಪಾಯಿ ದುಡ್ಡು ಬೇಕು, ಕೊಡ್ತೀಯಾ? ಯಾಕೆ 1000 ರೂಪಾಯಿ ಕೊಟ್ಬಿಡ್ತೀನಿ ತಗೋ. ಏನಕ್ಕೆ ಬಿಸ್ತಿರ್ತಾ ಮುಖದ ಮೇಲೆ ಹಾಕ್ಬಿಡ್ತೀನಿ ನೋಡು ನಿನ್ಗೆ.
ತಗೊಂಡಾಯ್ತಲ್ಲ ಹೋಗಪ್ಪ ಹೋಗು ಕ್ಯಾಂಟೀನಲ್ಲಿ ವ್ಯಾಪಾರ ಮಾಡೋದ್ಬೇಡ್ವಾ ಬರೋರ್ಗೆಲ್ಲ ನಮ್ಮ ಅಂಗಡಿ ನಂಬೇಕಲ್ಲ ನೋಡೋಕೆ ಏನಾಯ್ತು ಯಜಮಾನ್ರೆ ಮೂಡೌಟ್ ಮಾಡೋದಕ್ಕೆ ಬರ್ತಾರೆ ಇಲ್ಲಿಗೆ ಟಿಕೆಟ್ ತಗೊಂಡ್ರೆ ಬಂದ್ಬಿಡ್ಬೇಕು ಆಯ್ತಾ ತಗ ನೀನೆ ತಿನ್ನು ಇವನು ಯಾರು ನೋಡ್ತಾ ಇದ್ದಾನೆ ಏ ಅಲ್ಲಿ ನೋಡು ಸರಿ ಸರಿ ಇದನ್ ತಿಂದಿದ್ದಕ್ಕೆ ಬಿಕ್ಲಿಕ್ಕೆನಾ ನೆನ್ನೆ ನಾನ್ ತಿಂದಿದ್ ನೋಡ್ಬೇಕಿತ್ ನೀನು ಏ ಸಾಕ್ ನಿಲ್ಸು ನಿನ್ ಶರ್ಟ್ ಅಲ್ಲಿ ಬಿದ್ದಿದ್ಯಲ್ಲ ಕಲೆ ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ ನೀನು ಯಾವ ಹೋಟ್ಲ್ ಅಲ್ಲಿ ತಿನ್ಕೊಂಡ್ ಬಂದಿದ್ಯಾ ಅಂತ ಅಲ್ಲ ಮಗ ನಿನ್ ಬಸ್ ಅಲ್ಲಿ ತಾನೆ ಕಾಲೇಜಿಗೆ ಬಂದಿದ್ದು ಬಸ್ ಏನೋದು ನರ್ಕ ಕಣೋ ಯಾವಾಗ ನೋಡಿದ್ರು ಮನೆ ಕಾಲೇಜು ಹೊರಗಡೆ ಬಂದ್ ನೋಡ್ರೋ ಎಷ್ಟು ಸಂತೋಷವಾಗಿದ್ರು ಗೊತ್ತಾ ಆ ಜೀವನನೇ ಬೇರೆ ಯಾರನ್ನ ಮಗ ಆರ್ಟ್ಸ್ ಕಾಲೇಜ್ ಹುಡುಗ್ರು ಲೇ ಅಂತದೇನೋ ನೋಡಿದೆ ನೀನು ಎಲ್ಲಾದನ್ನು ಮರ್ತೋಗಿ ಒಬ್ಬ ಸಾಧಾರಣ ಮನುಷ್ಯನಾಗಿ ಯಾವ್ದೇ ಯೋಚನೆಗಳಿಲ್ದೆ ಎಷ್ಟು ಚೆನ್ನಾಗಿ ಹಾಡಿ ಡ್ಯಾನ್ಸ್ ಮಾಡಿ ಲೈಫ್ ಎಂಜಾಯ್ ಮಾಡ್ತಾ ಇದ್ರು ಗೊತ್ತಾ ಏನ್ ಹೇಳ್ತಿದ್ಯೋ ಹೌದು ಕಣೋ ಇಂಜಿನಿಯರಿಂಗ್ ಕಾಲೇಜ್ ಆರ್ಟ್ಸ್ ಕಾಲೇಜ್ ಅಂತ ನಮ್ಗೆ ಪಾರ್ಶಿಯಾಲಿಟಿ ಇರೋದು ಮೊದ್ಲು ಅದನ್ನ ನೋಡಿಬೇಕು ನಾವೆಲ್ಲ ಸ್ಟೂಡೆಂಟ್ಸ್ ಒಂದಾಗಿರ್ಬೇಕು ಆದ್ರೆ ಪ್ರಾಬ್ಲಮ್ ಬಂದ ಮಾತ್ರ ಒಂದಾಗಿರ್ತೀವಿ ಇದೇ ಸಮಸ್ಯೆ ಬೇರೆ ಕಾಲೇಜ್ ಹುಡುಗರು ಅಂದ್ರೆ ಗಲಾಟೆ ಮಾಡ್ಬೇಕಾ ಯಾಕೆ ಖುಷಿಯಾಗಿರುವಾರ್ದ ಆಗಿದೆ ಕಣೋ ಟ್ರೈ ಮಾಡಿ ನೋಡಿ ಲೈಫ್ ಖುಷಿಯಾಗಿರುತ್ತೆ ಲವ್ ಸೂಪರ್ ಕಣೋ ಹೇಳಿದ್ಯಾ ಏನೇ ಎಲ್ಲರೂ ಇಲ್ಲೇ ನಿಂತ್ಕೊಂಡಿದ್ದಾರೆ ಕಾಲೇಜ್ ಬಸ್ ಬಿಟ್ಟು ಈ ಗೌರ್ಮೆಂಟ್ ಬಸ್ಸಿಗೆ ಹೋಗ್ಬೇಕಾಯ್ತು ಆದ್ರೆ ಕರೆಕ್ಟ್ ಟೈಮಿಗೆ ಮನೆಗೆ ಹೋಗಕ್ ಆಗೋದಿಲ್ಲ ಏ ಬರುತ್ತೆ ಬಿಡ ಸುಮ್ಮನೆ ಇವ್ರನ್ನ ನೋಡಿದ್ರೆ ಹುಡುಗಿರ ಅಂತ ಅನಿಸ್ತಿಲ್ವಾ ಇವನಿಗಂತೂ ಬಂದ್ಬಿಟ್ಲು ಹೇ ಬಸ್ ಬಂತು ಬಾರಿ ಹೋಗೋಣ ಇಷ್ಟು ಗೊತ್ತಾಗಲ್ಲ ನೋಡು ತಿಂತ್ಯಾ ಮಗ ಏ ಬೇಕೇನಾ ನನಗೆ ಬೇಡ ಸಕ್ಕತ್ತಾಗಿದೆ ತುಂಬಾ ಚೆನ್ನಾಗಿದೆ ನನಗೆ ಬೇಡ ಕಣ ಚೆನ್ನಾಗಿ ಈ ಡ್ರೈವರು ಇವಾಗಲೇ ಬ್ರೇಕ್ ಹೊಡಿಬೇಕಿತ್ತ ಹೇಗೆ ಹೇಳ್ತೀಯ ಇಳ್ಕೊಳ್ಳೋರಿಗೆ ಜಾಗ ಬಿಡಿ ಅಯ್ಯಪ್ಪ ಮಗ ಏ ಬಾಮಚ್ಚಿ ಇವತ್ತೆಲ್ಲರಿಗೂ ಟಿಕೆಟ್ ನಾನು ತಗೋತೀನಿ ಓಕೆ ಮಗ ಕಳ್ಳಿ
ಯಾರೋ ಇದು ಇಷ್ಟ ಚೆನ್ನಾಗಿದ್ದಾಳೆ ಕ್ಲಾಸ್ಮೇಟ್ ಮಾ ಈ ಹುಡುಗಿನ ನನ್ನ ದೇವಸ್ಥಾನದಲ್ಲಿ ನೋಡ್ದ ಅವಳೆ ಫೋಟೋ ಅಪ್ಪ ತಗೊಳೋದ್ನ ಏನಪ್ಪ ಇದು ಇದೇ ನಾವು ಕಟ್ತಾ ಇರೋ ಬಿಲ್ಡಿಂಗ್ ನ ಹೊಸ ಡಿಸೈನ್ ಹೇಗಿದೆ ಚೆನ್ನಾಗಿದೆ ಅಪ್ಪ ಚೆನ್ನಾಗಿದೆ ಅಲ್ವಾ ಪಾರ್ವತಿ ನೀನ್ ಹೇಳು ಚೆನ್ನಾಗಿದೆ ರೀ ಪಾರೋ ಬಂದೆ ರೀ ಬಾ ಕೂತ್ಕೋ ಈ ಡಿಸೈನ್ ಹೇಗಿದೆ ಅಂತ ನೋಡಿ ಹೇಳು ರಾತ್ರಿ ಬೇರೆನೆ ತೋರಿಸಿದ್ರಿ ಇದು ನಮ್ಮ ಮಗ ಬರೆದಿರೋ ಡಿಸೈನ್ ಇದೇ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಮಾಡಿದನಲ್ವಾ ಮತ್ತೆ ನೆನ್ನೆ ತೋರಿಸೋ ಡಿಸೈನ್ ಚೆನ್ನಾಗಿದೆ ಅಂತ ಹೇಳ್ದೆ ನಮ್ಮ ಮಗ ಮಾಡಿರೋದು ಇಲ್ಲ ಅನ್ನಕ್ಕಾಗತ್ತ ನೀವೇ ಹೇಳಿ ಹೇಗಿದೆ ಅಂತ ಸೂಪರ್ ಹೌದು ಪುಟ್ಟು ಇನ್ನು ಮಲ್ಕೊಂಡಿದ್ದಾನೆ ಹೌದು ರೀ ಗುಡ್ ಮಾರ್ನಿಂಗ್ ಪಾ ಗುಡ್ ಮಾರ್ನಿಂಗ್ ಕಣ ಸ್ವಲ್ಪ ಟೈರ್ಡ್ ಆಗಿತ್ತು ಅದಕ್ಕೆ ಮಲ್ಕೊಂಡಿದ್ದಪ್ಪ ಇದು ಕಾಫಿ ತಗೊಂಡ್ಬರ್ತೀನಿ ಪುಟ್ಟು ನಿನ್ ಬರ್ದಿರೋ ಡಿಸೈನ್ ನಾನು ನೋಡಿದೆ ಆ ನೋಡಿದ್ರಪ್ಪ ಹೇಗಿದೆ ಓಕೆನಾ ನಮ್ ಕಂಪ್ನಿ ಬರ್ದಿರೋ ಡಿಸೈನ್ ಗಿಂತ ನೀನ್ ಬರ್ದಿದ್ಯಾ ನೋಡು ಅದೇ ಸೂಪರ್ 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 ಆಗಿದೆ ಥ್ಯಾಂಕ್ ಯು ಪಾ ನಾನು ನನ್ನ ಕಾಲೇಜ್ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಕರೀನ್ ಬರ್ತಡೆಗೆ ಹೋಗ್ತಾ ಇದೀವಿ ನಮ್ ಜೊತೆ ಬರ್ಲೇಬೇಕಪ್ಪ ಪ್ಲೀಸ್ ಪಾ ಲೇ ಇದನ್ನೆಲ್ಲ ಕೇಳಬೇಕಾ ಡೆಫಿನೆಟ್ ಆಗಿ ಬರ್ತೀನಿ ಕಣ ಥ್ಯಾಂಕ್ ಯು ಪಾ ನಮ್ಮ ಏರಿಯಾಗೆ ಸೇರಿ ಮರಿಯನ್ಗೆ ಇವತ್ತು ಹುಟ್ಟಿದ ದಿವಸ ನನ್ನ ಮನಸ್ಸಿಂದ ಆಶೀರ್ವಾದ ಮಾಡ್ತೀನಿ ಗೋವಿಂದ ನನಗೆ ಗೊತ್ತಿರ್ಲಿಲ್ಲ ಕಣೋ ನನ್ಗೆ ಅಪ್ಪ ಅಮ್ಮ ಇಲ್ಲ ಅನ್ನೋ ಕೊರಗುನ್ನ ನಿಮ್ಮಿಬ್ರು ಏನೋ ಚಿಕ್ಕ ಹುಡುಗನ ತರ ಕಣ್ಣೀರ್ ಹಾಕೊಂಡು ನೀನ್ ಚೆನ್ನಾಗಿ ಓದಿ ಕಾಲೇಜ್ ಫಸ್ಟ್ ಬರ್ಬೇಕು ಓಕೆ ಖಂಡಿತ ಬನ್ನಿ ಒಳ್ಳೆ ಕೆಲಸ ಶುರು ಮಾಡ್ತಿದ್ದೀರಾ ಒಳ್ಳೆ ದುಡ್ಡು ಇಲ್ಲಿ ಬರುತ್ತೆ ನಮಗೂ ದುಡ್ಡಾಗ್ಬೇಕಲ್ವಾ ಇಲ್ಲಿ ನೀವು ಏನ್ ಹೇಳ್ತಿದ್ದೀರಾ ಅಂತ ನನಗೊಂದು ಅರ್ಥ ಆಗ್ತಿಲ್ವಲ್ಲ ಏನೋ ಇವರು ಓದಿರೋರು ಎಲ್ಲ ಗೊತ್ತಾಗುತ್ತೆ ಅಂದ್ರೆ ಏನು ಅರ್ಥ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ ಸ್ವಲ್ಪ ಅರ್ಥ ಆಗೋ ತರ ಹೇಳು ಅಯ್ಯ ಈ ಜಾಗದಲ್ಲಿ ಬಾತ್ರೂಮ್ ಕಟ್ಟಿದ್ರೇನೆ ನಮ್ಗೆ ಅರ್ಧ ಜಾಗ ಬಂದ್ಬಿಡ್ಬೇಕು ಇಲ್ಲಾಂದ್ರೆ ಒಳಗ್ ಹೋದವ್ಗೆ ಒಂದು ಬರೋದಿಲ್ಲ ಇಡ್ಕೊಂಡ್ಬಿಡತ್ತೆ ನಿಮ್ಗೆ ಯಾಕೆ ಇಡ್ಕೋಬೇಕು ಅಯ್ಯ ಕಟ್ಟಡ ಕಟ್ಟೋದ್ರಲ್ಲಿ ಕಾಲ್ಪ ನಮ್ಗೆ ಕೊಟ್ಬಿಡಿ ಪಾಯ ನಾವ್ ಹಾಕೊಳ್ತೀವಿ ಸ್ವಲ್ಪ ಟೈಮ್ ಕೊಡಿ ಪೂಜೆ ಮುಗಿಯುತ್ತೆ ನಾನು ಹೇಳ್ತೀನಿ ಆಯ್ತಾಯ್ತು ಮತ್ತೇನು ನಿಂದು ಆಮೇಲೆ ಕೊಡೋದನ್ನ ಬೇಗ ಕೊಟ್ಬಿಡಿ ಇಲ್ಲಾಂದ್ರೆ ಟಾರ್ಚರ್ ಜಾಸ್ತಿ ಆಗ್ಬಿಡುತ್ತೆ ಬರ್ಲಾ ಏನಪ್ಪ ಗೋವಿಂದ್ ಯಾರು ಇವನು ಇವ್ರು ತುಂಬಾ ದೊಡ್ಡ ವ್ಯಕ್ತಿಗಳು ಸರ್ ಜಾಸ್ತಿ ದುಡ್ಡಲ್ಲಿ ಲೋನ್ ಕೊಡೋದು ಪಂಚಾಯತಿ ಮಾಡೋದು ಗಲಾಟೆ ಮಾಡೋದು ಇದೆಲ್ಲ ಇವ್ರ ಕೆಲಸ ಸರ್ ಇವ್ರು ರಾಜಕೀಯದವರಿಂದ ಎಲ್ಲ ಕೆಲಸನೂ ಮಾಡಿಸ್ಕೊಂಡ್ಬಿಡ್ತಾರೆ ಸರ್ ಇವ್ರು ತುಂಬಾನೇ ಡೇಂಜರ್ ಸರ್ ಇವರಿಂದ ಹುಷಾರಾಗಿರಿ ಅದಕ್ಕೆ ಹೇಳೋದು ಇಂಥವರಿಂದ ಸ್ವಲ್ಪ ಹುಷಾರಾಗಿರ್ಬೇಕು ಅಂತ ಹಲೋ ನಾನೇ ಮಂಡೆ ಮಾತಾಡ್ತಿರೋದು ಅರೆ ಈಗ ಬಂದ್ ಹೋದ್ವಲ್ಲ ನಾವೇನೆ ಏನಿಲ್ಲ ನಮ್ ನಂಬರ್ನ ನೀವು ಸೇವ್ ಮಾಡಿಟ್ಕೊಳ್ಳಿ ಕೊಡ್ಬೇಕಾದ್ರೆ ಕರಿಬೇಕಲ್ವಾ ಅದಕ್ಕೆ ಇಟ್ಬಿಡ್ಲಾ ಸುಮ್ನೆ ಬಿಡಬಾರ್ದು ಪೂಜೆ ಮುಗಿದ ತಕ್ಷಣ ಕರೆದು ಕೊಟ್ಬಿಡ್ತಾನ ನೋಡು ನೀನ್ ಬೇರೆ ಸುಮ್ನೆ ಇರಪ್ಪ ಕೊಟ್ಮೇಲೆ ನೋಡೋಣ ಅರೆ ನಮ್ ದಾರಿಗೆ ಬರ್ತಾನಪ್ಪ ಎಲ್ರಿಗೂ ನಮಸ್ಕಾರ ಈ ವರ್ಷ ಚೀಫ್ ಗೆಸ್ಟ್ ಆಗಿ ಸಿವಿಲ್ ಇಂಜಿನಿಯರ್ಸ್ ಬಂದಿದ್ದಾರೆ ನಮ್ಮ ಕಾಲೇಜ್ಗೆ ಅವ್ರು ಚೀಫ್ ಗೆಸ್ಟ್ ಆಗಿ ಬಂದಿರೋದು ನಮಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ ಅವ್ರ ಮುಂದೆ ನಮ್ಮ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸಿವಿಲ್ ಡಿಪಾರ್ಟ್ಮೆಂಟ್ ಬಗ್ಗೆ ತಿಳಿಸಿಕೊಡಲಿದ್ದಾರೆ ಗುಡ್ ಮಾರ್ನಿಂಗ್ ಒನ್ ಆಂಡ್ ಆಲ್ ಪ್ರೆಸೆಂಟ್ ಇಯರ್ ಚೆನ್ನೈ ಎಂದ ಕೂಡಲೇ ನಮ್ಗೆಲ್ರಿಗೂ ನೆನಪಾಗೋದು ಈ ಎಲ್ ಐ ಸಿ ಬಿಲ್ಡಿಂಗ್ 14 ಅಂತಸ್ತಿನ ಮೊದಲಾಗಿ ಕಟ್ಟಿದ್ದು ತುಂಬಾ ಹಳೇದಾದ ಬಿಲ್ಡಿಂಗ್ ಕೂಡ ಇದೇನೆ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ
ನಿಮಗ್ ಯಾರಿಗೂ ಗೊತ್ತಿಲ್ಲದಿರೋ ವಿಷಯ ನಾನು ಹೇಳಕ್ ಹೋಗ್ತಿದ್ದೀನಿ. ದುಡ್ಡು ಕದಿಯೋನಿಂದ ಹಿಡಿದು ಕೊಲೆ ಮಾಡೋ ತನಕ ರಾಗಿ ಮುದ್ದೆ ತಿನ್ನೋರು ಅವ್ರ ಹಿಸ್ಟ್ರಿ ಇಲ್ಲಿ ತನಕ ಇಲ್ವೇ ಇಲ್ಲ. ಅದನ್ನೆಲ್ಲ ಕಂಡಿಡಿಯಕ್ಕೂ ಯಾರು ಕೂಡ ಬದುಕೋ ಇಲ್ಲ. ಅದು ಯಾವ್ದು ಗೊತ್ತಾಯ್ತಾ? ಅದೇ ಸೆಂಟ್ರಲ್ ಜೈಲ್. ಎಲ್ಲರಿಗೂ ನನ್ನ ನಮಸ್ಕಾರ. ಇಲ್ಲಿವರೆಗೂ ನಾವು ದೊಡ್ಡ ದೊಡ್ಡದ್ರ ಬಗ್ಗೆ ಮಾತಾಡಿದ್ವಿ. ಈ ಹೋಟೆಲ್ ಮೆರೇಡಿಯನ್ ತರ ಇಲ್ಲಿ ಎಲ್ಲ ತರದ ಊಟ ಸಿಗುತ್ತೆ. ಮಟನ್ ಚಿಕನ್ ಇಂದ ಹಿಡಿದು ಈ ಏಡಿ, ಪಾಂಪ್ಲೆಟ್, ಜಿಂಗ, ಜೋರಿ, ಸುರ್ಮೆಟ್. ಸಾರಿ, ಕ್ಷಮಿಸ್ಬಿಡಿ. ಇದೆಲ್ಲ ಫ್ರೆಶ್ ಸಿಗುತ್ತಾ? ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. ನೀವು ನೋಡ್ತಿರೋದು ಹಳೆ ಕಾಲದ ದೇವಸ್ಥಾನ. ಇದು ತುಂಬಾ ಪುರಾತನವಾದ ದೇವಸ್ಥಾನ. ಇದು ತುಂಬಾ ವರ್ಷಗಳ ಹಳೆಯದು. ಇದರ ಎತ್ತರ 216, ಏರೋಪ್ಲೇನ್ ವೇಟ್ 80 ಟನ್. ಈ ದೇವಸ್ಥಾನದ ನೆರಳು ನೆಲದ ಮೇಲೆ ಬೀಳಲ್ಲ, ಇದೇ ಅದರ ಮುಖ್ಯ ವಿಶೇಷತೆ. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಟು ಆಲ್. ಫ್ರೆಂಡ್ಸ್ ಎಲ್ಲ ತುಂಬಾ ವಿಷಯದ ಬಗ್ಗೆ ಹೇಳಿದ್ರು. ನಾನೀಗೇನ್ ಹೇಳ್ತೀನಿ ಅಂದ್ರೆ ಬಿಲ್ಡಿಂಗ್ ಗಳ ಮುಂದೆ ಇರುವಂತ ಒಂದು ಡ್ಯಾಮ್ ಬಗ್ಗೆ. ಅದೇನೇ ಕಲ್ಲಣೈ. 1000 ವರ್ಷದ ಮುಂಚೆ 1050 ಫೀಟ್ ಆಳ ಇದೆ, 66 ಅಡಿ ಅಗಲ ಇದೆ, 18 ಅಡಿ ಹೈಟ್ ಇದೆ. ಕಲ್ಲು ಮತ್ತೆ ಮರಳಿಟ್ಕೊಂಡು ಹರಿಯೋ ನದಿ ಮಧ್ಯೆ ಕಟ್ಟಿರುವಂತ ಡ್ಯಾಮೇ ಈ ಕಲ್ಲಣ. ಇದ್ರ ಬ್ಯೂಟಿ ಏನಂದ್ರೆ ಬೀಚ್ ಸೈಡ್ ಅಲ್ಲಿ ನಾವು ನಿಂತಿದ್ರೆ ಅಲೆ ಬಂದು ಹೊಡೆದ್ರೆ ಕಾಲ್ ಕೆಳಗಿರುವಂತ ಮರಳೆಲ್ಲ ಹೋಗಿ ಕಾಲ್ ಕೆಳಗೆ ಹೋಗುತ್ತೆ. ಅದನ್ನೇ ಅವರೆಲ್ಲ ಯೋಚನೆ ಮಾಡಿದ್ದು. ಇದನ್ನ ಬೇಸ್ ಆಗಿ ಇಟ್ಕೊಂಡು ನದಿಲಿ ದೊಡ್ಡ ದೊಡ್ಡ ಕಲ್ಗಳನ್ನೆಲ್ಲ ಹಾಕಿ ಆಮೇಲೆ ಕಲ್ಗಳ ಮಧ್ಯೆ ಮರಳನ್ನೆಲ್ಲ ಯೂಸ್ ಮಾಡಿ ಪೇಸ್ಟ್ ತರ ಜಾಯಿನ್ ಮಾಡಿದ್ರು. ಹಾಗೆ ಕಾವೇರಿ ಮಧ್ಯೆ ಕಟ್ಟಿದ್ದೆ ಈ ಕಲ್ಲಣ. ಯಾವುದೇ ಟೆಕ್ನಾಲಜಿ ಸಪೋರ್ಟ್ ಇಲ್ಲದೆ ಈ ರೀತಿ ಕಟ್ಟಿದ್ರು ಆ ಕಾಲದಲ್ಲಿ. ಇವತ್ತಿನ ಇಷ್ಟೊಂದು ಟೆಕ್ನಾಲಜಿ ಇದ್ರು ಕೂಡ ನಾವು ಯೂಸ್ಲೆಸ್ ಆಗಿದ್ದೀವಿ. ಅದಕ್ಕೆ ಕಾರಣ ನಮ್ಮ ರಾಜ್ಯದ ವಿಷ ಲಂಚ. ಈ ಲಂಚ ನಿಲ್ಸಿದ್ರೆ ನಾವು ನಮ್ಮ ದೇಶ ಖಂಡಿತವಾಗ್ಲೂ ಡೆವಲಪ್ ಆಗುತ್ತೆ. Mm.
ನನ್ನ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತು. ಇದುವರೆಗೂ ಸರ್ಕಾರಕ್ಕೆ ನ್ಯಾಯವಾಗಿ ಯಾರಿಗೂ ಏಮಾರಿಸ್ದೆ ನನ್ನ ಕೆಲಸನ ಸರಿಯಾಗಿ ಮಾಡಿ ಜನಗಳಿಗೆ ಶಿವರಾಮ್ ಕನ್ಸ್ಟ್ರಕ್ಷನ್ಸ್ ಅಂದ್ರೆ ನಂಬಿಕೆ ಇರೋದು ಅಂತ ಒಳ್ಳೆ ಹೆಸರು ತಗೊಂಡಿರೋನು ನಾನು. ಅದೆಲ್ಲ ನನಗೆ ಗೊತ್ತು, ನಿಮ್ ಸಮಸ್ಯೆ ಏನೇ ಅಂತ ಹೇಳಿ. ನನಗೊಬ್ಬ ತೊಂದರೆ ಕೊಡ್ತೇನೆ, ಅವ್ನು ನಿಮಗೆ ಬೇಕಾಗಿರೋನು. ಯಾರವ್ರು? ಸೂರ, ಕಾಟನ್ ಪೇಟೆ ಸೂರ. ಅವನಿಗೆ ಫೋನ್ ಮಾಡೋ, ಯಾರನ್ನ ಎಲ್ಲೆಲ್ಲಿ ಇಡಬೇಕು ಅನ್ನೋದನ್ನ ನಾವೇ ತಿಳ್ಕೊಬೇಕು. ನಮಸ್ಕಾರ ಅಧ್ಯಕ್ಷರೇ. ಯಾರ ಹತ್ರ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗೋದಿಲ್ವಾ ನಿನಗೆ? ಸುಮ್ನೆ ಕೆಲಸ ಮಾಡೋರ ಹತ್ರ ಏನೋ ನಿಂದ ಸಮಸ್ಯೆ? ಅದಲ್ಲ ಅಧ್ಯಕ್ಷರೇ. ಬಾಯ್ ಮುಚ್ಚು, ಏನು ಮಾತಾಡ್ಬೇಡ. ಇನ್ ಮೇಲೆ ಶಿವರಾಮ್ ಸರ್ ಪಕ್ಕಕ್ಕೆ ಹೋಗ್ಬಾರ್ದು ನೀನು. ಏನೋ ಅರ್ಥ ಆಯ್ತಾ? ಸರಿ ಅಧ್ಯಕ್ಷರೇ, ಬನ್ನಿಡು. ಹಾ, ನೀನ್ ಹೋಗ್ ಶಿವರಾಮ್, ನಾನು ಎಲ್ಲ ನಾನು ನೋಡ್ಕೊಂತೀನಿ. ತುಂಬಾ ಥ್ಯಾಂಕ್ಸ್ ಸರ್, ಓಟ್ ಬನ್ನಿ, ನಾನು ಬರ್ತೀನಿ. ಹೇಗ್ ನಟಿಸ್ತೀಯ ನೋಡಕ್ಕ ನನ್ ಮಗ. ಮನೆ ದೇವ್ರನ್ನ ಬೇಡ್ಕೊಂಡು ಇಟ್ಕೆನ ಇಡಿ. ಇವಾಗ ಸೂರ್ಯ ನಮಸ್ಕಾರ ಮಾಡಿ. ಅಮ್ಮ ನಾನು ಬರ್ತೀನಮ್ಮ, ನಾನು ಕಾಲೇಜ್ಗೆ ಹೋಗ್ಬೇಕಪ್ಪ. ಸರಿಪ್ಪ, ಹಾಗೆ ಅಮ್ಮನ ಬರ್ತೀನಿ. ಸರಿಮ್ಮ, ಏ ಬರ್ರ ಹೋಗೋಣ. ಗೋವಿಂದ ಹೇಳಿ ಸರ್, ಆಫೀಸಿಗೆ ಹೋಗು. ಸರಿ ಸರ್, ಇಂಜಿನಿಯರ್ ನೋಡ್ಕೊಂಡು ಬರ್ತೀನಿ. ಓಕೆ ಸರ್. ಏನಪ್ಪ ಮಿನಿಸ್ಟರ್ ಇದ್ದಾರಾ? ಇದ್ದಾರೆ, ಕೂತ್ಕೊಳ್ಳಿ, ಕರೀತೀನಿ. ಸರಿ ಸರ್. ಇಡೋ ಫೋನು, ನೀನು ಎದ್ರಿ ಬಂದು ಮಾತಾಡ್ತೀನಿ. ಏನು ಮಾತಾಡಕ್ಕೋಬೇಡ ನೀನು, ಇಡೋ ಫೋನು. ಬರೆಯ ಕರೆದ್ರು ಕೂಡ ಬರೋದಿಲ್ಲ, ಹೇಳ. ನಿನ್ ಮಾತ್ರ ಚೆನ್ನಾಗಿರ್ಬೇಕು. ಏನಯ್ಯ ಆಯ್ತು? ನಿನ್ ಸಮಾರಂಭ ನಡೆಸಿದ್ರೆ ಅದಕ್ಕೆಲ್ಲ ಜನರನ್ನ ನಾನ್ ಕಳಿಸ್ಬೇಕು. ಎಲೆಕ್ಷನ್ ನಿಂತ್ಕೊಂಡ್ರೆ ಬೀದ್ ಬೀದಿ ಸುತ್ತಕ್ಕೆ ಓಟ್ ಕೊಳ್ಳೋದಕ್ಕೆಲ್ಲ ನಾವು ಬೇಕು. ಹೇ ಹಿರಿಯ ಹಿರಿಯ, ಉಸಿರಿಗೆ ಸಿಕ್ಕಟ್ಟು ಸತ್ಕೆ ತೋದ್ಯಾ? ಏನೋ ನಿಂದು, ಮೊದ್ಲು ನೀರು ಕುಡಿ. ತಗೋ ಕುಡಿ. ಅಷ್ಟು ಮಾತ್ರನಾ? ಕಲ್ಲು ಹೊಡಿಯೋದ್ರಿಂದ ಕಟ್ಟೋಟಿಡೋವರೆಗೂ ನಾವೇ ಕೆಲಸ ಮಾಡ್ಬೇಕು. ಅದಕ್ಕೆಲ್ಲ ಕಾಸು ಬೇಡವಾ? ಅಲ್ಲಿ ಇಲ್ಲಿ ಕಾಸು ಕಿತ್ತರೆ ತಾನೇ ನಾವ್ ಇದನ್ನೆಲ್ಲ ಮಾಡಕ್ಕಾಗೋದು. ಇವ್ನು ಮಾತಾಡೋ ತಡೆಯಕಾಗ್ತಿಲ್ವೇ? ಅದನ್ ಬಿಟ್ಟು ಅವನ್ ಬೇಕಾಗಿರೋನು ಇವನ್ ಬೇಕಾಗಿರೋನು ಯಾರ ಹತ್ರ ಏನ್ ಕೇಳ್ಬೇಡ ಅಂತ ಹೇಳಿದ್ರೆ ಇದನ್ನೆಲ್ಲ ಮಾಡಕ್ ನಾವೆಲ್ಲ ಹೋಗೋದು? ಇಲ್ಲಿ ನೋಡಿ, ಇದೆಲ್ಲ ಬೇಡ. ಏನ್ ಬೇಡ ಅಂತಾನೆ? ನೀವು ಇದ್ರಲ್ಲಿ ತಲೆ ಹಾಕ್ಬೇಡಿ, ನಾವು ಮಾಡ್ಕೊಳ್ತೀವಿ. ಮಂಡೆ ಆ ಚೈನ್ ಕೊಡು. ಹ್ಮ್, 50,000. ಇಲ್ ನೋಡಿ, ಯಾವತ್ತಿದ್ರು ಮಾಲೆನ ನಾವೇ ಹಾಕೋದು. ಬಾಸುರ ಅಯೋಗ್ಯ ಮಕ್ಳಿಗೆಲ್ಲ ಸಿಗುತ್ತೆ. ಎಷ್ಟು ದೊಡ್ಡದು, ಇವನ್ ಬೇರೆ ನೋಡ್ತಾನೆ ಪಾರ್ಟ್ನರ್ಶಿಪ್. ಸರ್ ಚೈನ್ ಸೂಪರ್ ಆಗಿದೆ. ಯಾಕೆ, ಏನಾಯ್ತು? ಸ್ವಲ್ಪ ಇರು, ಈಗ ನಡಿ. ಏನೋ ಲುಕ್ಕು, ಹೋಗು. ಪ್ರಶ್ನೆ ಕೇಳ? ಹ್ಮ್ ಕೇಳು. ನೀ ನನ್ನ ಎಷ್ಟೊಂದು ಪ್ರೀತಿಸ್ತೀಯ? ನಾವು ಮದುವೆ ಆದ್ಮೇಲೆ. ಮದುವೆ ಆದ್ಮೇಲೆ 4 ಮಕ್ಕಳು ಜನ್ಮ ಕೊಡೋ ತನಕ ಇಷ್ಟಪಡ್ತೀನಿ. ಮೈ ಗಾಡ್, ಯಾಕೆ ಚೀಕಳ್ಳ? ನಾನು ನಂಬಲ್ಲ. ನಾನು ಬಿಡೋದಿಲ್ಲ. ನಿನ್ ಬೇಕಿದ್ರೆ ನೋಡು. ಶರ್ಮುಖ, ಶರ್ಮುಖ, ಶರ್ಮುಖ.
ಸಾಕ್ಷಿ ಮಾತಾಡ್ತಾ ಇದ್ದೀನಿ. ನನ್ನ ಮಗ ಇಲ್ಲಮ್ಮ. ಡಾಕ್ಟರ್ ಚೆಕ್ ಮಾಡ್ತಾ ಇದ್ದಾರೆ. ಬೈಕ್ ಆಕ್ಸಿಡೆಂಟ್ ಆಯ್ತು ಅಂಕಲ್. ಏನಿಲ್ಲ, ಚಿಕ್ಕ ಆಕ್ಸಿಡೆಂಟ್. ಯಾವ ಹಾಸ್ಪಿಟಲ್ ಅಮ್ಮ? ರಾಹುಲ್ ಹಾಸ್ಪಿಟಲ್. ಬಂದ್ರು ಕಣ. ಅಯ್ಯೋ, ಏನೋ ಮಾಡ್ಕೊಂಡ್ಬಿಟ್ಟೆ. ಅಯ್ಯೋ, ಏನು ಇದು? ನನಗೇನಾಗಿಲ್ಲಮ್ಮ, ಅಳ್ಬೇಡಮ್ಮ ನೀನು. ಏನಪ್ಪ, ಬೈಕ್ ಓಡಿಸುವಾಗ ಸ್ವಲ್ಪ ನೋಡ್ಕೊಂಡಲ್ಲ ಓಡಿಸೋದು? ನೋಡ್ಕೊಂಡೆ ಓಡಿಸೋದ್ನಪ್ಪ. ಅದೇನ್ ಮಾಡ್ತಾ ಇದೀಯ? ಮರ್ಯಾದಕ್ಕೆ ತಾನೇ ಕೇಳ್ದೆ. ದೊಡ್ಡ ಪುಡಗಿನ ತರ ಮಂತ್ರಿ ಹತ್ರ ಹೋಗಿದ್ದೀಯಾ? ಯಾರು ನೀವು? ಮರ್ತ್ ಬಿಟ್ಟ ಶೂರ. ಏನ್ ನೋವಾಗ್ತಿದ್ಯಾ? ನಿನ್ ಮಗ ಚೆನ್ನಾಗಿರ್ಬೇಕು ತಾನೆ. ಹೇಳಿ, ಇವಾಗ ನಾನೇನ್ ಮಾಡ್ಬೇಕು? ಅದು ಕರೆಕ್ಟ್ ಪಾಯಿಂಟ್ ಬಂದ್ಬಿಟ್ಟು ಸುಮ್ನೆ ಮಾತಾಡ್ಬಾರ್ದು. ಓದಿರೋ ಅಂತಾನೆ ನೀನು. ನಾನ್ ಕೇಳಿ 25% ನನ್ ಕೊಟ್ಬಿಡು. ನಿನ್ಗೂ ನಿನ್ ಕುಟುಂಬಕ್ಕೂ ಏನು ಸಮಸ್ಯೆ ಆಗಲ್ಲ. ಇಲ್ಲಿಗೆ ಬರ್ಬೇಕು, ಹೇಳ್ತೀನಿ. ಏನು ಜಾಗ ಹೇಳ್ದೆ ಫೋನ್ ಕಟ್ ಮಾಡ್ತಿದ್ಯಾ? ಮೊದ್ಲು ಅವನು ದುಡ್ಡನ್ನು ರೆಡಿ ಮಾಡ್ಕೋಬೇಕು, ಆಮೇಲೆ ಜಾಗ ಹೇಳಿದ್ರೆ ಆಯ್ತು. ಅದು ಸರಿನೆ. ಪುಟ್ಟು, ನನಗೆ ಹೊರಗಡೆ ಸ್ವಲ್ಪ ಕೆಲಸ ಇದೆ. ನೀವು ಅಮ್ಮ ಕಾರಲ್ಲಿ ಹೋಗಿ, ನಾನು ಬರ್ತೀನಿ. ಸರಿಪ್ಪ, ಹುಷಾರಾಗಿ ಹೋಗಪ್ಪ. ಓಕೆಪ್ಪ. ಪ್ರಪಂಚದಲ್ಲಿ ಬದುಕೋಕೆ ಆಗೋದಿಲ್ವಾ? ಸರ್, ನೀವು ದುಡ್ಡು ಕೇಳಿದ್ರಲ್ಲ ಗೋವಿಂದ್. ಗೋವಿಂದ್. ಹಾ ಹೇಳಿ ಸರ್. ನಿಮ್ ಕಾರ್ ಕೀ ಇಟ್ಟೋಗಿ. ಸರ್, ನಿಮಗೆ ಹುಷಾರಿಲ್ವಾ? ಅದೆಲ್ಲ ಏನೂ ಇಲ್ಲ, ನೀವು ಹೋಗಿ. ಸರಿ ಸರ್. ಹಲೋ. ಏನೇ ಆಯ್ತು? ಹ್ಮ್, ಬರ್ತೇನೆ. ಹ್ಮ್ ಸರಿ, ಶೇಖರ್ ಚಿಟ್ ಫಂಡ್ ಹತ್ರ ಬಂದ್ಬಿಟ್ಟು ಕಾಲ್ ಮಾಡು. ಸರಿ. ಏನಪ್ಪ? ಎಸ್ ಸರ್. ವಾಟ್ ಯು ವಾಂಟ್ ಸರ್? ಒಂದು ಲಾರ್ಜ್ ತಗೊಂಬಾ. ಯುವರ್ ಡ್ರಿಂಕ್ ಸರ್. ಹೊರಟಾಯ್ತಾ? ಛೇ, ಹೊರಡ್ತೀನಯ್ಯ. ಹುರ್ಕೋಬೇಡ, ಬೇಗ ಬಾಪ. ಸರಿ, ಬರ್ತೀನಿ. ಛೇ. ಹೇ, ಒನ್ ಮೋರ್. ಏನ್ ರಿಂಗ್ ಹೋಗ್ತಾನೆ ಇದೆ, ಎತ್ತಾನೆ ಇಲ್ವೇ? ನನ್ನ ಕೇಳಿದ್ರೆ? ಇವನ್ನು ಕೇಳಬಾರ್ದು. ನಿಮ್ಮ ಹಸ್ಬೆಂಡ್ ಅವರಿಗೆ ಆಕ್ಸಿಡೆಂಟ್ ಆಗಿದೆ. ಅಯ್ಯೋ ದೇವ್ರೆ. ಅಯ್ಯೋ, ನಾವ್ ಯಾರಿಗೆ ಅನ್ಯಾಯ ಮಾಡಿದೀವಿ ಅಂತ ನಮ್ಗೆ ಹಿಂಗಾಗ್ತಿದೆ. ನಾನೇನ್ ಮಾಡ್ಲಿ? ಏನಯ್ಯ ಫೋನ್ ಮಾಡಿದ್ರೆ ತೆಗೆಯೋದಿಲ್ವಾ? ಯಾರಿವ್ನು? ಈಗ ಬರ್ತೀನಿ, ಆಗ ಬರ್ತೀನಿ ಅಂತ ಆಟ ಆಡ್ತಿದ್ದೀರಾ? ನಿನ್ನ ಮಗನಿಗೆ ಮಾಡಿದ್ ಸಾಕಾಗಿಲ್ವಾ? ಇಲ್ಲ ನೋಡು, ಒಳ್ಳೆ ರೀತಿಲಿ ಹೇಳಿದ ದುಡ್ಡನ್ನ ತಗೊಂಡ್ಬಂದು ಕೊಡು. ಅದನ್ನ ಬಿಟ್ಟು ಮಂತ್ರಿ ನೋಡ್ತೀನಿ, ಕಿಂತ್ರಿ ನೋಡ್ತೀನಿ ಅಂತ ತಲೆಹರಟೆ ಮಾಡಿದ್ರೆ ಮಗನ ನಿನ್ಗೆ ಶನಿ ಸ್ಟಾರ್ಟ್ ಆಯ್ತು ಕಣೋ. ಅರ್ಥ ಆಯ್ತಾ? ಮರ್ಯಾದೆಗೆ ದುಡ್ಡು ತಗೊಂಡ್ಬಂದು ಕೊಡೋದ್ ಕಲ್ತ್ಕೋ. ಹಣನಾ?
ಏನ್ ಹೇಳ್ತಿದ್ದಾನೆ ಅವನು? ಅದೆಲ್ಲ ದಾರಿಗೆ ಬರ್ತಾನೆ, ವೈಟ್ ಮಾಡು. ಅಮ್ಮ, ನೀನೇನಾದ್ರೂ ನಿನ್ನೆ ಅಪ್ಪನಿಗೆ ದುಡ್ಡು ಕೊಟ್ಟಿಯೇನಮ್ಮ? ಇಲ್ವಲ್ಲಪ್ಪ. ಅಣ್ಣ, ನೀವೇನಾದ್ರೂ ನಿನ್ನೆ ಬ್ಯಾಂಕಲ್ಲಿ ಹಣ ಡ್ರಾ ಮಾಡಿ ಅಪ್ಪನ ಕೊಟ್ರ? ಹಾ ಮಾಡಿದ್ರು, 25 ಲಕ್ಷ ಮಾಡಿದ್ರು. ನಾನೇ ವಿಡ್ರಾ ಮಾಡಿ ಕೊಟ್ಟಿರೋದು ಅವರಿಗೆ. ಏ ಕಾಫಿ. ಏ ಬೇಡ ಕಣ, ಸ್ವಲ್ಪ ತಗೊಳ್ಳೋ. ಏ ಕುಡಿಯೋ. ಏ ಬೇಡ ಕಣ. ಸುಭಾಷ್, ಚಿಂತೆ ಮಾಡಬೇಡವೋ, ಅವ್ರಿಗೆ ಏನೂ ಆಗಲ್ಲ. ಲ್ಯಾಪ್ಟಾಪ್ ಕೊಡು. $25-25-50 lakhs. ಏನಕ್ಕೆ ಅಪ್ಪಂಗೆ ಇಷ್ಟೊಂದು ದುಡ್ಡು ಬೇಕಿತ್ತು? ಫೋನಲ್ಲಿ ಯಾರೋ ಹಣಕ್ಕಂತ ಧಮಕಿ ಕೂಡ ಹಾಕಿದ್ರು. ಸಮಥಿಂಗ್ ರಾಂಗ್. ಬೆಳಗ್ಗೆಯಿಂದ ನಂಬರಿಂದ ಕಾಲ್ ಬರ್ತಾನೆ ಇದೆ, ಇದ್ಯಾರಂತ ನೋಡು. ಮಂಡೆ ಕಷಾಯಂ, ನಂಬರ್ 170, VOC ಸ್ಟ್ರೀಟ್, ಶ್ರೀರಾಮ್ಪುರ. ಏಯ್, ಇವ್ ನಮ್ಮೀರಿದವನು? ನೋಡಕ್ ಸ್ವಲ್ಪ ಕಾಮಿಡಿ ವ್ಯಕ್ತಿ ತರ ಕಾಣಿಸ್ತಾನೆ, ಆದ್ರೆ ಭಯಂಕರ ಡೇಂಜರ್ ವ್ಯಕ್ತಿ ಜೊತೆ ಇರ್ತಾನೆ. ಯಾರೋ ಅವನು? ಸೂರ, ನದಿ ಮರಳಿಂದ ಹಿಡಿದು ಮಿನಿಸ್ಟ್ರಿಗೆ ಮಾಲೆ ಹಾಕೋವರೆಗೂ ಕಟ್ಟೆ ಪಂಚಾಯತಿ ಮಾಡೋ ಥರ್ಡ್ ಗ್ರೇಡ್ ಪೊರ್ಕಿ ಕಣ ಅವನು. ಅವ್ರು ನೋಡ್ಬೋದಾ? ಹ್ಞೂ, ನೋಡ್ಬೋದು. ಏಯ್, ಇದೇ ಕಣ ಅವನ ಮನೆ. ಏನು ಲಾಕ್ ಆಗಿದೆ? ಬಾ, ಟೀ ಅಂಗಡಿಲಿ ವಿಚಾರಿಸೋಣ. ಸರಿ ಬಾ. ಅಣ್ಣ, ಮಂಡೆ ಮನೆ ಬಾಗ್ಲಾಕಿದೆ, ಯಾರು ಇಲ್ವಾ? ಈಗ ತಾನೆ ಎಲ್ಗೋ ಹೋಯ್ತಪ್ಪ. ಸರಿ, ಟೀ ಕೊಡಿ. ಏನಂತ ಗೊತ್ತಿಲ್ಲ ಕಣ, ಆದ್ರೆ ಒಂದು ಪ್ರಾಬ್ಲಮ್ ಇದೆ ಅಂತ ಮಾತ್ರ ಗೊತ್ತು. ಏಯ್, ಅವೆಲ್ಲ ಏನೂ ಇಲ್ಲ ಕಣ. ತಗೊಂಡ್ರೆ ಪಟ್ಟಿ ತಗೊಳ್ಳೋ. ಕನ್ಫ್ಯೂಸ್ ಆಗ್ತಿದೆ ಕಣೋ, ಅಕೌಂಟಿಂದ ತುಂಬಾ ದುಡ್ಡು ಎತ್ಕೊಂಡಿದ್ದಾರೆ, ಅದು ಅಮ್ಮಂಗೂ ಕೂಡ ಗೊತ್ತಿಲ್ಲ. ಅವ್ರು ಕುಡಿದಿದ್ ನಾನು ಇದುವರೆಗೂ ನೋಡೇ ಇಲ್ಲ. ಸೀಬೆಕೆ ಹೆಂಗೆ? ಇಲ್ಲ, 60 ರೂಪಾಯಿ. ಆ, ನೀನೇ ಇಟ್ಕೋ. ನೀನ್ ಯಾವಾಗ ತಗೊಂಡಿದ್ದೀಯ? ಹೋಗ್ ಹೋಗ್. ಅಲ್ಲಿ ಬರ್ತೀಯ ನೋಡು, ಮಂಡೆಯವ್ರ ಹೆಂಡತಿ. ಅಕ್ಕ 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 ಅಕ್ಕ, ಯಾರು ನೀನು? ಕಬಡ್ಡಿ ಆಡ್ತಾ ಇದೀಯಾ? ಏನ್ ಬೇಕು? ಅಣ್ಣನ ನೋಡ್ಬೇಕಿತ್ತಕ್ಕ, ನೋಡ್ಬೋದಾ ಈಗ? ಅಷ್ಟೇನಾ, ನಾನೆಲ್ಲೋ ಸರ ಕಳ್ಳ ಅಂತ ಅನ್ಕೊಂಡ್ಬಿಟ್ಟೆ. ನಾನ್ ತುಂಬಾ ಹುಷಾರಾಗಿರ್ತೀನಲ್ವಾ. ಹೌದು, ಅಣ್ಣನ್ ಹುಡ್ಕೊಂಡು ಇಷ್ಟೊತ್ತಕ್ ಬಂದಿದ್ಯಾ? ಅವರು ಅವ್ರಿಗೆ ಇಷ್ಟ ಬಂದಾಗ್ಲೇ ಮನೆಗೆ ಬರೋದು. ಸರಿ ಸರಿ, ಯಾವ್ದಕ್ಕೂ ನೀನು ಮೈನಿಂಗ್ ಹತ್ರ ಹೋಗಿ ನೋಡು. ಸರಿ. ಎಷ್ಟಣ? ಅಬ್ಬಾಪ್ಪಾ, ನನ್ ಗಂಡನು ಎಷ್ಟು ಬ್ಯುಸಿ, ಹಗಲು ರಾತ್ರಿ ಅಂತ ನೋಡಿದೆ ಅವ್ರನ್ನ ಹುಡ್ಕೊಂಡು ಜನ ಬರ್ತಾನೆ ಇರ್ತಾರೆ. ಮೊದಲು ಅವ್ರಿಗೆ ಒಂದ್ ದೃಷ್ಟಿ ತೆಗಿಬೇಕು. ಮಗ, ಇದೇ ನೋಡೋ ಸೂರ್ಯ ಅವ್ರದ್ದು ಮಣ್ಣಿಂದು ಕ್ವಾರಿ. ಮಂಡ ಯಾವಾಗ್ಲೂ ಇಲ್ಲೇ ಇರ್ತಾನೆ. ಯಾರಂತ ತೋರಿಸು. ಯಾಕೋ ಲಾರಿ ನಿಲ್ಸ್ದೆ? ಆಫೀಸರ್ಸ್ ಬಂದ್ರ? ಅಯ್ಯಾ, ಇವ್ರು ಬೇರೆ. ಏನಪ್ಪ, ಮಧ್ಯಾಹ್ನ ಇಲ್ಲದ್ ಬಿಟ್ಟು ಏನ ಕೊಡ್ತೀವಿ, ತಗೊಂಡ್ ಹೋಗ್ರಪ್ಪ. ನೀನ್ ಕೊಟ್ಟಿದ್ದನ್ನ ಇಸ್ಕೊಂಡು ಕೈ ಮುಗಿದು ಹೋಗೋದಕ್ಕೆ ನನ್ನೇ ನಿನ್ ಮನೆ ಕೆಲಸ ಅನ್ಕೊಂಡಿದ್ಯಾ? ಗೌರ್ಮೆಂಟ್ ಸರ್ವೆಂಟ್ ಕಣೋ, ಇಳಿದು ಬಾರೋ ಎಮ್ಮೆ. ಇವನ್ ಹತ್ರ ಮಾತಾಡಿ ಪ್ರಯೋಜನ ಇಲ್ಲ. ಮಗ, ಇವನೇ ಕಣೋ ಮಂಡೆ ದೇವ್ರು. ಇವನು ಹೇಳೋ ಮಾತು ಕೇಳ್ತಾ ಇಲ್ಲ, ನೀನ್ ಸ್ವಲ್ಪ ನೋಡ್ಕೋ. ಕರಿ ಬೂದೇವಿ ಆಗ್ತಾ ಇದ್ದ ನೋಡು. ಅವನೇ ಕಣ ಸುರ. ನೋಡಿದ್ರೆ ನಾವು ಸೂರ್ಯನ ಕೆಲ್ಸ, ದುಡ್ಡು, ಪೊಲೀಸು, ರಾಜಕಾರಣಿಗಳು ಎಲ್ಲ ಅವ್ನು ಹೇಳ್ದಂಗೆ ಹೇಳ್ತಾ ಇರ್ಕೋಣ. ನಾವು ಹೇಗೋ ಅವನ ಹತ್ರ ದ್ವೇಷ ತೀರಿಸ್ಕೊಳ್ಳೋದು? ಏ, ನಾವು ಕಾಲೇಜಿಗೆ ಹೋಗ್ಬೇಕು, ಇದನ್ನೆಲ್ಲ ಇಟ್ಕೊಂಡು ಯಾಕೋ ಸುಮ್ನೆ ಸಮಸ್ಯೆ ನಮಗೆ? ಮೊದ್ಲು ಬಾಯ್ ಮುಚ್ಚು, ಹೀಗೆ ಬೇಡ ಬೇಡ ಅಂತ ಬಿಟ್ಬಿಟ್ಟೆ. ಎಲ್ಲ ಎವಿಡೆನ್ಸ್ ಡಿಸ್ಟ್ರಾಯ್ ಮಾಡೋದು ಅವ್ರ ಕೆಲಸ ಕಣೋ. ಆದ್ರೆ ನಾವು ಕ್ರಿಯೇಟ್ ಮಾಡೋದೇ ಗೊತ್ತು, ಯಾಕಂದ್ರೆ ನಾವು ಇಂಜಿನಿಯರಿಂಗ್ ಕಾಲೇಜ್ ಸ್ಟೂಡೆಂಟ್ಸ್ ಕಣೋ. ಕಂಪ್ಯೂಟರ್ ಮತ್ತೆ ಬಿಲ್ಡಿಂಗ್ ಡೆವಲಪ್ ಮಾಡೋ ನಾವು ಹೇಗ್ ಮಾಡಿದ್ವಿ? ಮಾಡಿದ್ವಿ ತಾನೆ. ಎಲ್ಲದಕ್ಕೂ ಪ್ಲಾನ್ ಮಾಡೋ ನಾವು. ಇವ್ನಿಂಗ್ ನಾವೆಲ್ಲರೂ ಸ್ಕೆಚ್ ಹಾಕಕ್ಕಾಗಲ್ವಾ? ಒಬ್ಬೊಬ್ಬರಿಗೂ ಒಂದ್ ವೀಕ್ನೆಸ್ ಇರುತ್ತೆ, ಇವ್ನಿಗೆ ಏನ್ ವೀಕ್ನೆಸ್ ಇದೆ ಅಂತ ಕಂಡು ಹಿಡಿಯೋಣ. ಅಂದ್ರೆ ನಾವೆಲ್ಲ ಕಾಲೇಜಿಗೆ ಲೀವ್ ಹಾಕ್ಬೇಕು, ಅವನನ್ನ ಟ್ರೇಸ್ ಮಾಡ್ಬೇಕು. ಓಕೆ ತಾನೆ? ಓಕೆ. Thank you.
ಕಾನೂನಿಲ್ಲ ಏನೂ ಇಲ್ಲಿಲ್ಲ ಅಯ್ಯೋ ಪಾಪ ಅನ್ನೋರಿಗೆಲ್ಲ ಕರುಣೆಗೆ ಇಲ್ಲಿ ಬೆಲೆ ಇಲ್ಲ ಈ ಪ್ರಪಂಚದಲ್ಲಿ ನಿನಗೆ ಸ್ವಂತ ಯಾರಿಲ್ಲ ಯಾರನ್ನು ಮೆಚ್ಚೋಕೆ ನಿನ್ನ ಹೋರಾಟ ಹೋರಾಡು ನಿಂಗೋಸ್ಕರ ಕಣ್ಣೀರು ಹಾಕೋರ್ನ ನೀ ನೋಡಿ ಓಡಿ ಬಿಡು ಸತ್ತರು ಕರುಣೆ ಬೇಡ ಶಿವರಾಮನ್ ಫೋನ್ ರಿಸೀವ್ ಮಾಡಿ ಇವತ್ತು ದುಡ್ಡು ಬರಬೇಕು ಇಲ್ಲಾಂದ್ರೆ ಏನಾದರೂ ಕೆಟ್ಟ ನಡೆಯುತ್ತೆ ಒಂದು ಐಡಿಯಾ ಅಪ್ಪನ ತರ ನಾನು ಮಾತಾಡ್ಲಾ ಆಗುತ್ತೇನೋ ಆಗುತ್ತೋ ಈ ಕೇಳು ಹ್ಮ್ ನೋಡ್ದ್ಯಾ ಮೆಸೇಜ್ ಮಾಡಿದ ಕೆಲಸನ ತುಂಬಾ ಬ್ರಿಲಿಯಂಟ್ ನೀನು ಹಲೋ ಹಲೋ ಶಿವರಾಮ್ ಮಾತಾಡ್ತಾ ಇದ್ದೀನಿ ಏನಯ್ಯ ಹೆಸರು ಮಾತ್ರ ಶಿವರಾಮ ಅಂತ ಇಟ್ಕೊಂಡ್ರೆ ಸಾಕ ಶಿವ ತರನೂ ನಡೀಲಿಲ್ಲ ರಾಮನ್ ತರನೂ ನಡೀಲಿಲ್ಲ ಇವತ್ತೊಳಗಡೆ ಮರ್ಯಾದೆಗೆ ದುಡ್ಡು ಬಂದಿಲ್ಲ ಮಗನೇ ರುದ್ರ ತಾಂಡವ ಆಡ್ಬಿಡ್ತೀನಿ ಹುಷಾರ ಸಾರಿ ಸರ್ ಒಂದು ಚಿಕ್ಕ ಪ್ರಾಬ್ಲಮ್ ನನ್ನ ಕಾರ್ ಆಕ್ಸಿಡೆಂಟ್ ಆಯ್ತು ಅದಕ್ಕೆ ಬರೋಕಾಗ್ಲಿಲ್ಲ ನೀವ್ ಜಾಗ ಹೇಳಿ ಹಣ ಬಂದ್ ಸೇರುತ್ತೆ ಮಿಸ್ ಆಗಲ್ಲ ತಾನೇ ಆಗೋದಿಲ್ಲ ಸರ್ ಸರವಣ ಪಾರ್ಕ್ ಹೋಟೆಲ್ಗೆ ಸೈಲೆಂಟ್ ಆಗಿ ಬಂದ್ಬಿಡು ಓಕೆ ಸರ್ ಇಲ್ಲ ಓಕೆ ಆಗೋಯ್ತು ಸರಿ ನಾನು ಹೋಗಿ ದುಡ್ಡು ತಗೊಂಡ್ ಬರ್ತೀನಿ ಸರಿ ಹೋಗ್ಬಾ ಕಾಲ ಕೆಟ್ಟ ಹೋಯ್ತು ಸರವಣ ಪಾರ್ಕ್ ಹೋಟ್ಲಲ್ಲಿ ಸಾಫ್ಟ್ ಡ್ರಿಂಕ್ಸು ಏನ ಸಪ್ರೇಟ್ ಆಗಿ ತೊಗೊಂಡು ಕುಡಿದ್ರೆ ಆಸ್ತಿ ಕಳ್ಕೊಂಡ್ಬಿಡ್ತೀರ ಅಲ್ಪ ಹುಡುಗ್ರೆ ಹಲೋ ಸರ್ ಶಿವರಾಮ್ ಸರ್ ದುಡ್ಡು ಕೊಟ್ಟು ಕಳ್ಸಿದ್ದಾರೆ ಸರ್ ಎಲ್ಲಿದ್ಯಾ ಕಾರ್ ಪಾರ್ಕಿಂಗ್ ಅಲ್ಲಿದ್ದೀನಿ ಸರ್ ಜೊತೆಲಿ ಯಾರಾದ್ರೂ ಬಂದಿದಾರ ನಾನು ಒಬ್ನೇ ಸರ್ ಬಂದಿರೋದು ಏನ್ ಕಲರ್ ಶರ್ಟ್ ಹಾಕಿದ್ಯಾ ಹಳದಿ ಕಲರ್ ಸರ್ ನೀನೊಂದು ಕೆಲಸ ಮಾಡು ಒಂದು ಎರಡು ಎರಡನೇ ಟೇಬಲ್ಗೆ ಬಂದ್ಬಿಡು ಸರಿ ಸರ್ ವಾಟರ್ ಸೈಜಲ್ಲಿ ನಾನು ಇವ್ನು ಮಾಟ ತೊಗೊಂಬರ್ತಾವನೆ ಏಯ್ ಎಲ್ಲ ಹುಡುಕ್ತಿದ್ಯಾ ಬಾರ ಇಲ್ಲ ಸರ್ ಏನ ನಾನು ಹೇಳದಲ್ಲ ಎರಡನೇ ಟೇಬಲ್ ಅಂತ ಮತ್ತೇನು ಹುಡುಕ್ತಿದ್ಯಾ ಸರ್ ಏನ್ ತಗೋತೀಯಾ ಏನ್ ತಿಂತೀಯಾ ನನಗೇನು ಬೇಡ ಕಣ್ಣ ನೀನೇನ್ ಮಾಡ್ತೀಯಾ ಬಿಸಿ ಬಿಸಿ ಎರಡು ಸೆಟ್ ದೋಸೆನ ಪಾರ್ಸಲ್ ಮಾಡು ಬೇರೆನ್ ಸರ್ ಬೇಕು ಇಲ್ಲ ಎರಡು ಇಡ್ಲಿ ನಾ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಡು ಏ ಹೋಗಪ್ಪ ಕೇಳಿದ್ ಕೊಡೋದ್ ಬಿಟ್ಟು ಏನೋ ಮಾತಾಡ್ತಾನೆ ಹೋಗ ಸರ್ ದುಡ್ಡು ಸರಿಯಾಗಿದ್ಯಾ ಬೇಕಾದ್ರೆ ಎಣಿಸ್ ನೋಡಿ ಎರಡು ಮೊಟ್ಟೆನಾ ಮೂರ್ ಮೊಟ್ಟೆನಾ ಸರ್ ಎಲ್ಲ ಸರಿಯಾಗಿದೆ
ನಾನ್ ದುಡ್ಡು ಕೊಟ್ಟೆ ಅಂತ ನಮ್ಮ ಓನರ್ಗೆ ಗೊತ್ತಾಗ್ಬೇಕು. ಗೊತ್ತಾಗ್ಸಣ. ಅದೇ ತರ ನಿಮ್ಮ ಓನರು ದುಡ್ಡು ತಗೊಂಡೆ ಅಂತ ಹೇಳಿ ಒಂದ್ಸತಿ ಹೇಳ್ಬೇಕಲ್ವಾ? ಹೇಳ್ಸದ್ರಾಯ್ತು. ಇದೇನ್ ದೊಡ್ಡ ವಿಷಯನ? ಸ್ಪೀಕರ್ ಅಲ್ಲಿ ಹಾಕ್ತೀನಿ. ಹಲೋ, ಯಾರು? ನಾನೇ ಅಪ್ಪ, ಮಂಡ್ಯ ಕಷಾಯ ಮಾತಾಡ್ತಿರೋದು. ನನ್ನ ಹೆಸರನ್ನೇ ನನ್ನ ಬಾಯಲ್ಲಿ ಹೇಳ್ಸ್ಬಿಟ್ಟಿಯಲ್ಲೋ. ಏನಪ್ಪ, ನಾನ್ ದುಡ್ಡು ಇಸ್ಕೊಂಡೆ, ನಿನ್ ಬಾಯಿಂದ ಒಂದ್ ಮಾತು ಹೇಳ್ಬಿಡೋ. ದುಡ್ಡು ಕೊಟ್ರೆ ಹತ್ರನು ಸುಳಿಯಲ್ಲ. ಕೇಳಿಸ್ಕೊಂಡ್ಯಾ? ಭಯ ಪಡ್ದೇನೆ ಇರೋ ಕೇಳು. ಸರಿನಪ್ಪ, ನಾನು ದುಡ್ಡು ತಗೊಂಡು ಬಂದ್ಬಿಡ್ತೀನಿ, ಇಡ್ಲಾ? ಕೇಳಿಸ್ಕೊಂಡ್ಯಾನ? ಕೇಳಿಸ್ತು. ತಗೋ, ನೀವು ಹೊರಡೇಣ. ಸರ್, ಪಾರ್ಸೆಲ್ ಮರ್ತು ಹೋಗ್ತಾ ಇದ್ದೀರಾ? ನೀವ ಒಂದೇ ಕೂಲ್ ಡ್ರಿಂಕ್ ಅಲ್ಲಿ ಎರಡು ಸ್ಟ್ರಾ ಹಾಕಿ ಕುಡ್ದು ಪಾರ್ಟಿಗಳು ತಾನೇ? ನೀವ್ ಯಾಕ ನನ್ ಗಾಡಿಲಿ ಕೂತಿದ್ದೀರಾ? ಪುಂಗ, ಇವ್ನು ಗೋಡದ ಬೀಗ ಇಸ್ಕೊಳ. ಯಾರ ನೀವೆಲ್ಲ? ಯಾಕ್ರ ನಾನೇ ತಕೊಂಡು ಹೋಗ್ತಿದ್ದೀರಾ? ಕ್ಲೋರೋಫಾರ್ಮ್ ತಂದಿದ್ದೀಲ್ಲ ಅವ್ನ್ ಹಾಕು. ಕ್ಲೋರೋಫಾರ್ಮ್? ಏನು ಮಾಡ್ತಾ ಇದ್ದೀರಾ? ಅವನಂತೂ ಕ್ಲೋರೋಫಾರ್ಮ್ ಬಾಟ್ಲನೆ ಬಿಸಾಕ್ಬಿಟ್ಟ. ಏನೋ ಒಂದ್ ಮಾಡು. ಅಯ್ಯಯ್ಯ, ಗಬ್ಬಾಸ ನೋಡಿಯ ಚಟ್ಟಿ. ಅಯ್ಯಯ್ಯ, ಏನು ಕಿರ್ಚ್ತವನು? ಏನು ಹೇಳಕ್ ಬರ್ತಾ ಇದ್ರ? ಬಟ್ಟೆ ತೆಗಿ. ನಿಜವಾಗ್ಲೂ ಕಿರ್ಚಲ್ಲ ಕಡ್ರ, ಹಾಗಂತ ಕಬ್ಬಿಡ್ತಿದ್ದನ್ನ ಬಾಯಿಗಿಡ್ಬೇಡ್ರಿ. ಏನ್ರ ಇದು? ಎಲ್ ನೋಡಿದ್ರು ಇಲಿ ಕೊಡ್ತಾರ ಇದೆ. ಏನೋ, ಯಾರು ಮಾತಾಡೋದಿಲ್ವಾ? ಏ, ಊಟಕ್ಕಂತ ಕರ್ಕೊಂಬಂದಿಲ್ಲ, ಹೋಗ್ ಬಿರಿಯಾನಿ ತಗೊಂಡ್ ಬಾ, ಹೋಗೋ, ಹೊಟ್ಟೆ ಹಸಿತಾ ಇದೆ. ಒಂದು ಹುಡುಗಿ, ನಾಲ್ಕು ಹುಡುಗರು, ಶ್ರುತಿ ಪಿಕ್ಚರು. ಏನ ಶಾಲೆಗೆ ಹೋಗೋತ್ರ ಹುಡುಗರ ಥರ ಇದ್ದೀರಾ? ಯಾವ ಸ್ಕೂಲು ಹೇಳ್ರ? ಅಯ್ಯ, ಓ ದೊಡ್ಡ ಶೋಲೆ ವಿಲನ್ನು ಅಮ್ಜತ್ ಕಣ ಅನ್ಕೊಂಬಿಟ್ಟವ್ರೆ. ಏಯ್, ಹೋಗ. ಅಯ್ಯೋ ಪಾಪ, ತೊಟ್ಲಿಂದ ಹಂಗೆ ಬಂದ್ಬಿಟ್ನ, ಹಾಲು ಕುಡಿಯೋಂಥ ಮಗುವಿನ ಮುಖ. ಯಾಕ್ರೋ ಮಗುನೆಲ್ಲ ಕರ್ಕೊಂಡು ಬರ್ತೀರಾ? ಡ್ರೈನೇಜ್ ಓಪನ್ ಮಾಡ್ಬಿಟ್ರು, ಇದೇನಾ ಸೆಪ್ಟಿಕ್ ಟ್ಯಾಂಕು? ಅಯ್ಯ, ಐ ಏನ ಗ್ರೈಂಡರ್ ತರನೇ ಸುತ್ತದಾ ಇದೆ? ಸ್ವಲ್ಪ ಟೈಮಲ್ಲಿ ರುಬ್ತೀವಿ. ಏನಾದ ಬಿರಿಯಾನಿ ತಾನೇ ತೆಗೆದುಕೊಡು. ಕುಪ್ಪ ತೊಟ್ಟಿ. ಶೊಡ್ಡಿ ತೆಗೆದು ಬಾಯಿಗಿಟ್ರೆ ಮಾತ್ರ ಸರಿ ಆಗ್ತೀಯ. ನೀರಿಲ್ಲ, ನಿನಗೆ ನೀರು ಬೇರೆ ಕೇಡು. ಬಾ ಲೇ, ಅಪಹರ್ಸಕ್ಕೂ ಕೊಲ್ಲೋದಕ್ಕೂ ವಯಸ್ಸು ಬೇಕು ಕಣ್ರ, ಅರ್ಥ ಆಯ್ತಾ? ಗೋಲಿ ಆಡೋ ವಯಸ್ಸಲ್ಲಿ ಮಂಡೇನ ಹಿಡಿತೀರಾ? ತಟ್ಟಿದ್ರೆ ತಡ್ಕೊಳ್ಳೋದಿಲ್ಲ, ಜಾಗ್ರತೆ. ಏನೇವನು ಗಾಳಿಲಿ ಕಬಡ್ಡಿ ಆಡ್ತಿದ್ದಾನೆ? ಏನಾಗ ಸಾಕ್ರಿ ಸ್ವಲ್ಪ ಸಾಕ್ರ, ಇದು ಬೇರೆ ಓಪನ್ ಆಗೋಯ್ತಾ? ರಸಂ ಪ್ಯಾಕೆಟ್ ಹೊಡೆದೋಯ್ತು ಕಣ್ರ. ಏಯ್ ಅಬ್ಬ, ಏ ಯಾರಂತ ಗೊತ್ತಿಲ್ಲದೆ ಆಟ ಆಡ್ತಿದ್ದೀರಾ ಕಣ್ರ? ಆಮೇಲೆ ಅವಸ್ಥೆ ಪಡ್ತೀರಾ? ಕೇಳಿದಕ್ ಮಾತ್ರ ಉತ್ತರ ಕೊಡು, ಇಲ್ಲಾಂದ್ರೆ ತಿಂದಿದ್ದು ಬಾಯಿಂದ ಕೆಳಗಿಂದ ಬರುತ್ತೆ. ಅದೇ ಈಗಾಗಲೇ ಬಂದ್ಬಿಡ್ತಲ್ರ. ನಮ್ಮಅಪ್ಪನ ಹತ್ರ ಯಾಕೆ ದುಡ್ಡು ಕೇಳಿದೆ? ನಮ್ಮಅಪ್ಪಂಗೆ ಆಕ್ಸಿಡೆಂಟ್ ಮಾಡಿಸಿ ನಿಲ್ತಾನೆ. ಅಪ್ಪನ ಯಾರ ನಿಮ್ಮಪ್ಪ? ಶಿವರಾಮನ್ ಕಣೋ. ನಿನ್ ತಟ್ಟಿದ್ ಮಾತ್ರ ಕಣೋ, ನಾವು ನಿಮ್ಮಅಪ್ಪನಿಗೂ ಆಗಿರೋಂಥ ಆಕ್ಸಿಡೆಂಟ್ಗೂ ನಮಗೆ ಸಂಬಂಧನೇ ಇಲ್ಲ ಕಣ್ರ. ಎಲ್ಲ ಡೀಟೇಲು ಇದರಲ್ಲಿದೆ, ನೀನೇ ನೋಡ್ಕೋ. ತಗ ಅಕೌಂಟ್ ಲಾಕ್ ಮಾಡೋ.
ಏ ಅಣ್ಣ 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 ಬಂದ್ರಲ್ಲಿ ಬಾ ಅಣ್ಣ. ಏನೋ ಪಾರ್ಟಿ ರೆಡಿನಾ? ರೆಡಿ ಅಣ್ಣ. ಯಾರು ಇಲ್ಲಿ ನಿಂತಿದ್ದಾರೆ? ನಮಸ್ಕಾರ. ನಮಸ್ಕಾರ. ಸೈನ್ ಮಾಡಿದಿರಾ? ಹಾ ಮಾಡ್ತೀನಿ. ಬಯ್ಯರ್ ಯಾರು? ನಾನೇ. ದುಡ್ಡು ಕೊಟ್ಟಿದ್ದೀರಾ? ಹಾ ಎಲ್ಲ ಕೊಟ್ಟಾಯ್ತು. ಸೆಲ್ಲರ್ ಯಾರು? ನಾನೇ ಸರ್. ದುಡ್ಡು ತಗೊಂಡಿದ್ದೀರಾ? ಹೇಳೋ. ಇಲ್ಲ ಸರ್. ಇಲ್ವಾ? ಸಿಕ್ಕಾಕ್ಸ್ತಾನ್ ನನ್ನ ಮಗ. ಮೊದಲು ದುಡ್ಡನ್ನ ರಿಸೆಟ್ಲ್ಮೆಂಟ್ ಮಾಡಿ ಆಮೇಲೆ ರಿಜಿಸ್ಟ್ರೇಷನ್ಗೆ ಬನ್ನಿ. ನಡೀರಿ. ಈ ಬರೋ ವಿಧಿ ಫ್ರಾಡ್ ಆಗಿರ್ಬೋದಾ? ಬುದ್ಧಿ ಇದೆಯಾ ನಿನ್ಗೆ? ಅಡ್ವಾನ್ಸ್ ತಗೊಂಡೆ ತಾನೇ. ಹೌದು. ದುಡ್ಡು ಕೊಟ್ಟಿದ್ದೀನಿ ಅಂತ ಹೇಳಕ್ಕೇನು ಕೊಡ್ತಿರ್ಲಿಲ್ವಾ? ಮಂಡ್ಯ ದುಡ್ಡು ತಗೊಂಡು ಬರ್ತಿದ್ದಾನೋ? ಯಾಕೆ ಒಬ್ಬ ಮಾಡ್ಕೊತಿದ್ದೀರಾ? ದುಡ್ಡು ಇಸ್ಕೊಂಡಿದ್ದೀನಿ ಅಂತ. ನಮಸ್ತೆ ಸರ್. ನಮಸ್ಕಾರ. ಲೂಸ್ ಏನೋ ನೀನು? ನೋಡಲ್ ಬಂದ ಆಫೀಸರ್ ಹೋಗ್ಬಿಟ್ರಲ್ಲ. ಹೋದ್ರೆ ಹೋಗ್ಲಿ, ಆಫೀಸ್ ಏನು ಹೊಡೋಗ್ಬಿಡುತ್ತಾ? ಇಲ್ಲಿ ನೋಡಿ, ಇವತ್ತಿಲ್ಲ ನಾಳೆ ಮಾಡ್ಕೊಳ್ಳೋಣ. ನಾಳೆ ಹಣ ತಗೊಂಬನ್ನಿ, ನಾಳೆ ಮುಗಿಸ್ಬಿಡೋಣ. ಓಕೆ. ಏಯ್ ಮಂಡ್ಯಕ್ಕೆ ಫೋನ್ ಮಾಡೋ. ಅಪ್ಪ ಸ್ವಲ್ಪ ಹೊತ್ತಲ್ಲಿ ಸೈನ್ ಮಾಡಿಸ್ಕೊಡ್ತಿದ್ದ, ಮೋಸ ಮಾಡ್ಬಿಟ್ಟಿರೋನು. ಸೂರ ಮಾಡೋದು 420 ಕೆಲಸ. ಸಾಂಗ್ ಇದ್ದಿಟ್ಕೊಂಡಿದ್ದಾನಾ? ಇರು, ಇವಾಗ ನಿನ್ನ ಆಂಧ್ರ ಕಳಿಸ್ತೀನಿ. ಈ ನಂಬರ್ ನಿ ಪ್ರಸ್ತುತಂ ಸೇರ್ಕೊಳ್ಳಿ. ಏನು ಅಣ್ಣ ತೆಲುಗಲ್ಲಿ ಮಾತಾಡ್ತಾ ಇದಾರೆ? ಕೊಡೋ ಇಲ್ಲಿ, ಒಂದು ಫೋನ್ ಮಾಡಕ್ ಬರಲ್ಲ. ಏಯ್ ನೀನ್ ಮಾಡೋ. ಮತ್ತೆ ಮಾಡ್ತೀಯಾ? ಇರು ಬೇರೆ ಸ್ಟೇಟಿಗೆ ಕಳಿಸ್ತೀನಿ. ಇನ್ನ ಸರ್ ಮಲಯಾಳಮಲ್ಲಿ ಹೇಳ್ತಾ ಇದ್ದಾಳೆ. ಏನು ಮಲಯಾಳಮಲ್ಲಿ ಮಾತಾಡ್ತೀರ? ಒಂದು ಫೋನ್ ಮಾಡಕ್ ಬರಲ್ಲ. ಇವ್ರಿಗೆ ಹೇಳಿದ್ನಲ್ಲ ನಾನು. ಅರೆ ಏನ್ ಸುಮ್ಮನೆ ಇರೋನಲ್ಲ, ಇದನ್ನ ಬಂದೇ ಮಾಡ್ಬಿಡ್ತೀನಿ. ಏಯ್ ಮಂಡ್ಯ ಮನೆಗೆ ನಡ್ರು. ನೀವು ಹೋಗಿ, ನಾವು ಬರ್ತೀವಿ. ನಡೀರು. ಏ ನಡೀಲ. ಏನದು, ಮೇಕಿಂಗ್ ಚಾರ್ಜಸ್ ಇಲ್ಲದೆ ಒಡವೆ ಕೊಡ್ತಾ ಇದ್ದಾರ? ಅಯ್ಯೋ ಅಯ್ಯೋ ಅಯ್ಯೋ, ಇದೇ ಟೈಮ್ಗೆ ಸರಿಯಾಗಿ ನನ್ನ ಮಾವ ಫೋನ್ ತೆಗಿತಾ ಇಲ್ವಲ್ಲ? ಯಾರೋ ಬೆಲ್ ಮಾಡ್ತಾ ಇದ್ದಾರೆ, ನಾನು ಆಮೇಲೆ ಮಾಡ್ತೀನಿ. ಬಂದೆ ಬಂದೆ. ಗುಡ್ ಮಾರ್ನಿಂಗ್. ಏನ್ ಬೇಕು? ಜುವೆಲ್ಲರಿ ಶಾಪ್ ಇಂದ ಬರ್ತಿದ್ವಿ ಮೇಡಮ್. ಅಣ್ಣ ಅಂಗಡಿ ಹತ್ರ ವೇಟ್ ಮಾಡ್ತಾ ಇದಾರೆ, ಡಿಸೈನ್ ತೋರಿಸೋದು ಕರ್ಕೊಬರ್ತಿದ್ದಾರೆ. ನೀವೆಲ್ಲ ಒಡವೆ ಅಂಗಡಿಯಿಂದನೇ ಬಂದಿದ್ದೀರಾ ಅಂತ ಏನ್ ಆಧಾರ ಇದೆ? ಏನ್ ಪ್ರೂಫ್? ನಾನ್ ನಂಬೇಕಲ್ವಾ? ತಗೊಳ್ಳಿ ಅಣ್ಣನ್ ಫೋನು. ಹೌದು ಅವ್ರ ಫೋನೇ. ಅಣ್ಣ ಕಾರ್ ಕೂಡ ಕಳಿಸಿದ್ರು ನೋಡಿ. ಹೌದು ನಮ್ ಕಾರೆ. ಇದನ್ ಮೊದ್ಲೇ ಹೇಳ್ಬಾರ್ದಿತ್ತ? ಒಳಗ್ ಬನ್ನಿ. ಕುತ್ಕೊಳ್ಳಿ, ಬನ್ನಿ ಬನ್ನಿ. ಏನ್ ಸೈಜ್ ಒಂದು? ಅಯ್ಯೋ ನನ್ ಮುದ್ದಿನ ಮಾವ, ಇವಾಗ ತಾನೇ ಒಡವೆ ಬಗ್ಗೆ ಮಾತಾಡ್ದೆ ಆಗ್ಲೇ ಸರ್ಪ್ರೈಸ್ ಕೊಟ್ಬಿಟ್ರಲ್ಲ, ತುಂಬಾ ಸ್ಪೀಡ್ ಆಗಿದ್ದೀರಾ. ನೀವೆಲ್ಲ ಅಂಗಡಿಲಿ ಕೆಲಸ ಮಾಡೋರಾ? ಹೌದು ಆಂಟಿ. ಇವಳು ಯಾರು ಪಳಪಳ ಅಂತ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಆಕ್ಟ್ ಮಾಡ್ತೀಯಾ? ಇವ್ರು ಯಾರು ಅಂಗಡಿ ಓನರಾ? ನಮಸ್ಕಾರ. ಹಳೆ ಸೋಫಾ ನೋಡ್ಕೊಂಡು ಕುತ್ಕೊಳ್ಳಿ, ಕಿತ್ತೋಗತ್ತೆ. ಕಾಫಿ ಟೀ ಏನಾದ್ರೂ ತರ್ಲಾ? ನೀವು ಬಂದ್ರೆ ಸಾಕು. ಹೌದಾ? ಒಂದ್ 5-5 ನಿಮಿಷ ಕೊಡಿ, ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರ್ತೀನಿ. ಒಡವೆ ತಗೊಳಕ್ ಹೋದಾಗ ಚೆನ್ನಾಗಿರ್ಬೇಕಲ್ವಾ? ಒಂದ್ ನಿಮಿಷ. ಆಚೆ ಹೋಗ್ಬೇಕಾರೆ ಕಿಚನ್ ಬಾಗ್ಲಾಕೋದ್ ನಂಗೆ ಅಭ್ಯಾಸ. ಎಷ್ಟು ಹುಷಾರ್ ಅಂತ ನೋಡಿ. ಮಾತಾಡ್ತೇರಿ, ಬರ್ತೀನಿ. ಸರಿ ಆಯ್ತು. ಯಾವ ಸೀರೆ ಉಡ್ಲಿ? ಶುನುಕ ಬೇಗ ಓಕೆ, ನಾನ್ ರೆಡಿ. ಬನ್ನಿ ಹೋಗೋಣ, ಬೇಗ ಬನ್ನಿ. ಅಲ್ಲಿ ಅಂಗಡಿಲಿ ನನ್ನ ಗಂಡ ವೇಟ್ ಮಾಡ್ತಾ ಇದಾರಲ್ವಾ? ನನ್ ಗಂಡ ಯಾವಾಗ್ಲೂ ಹಿಂಗೆ ಒಡವೆಗಳು ತಂದು ತಂದು ಹಾಕಿ ನನ್ ಚಂದ ನೋಡ್ತಾ ಇರ್ತಾರೆ. ಅಕ್ಕ ಲಾಕ್ ಮಾಡಿ ಸಾಕು, ಬನ್ನಿ. ಬಂದೆ ಬಂದೆ, ನೀವ್ ಕಾರ್ ತೆಗಿರಿ, ಮೊದಲು ನೀವ್ ಕೂತ್ಕೊಳ್ಳಿ. ಏನ್ ನಿಲ್ಸು? ಹಲೋ ಅಣ್ಣ, ಶೇಖರ್ ಮಾತಾಡ್ತಿರೋದು. ಹೇಳೋ. ಮಂಡ್ಯ ಮನೆ ಬಾಗ್ಲಾಕಿದೆ ಅಣ್ಣ. ಏಯ್ ಎಲ್ಲ ಕಡೆ ಹುಡುಕರು ಹೋಗಿ. ಸರಿಣ. ಏಯ್ ಗಾಡಿ ತೆಗಿ. ಎಲ್ಲಿ ಹೋಗಿ ಸತ್ತು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇದೊಂದು ಒಳ್ಳೆ ರೋದನೆ ಆಗೋಯ್ತು ನನಗೆ. ನನ್ ಗಂಡಂಗೂ ನನ್ಗೂ 13 ವ್ಯತ್ಯಾಸ. ಚಿಕ್ಕ ಹುಡುಗಿನ ಮದ್ವೆ ಮಾಡ್ಬಿಟ್ರಲ್ಲ ಅಂತ ನನ್ ಗಂಡಂಗೆ ನನ್ ಮೇಲೆ ವಿಪರೀತ ಪ್ರೀತಿ. ವಿಪರೀತ ಪ್ರೀತಿನ? ವಿಪರೀತ ಪ್ರೀತಿ ನನ್ ಮೇಲೆ. ಅವ್ರಿಗೇನಾದ್ರೂ ವರ್ಮಾನ ಬಂತು ಅಂದ್ರೆ ಅದನ್ ನನ್ ಮೇಲೆ ಸುರಿಯೋದು. ಹೋದ ತಿಂಗಳು ಹಂಗೇನೆ ದಿಢೀರಂತ ಒಂದಷ್ಟು ದುಡ್ಡು ಬಂತು, ಅದಕ್ಕೆ ಈ ಜುಮ್ಕಿ ನೆಕ್ಲೆಸ್ ಎಲ್ಲ ತಂದ್ಕೊಟ್ರು. ಯಾವಾಗ್ಲೂ ನಾವ್ ಒಡವೆ ಅಂಗಡಿಗೆ ಒಂದ್ ಅಂಗಡಿಗೆ ಹೋಗೋದು, ನೀವೆಲ್ಲೋ ಬೇರೆ ಕಡೆ ಹೋಗ್ತಾ ಇರಂಗಿದ್ಯಾಲ. ಹೊಸ ಅಂಗಡಿ? ಇಲ್ಲ ಇಲ್ಲ, ಇದು ಬೇರೆ ಅಂಗಡಿ. ಹೌದಾ? ಸರಿ ಸರಿ.
ನನಗೆ ಯಾಕೋ ಸ್ವಲ್ಪ ಹಸಿವಾಗ್ತಾ ಇದೆ. ಮೊಟ್ಟೆ ಮೊಟ್ಟೆ ಬಿರಿಯಾನಿ ತಿಂತೀರಾ? ಇದು ಮೊಟ್ಟೆ ಬಿರಿಯಾನಿ ತಾನೆ? ಮೊನ್ನೆ ಒಂದ್ ಮೊಟ್ಟೆ ಕೊಟ್ಟಿದ್ಯಾ? ಚಿಕ್ಕ ಹುಡುಗು ಅಂತ ನಿಮ್ಮನ್ನೆಲ್ಲ ಯಾಮರಿಸ್ತಾ ಇದ್ದಾನೆ. ಇಲ್ಲಿ ಬಾ ಬಾ ಬಾ. ಏನು ಬಿರಿಯಾನಿ ನಲ್ಲಿ ಒಂದೇ ಒಂದ್ ಮೊಟ್ಟೆ ಇದೆ, ನನ್ನ ಯಾರು ಯಾಮರ್ಸಕ್ ಆಗಲ್ಲ, ತಗೊಂಡ್ ಬಾ. ಮೊಟ್ಟೆ ಇಟ್ಕೊಂಡೆ ಮನೆ. ಗಾಂಧಿ ತರಾನೆ ಇದಾರೆ? ಗಾಂಧಿನೂ ಇಲ್ಲ, ನೆಹರು ಇಲ್ಲ, ನಿನ್ ಹೆಂಡತಿ ಅವರು. ನನ್ ಹೆಂಡತಿನ? ಹೌದು. ಅವಳು ಬಿಟ್ಟಿಲ್ವನ್ರ? ಅವಳು ನನ್ನ ಈ ಪರಿಸ್ಥಿತಿಯಲ್ಲಿ ನೋಡಿದ್ರೆ ಅವಳು ಸೂಸೈಡ್ ಮಾಡ್ಕೋ ತಳ್ಕೊಂಡ್ರ, ಒಂದ್ ಪಂಚನಾದ್ರೂ ಕೊಡ್ರ. ಕರಿತಮ್ಮ ಕರಿತಮ್ಮ, ಸ್ವಲ್ಪ ಕರುಣೆ ತೋರ್ಸಪ್ಪ. ಒಡವೆ ಅಂಗಡಿ ಅಂತ ಹೇಳ್ತೀರಿ, ಅಂಗಡಿನೂ ಕಾಣಿಸ್ತಾ ಇಲ್ಲ, ರೋಡು ಇಲ್ಲ. ಇದು ಅಂಗಡಿ ಅಲ್ಲ, ಕಡಲ. ಏನು ಕಡಲ? ಕಡಲ ಅಂದ್ರೆ ಗೋಡೌನ್. ಗೋಡೌನ್? ಗೋಡೌನ್ ಅಂದ್ರೆ ತುಂಬಾ ಒಡವೆ ಇರುತ್ತಲ್ವಾರೆ. ಈ ಗೋಡೌನ್ ನಾವೇ ಓಪನ್ ಮಾಡ್ತಾರೆ. ಹೋದ್ ಗ್ಲಾಮರ್ ಬಂದ್ಬಿಡ್ತಾವ. ದೊಡ್ಡ ಮನ್ಮೋದ. ಗೋಡೌನ್ ಅಲ್ಲಿ ಒಡವೆನ ಡಿಸ್ಪ್ಲೇ ಇಡಲ್ವಾ? ಎಲ್ಲ ಮೂಟೆಲ್ ಹಾಕಿಟ್ಟಿರ್ತಾರಾ? ಅಯ್ಯಯ್ಯೋ ಮಾವಾ, ಏನ್ ಇಲ್ಲಿ ಕೂತ್ಕೊಂಡಿದ್ದೀರಾ? ಒಡವೆ ಎಲ್ಲ ಎಲ್ಲಿ? ಒಡವೆನೆಲ್ಲ ಮನೆಗೆ ಪಾರ್ಸೆಲ್ ಮಾಡ್ಬಿಟ್ರು. ನಾನ್ ಕರೆದ್ರೆ ಬರೋದಿಲ್ಲ, ನಾಲ್ಕು ಹುಡುಗರು ಕರೆದ್ರೆ ಬಂದ್ಬಿಡ್ತೀಯಾ? ನೀವ್ ಕರೆದ್ರಿ ಅಂತ ಹೇಳಿದ್ರು, ಅದಕ್ಕೆ ತಾನೇ ಬಂದಿದ್ದೀನಿ. ಯಾಕೆ ಕರಿತೀನಿ? ಒಡವೆ ಎಲ್ಲ ಡಿಸೈಡ್ ಮಾಡ್ಬೇಕಲ್ವಾ, ಡಿಸೈನ್ ಡಿಸೈನ್ ಆಗಿ ಡಿಸೈನ್. ಅಯ್ಯೋ ಹೋಗೆ ದಡ್ಚಿ ಕಾಮಣಿ. ಸೌಂಡ್ ಬಂದ್ರೆ ಆಮೇಲೆ ರೌಂಡ್ ಅಷ್ಟೇ. ರೌಂಡ? ಅಯ್ಯೋ ಏರೇ ತಿಂದ್ಯಾನೆ ಮಾವ. ಬಿರಿಯಾನಿ? ಮೊಟ್ಟೆ ಬಿರಿಯಾನಿ ತಿಂದ್ಯಲ್ವಾ? ಕೊಂದ್ ಬಿಡ್ತಾರಷ್ಟೇ. ಹೈ, ಬ್ಯೂಟಿ ಪಾರ್ಲರ್ ಚೇರ್ ತರ ಸುತ್ತಾ ಇದೆ ಮಾವಾ. ಸುತ್ತಿಯಾ? ಆಮೇಲೆ ಕಿಚ್ಚಾಡ್ತೀಯಾ? ನಾನ್ ಗುದ್ದುತ್ತೀನಿ. ಚುಚ್ತೀಯಾ? ಅದ್ರಲ್ಲಿ ಕೂತ್ಕೋಬೇಡ ಕಣೆ, ಎದ್ದಾಳೆ. ಏಯ್, ಅಲ್ಲೇ ಕೂತ್ಕೊಳ್ಬೇಕು. ಅದ್ರಲ್ಲಿ ಕೂತ್ಕೋಬೇಡ ಕಣೆ, ಕೇಳ. ಏನಮ್ಮ ಇದ್ರಲ್ಲಿ ಕೂತ್ರೆ ಒಡವೆ ತೋರಿಸ್ತೀಯಾ? ಓ ಖಂಡಿತ. ಹಾಗಾದ್ರೆ ನಾನು ಇದ್ರಲ್ಲೇ ಕೂತ್ಕೊಳ್ಳೋದು. ಕೂತ್ಕೊಂಡ್ಬಿಟ್ಟಿಯಾ? ಇನ್ ಸ್ವಲ್ಪ ಹೊತ್ತಲ್ಲಿ ಮುಂದ್ಗಡೆ ಮೊಟ್ಟೆನು ಹಿಂದ್ಗಡೆ ಬಿರಿಯಾನಿನೂ ಬರುತ್ತೆ ನೋಡು. ಏನ್ ಹೇಳ್ತಾ ಇದ್ಯಾ ಮಾವ ನೀನು? ಇವಳನ್ನ ಯಾಕೋ ಕರ್ಕೊಂಡ್ ಬಂದ್ರೆ? ಸಪೋರ್ಟ್ಗೋಸ್ಕರ. ತುಂಬಾ ಮುಖ್ಯ ಇವಾಗ. ಅಲ್ಲ ಮಾವ, ಒಡವೆನೆಲ್ಲ ನೋಡ್ಕೋತಾರಲ್ವಾ, ಇವರೆಲ್ಲ ಪೊಲೀಸ್ ಅವರ? ಹೌದು. ಇವನ್ ಪಿ ಸಿ, ಅವನ್ ಎ ಸಿ, ಅವನ್ ಓ ಸಿ, ಯಾರೇ ಇವಳು? ಇವರೆಲ್ಲ ಪೊಲೀಸ್ ತರ ಕಾಣಿಸ್ತಾರೆ. ಇವರೆಲ್ಲ ಕಳ್ರ ಕಣೆ. ಅಯ್ಯೋ ಕಳ್ರ. ನಾವ್ ವಾಪಸ್ ಬರೋ ತನಕ ಸೌಂಡ್ ಮಾಡಕ್ ಹೋಗ್ಬಾರ್ದು. ಸುಮ್ನೆ ಇರ್ಲಿಲ್ಲ ಅಂದ್ರೆ ಇನ್ನೊಂದ್ ಬಿರಿಯಾನಿ ಪಾರ್ಸಲ್ ಬರುತ್ತೆ. ಮೊಟ್ಟೆ ಬಿರಿಯಾನಿ ಕೊಡಿಸ್ತೀಯಾ? ಅಯ್ಯ ಯಾರೇ ಇವಳು? ಸುಮ್ನೆ ಸುತ್ತಿಸ್ಬಿಡ್ತಾರೆ ಇವಳು. ಒಬ್ಳು ಮಾವ ಕಳ್ರು ಅಂತ ಹೇಳ್ತ್ರಿ, ನನ್ ಒಡವೆನೆಲ್ಲ ಹಂಗೆ ಬಿಟ್ಟು ಹೋಗ್ತಾ ಇದಾರೆ. ಬಂದ್ ಕರೀತಾರೆ. ಹೌದು, ಇವ್ರಿ ಬ್ರಿತಾರಲ್ಲ ಯಾರು? ವಾಚ್ ಮ್ಯಾನ್ಗಳು. ಮೂತಿ ನೋಡಿದ್ರೆ ಇಲ್ಲಿ ತರ ಇಲ್ಲ. ಅದೇನೆ. ಸುರಣ್ಣ ಮನೆಯಿಂದ ಮಾತಾಡ್ತಿದ್ದೀನಿ. ಹೇಳಿ. ದುಡ್ಡು ರೆಡಿ ಆಯ್ತಂತ ಅಣ್ಣ ಕೇಳ್ತಾ ಇದಾರೆ. ಆ ದುಡ್ಡನ್ನ ಮಂಡ ಅಕೌಂಟಿಗೆ ಹಾಕಿದೀನಿ, ಹೇಳಣ. ಹಂಗ? ಅಣ್ಣ ಸರಿ ಮಡ್ಗು ಅಣ್ಣ. ಅಮೌಂಟ್ ಮಂಡೆ ಅಕೌಂಟ್ಗೆ ಡೆಪಾಸಿಟ್ ಮಾಡಿದಾನಂತೆ. ಅಯ್ಯೋ, ಏನ್ರು ನಡೀತಾ ಇದೆ ಇಲ್ಲಿ? ಲೈ, ಆ ಲ್ಯಾಪ್ಟಾಪ್ ತಗೊಂಡ್ ಬಾ ಇಲ್ಲಿ. ಪಾಸ್ವರ್ಡ್ ಇಟ್ಟಿದ್ದಾನ? ಪಾಸ್ವರ್ಡ್ ಫೇಲ್ ವರ್ಡ್ ಏನ್ ಕೇಳ್ತಾ ಅದನ್ನ ಹಾಕ್ಬಿಟ್ಟು ಓಪನ್ ಮಾಡೋ. ನಂಗೆ ಪಾಸ್ವರ್ಡ್ ಗೊತ್ತಿಲ್ಲ ಅಣ್ಣ. ಶೂರ ಅಂತ ಹಾಕು. ತಪ್ಪು ಅಂತ ತೋರಿಸ್ತಿದ್ದೆ ಅಣ್ಣ. ಮಂಡೆ ಅಂತ ಹಾಕು. ಇದು ತಪ್ಪಂತ ಅಣ್ಣ. ತಲೆ ಕೆಡ್ತಾನೆ ಕಣ್ರು. ಮಂಡೆ ಏಯ್, ಗಾಂಧಿ ಮತ್ತಿದ್ದ ಹಾಕು ಅಣ್ಣ. ಓಪನ್ ಆಗೋಯ್ತು. ಅಕೌಂಟಲ್ಲಿ ದುಡ್ಡು ಎಷ್ಟಿದೆ ಚೆಕ್ ಮಾಡು. ಅಣ್ಣ ಬರಲ್ಲ, ಎಲ್ಲ ಹೊರಟೋಯ್ತು. ಏನು ಹೇಳ್ತಾ ಇದೀಯಾ? ಇಲ್ಲಿ ನೋಡಣ್ಣ, ಅಕೌಂಟಲ್ಲಿ 101 ರೂಪಾಯಿ ಮಾತ್ರ ಇಟ್ಕೊಂಡಿದ್ದಾನೆ. ಸರಿ ನೋಡು ಅಣ್ಣ, ನಿಮ್ಗೆಲ್ಲ ಸರಿಯಾಗಿ ನಾಮ ಹಾಕೊಂಡೋಗ್ಬಿಟ್ಟಿದ್ದಾನೆ. ಏಯ್, ಭೀಮನ್ ಬರೋದಕ್ಕೆ ಹೇಳು. ಹಾ ಸರಿ. ಏನ್ ದೋಣಿ ಮುಳುಗೋಗ್ಬಿಡ್ತಾ? ನನ್ನೇನು ಅರ್ಜೆಂಟ್ ಆಗಿ ಬರೋಕ್ ಹೇಳ್ದೆ? ಮಂಡೆ ಕಾಣ್ತಾ ಇಲ್ವೋ? ಎಲ್ಲಿ ಹೋಗಿರ್ತಾರೆ? ಇನ್ನೇನ್ ಬಂದ್ಬಿಡ್ತಾರೆ? ನನ್ಗೇನೋ ಡೌಟ್ ಇದೆ. ಯಾಕೆ, ಏನಾಯ್ತು? ಯಾರಿಗೆ ಕೊಡ್ಬೇಕು, ಯಾರ ಹತ್ರ ತಗೋಬೇಕು ಎಲ್ಲ ಅವನಿಗೆ ಗೊತ್ತಿರೋದು ಕಣೋ. ಆದ್ರೆ ಅಕೌಂಟಲ್ಲಿ 1 ರೂಪಾಯಿ ಇಲ್ಲ ಕಣೋ, ಅದಕ್ಕೆ ನನ್ಗೆ ಟೆನ್ಷನ್ ಆಗ್ತಿದೆ. ಅದು ಹೇಗೆ? ನಿನ್ನ ಅಕೌಂಟಲ್ಲಿ ಇರೋದನ್ನ ಅವನ ಹೆಂಗ್ ತಕೊಳಕಾಗತ್ತೆ? ಎಲ್ಲ ಸೀಕ್ರೆಟ್ ನಂಬರ್ ಅವನ್ಗೆ ಕಣೋ ಗೊತ್ತಿರೋದು. ಹಾಗಾದ್ರೆ ಅವನೇ ತಗೊಂಡಿರ್ಬೇಕು ಅನ್ಕೋತಿಯಾ? ಅವನು ದುಡ್ಡು ಕಾಸಿಗೆಲ್ಲ ಆಸೆ ಪಡೋ ಮನುಷ್ಯ ಅಲ್ಲ.
ಅವನಿಗಾಗಿ ಇಲ್ಲಿ ತನಕ ಅವನೇನು ಕೇಳಿಲ್ಲ, ಎಲ್ಲ ನಾನೇ ಅವನು ನೋಡ್ಕೊಂಡಿದ್ದು ಕಣೋ. ಹಾಗಾದ್ರೆ ಮಂಡೆ ಏನು ಮಾಡಿರಕ್ ಸಾಧ್ಯ ಇಲ್ಲ. ನಾನು ಅದೇ ಅನ್ಕೊಂಡಿದ್ದು, ಆದ್ರೆ ಅವ್ನ ಹೆಂಡತಿನೂ ಕಾಣ್ತಿಲ್ಲ ಕಣೋ. ಕೊನೆದಾಗಿ ಮಂಡೆನ ಎಲ್ಲಿ ಕಳಿಸಿದ್ದೆ? ಒಂದ್ ಕಡೆ ದುಡ್ಡು ತರಕ್ಕಿಂತ ಕಳಿಸ್ದೆ, ತಗೊಂಡು ನನ್ ಕಾಲು ಮಾಡ್ದ. ಅವಾಗಿಂದ ಕಾಣಿಸ್ತಿಲ್ವಾ? ಹೌದು. ಸರಿ ಬಿಡು, ನಾನ್ ನೋಡ್ಕೋತೀನಿ, ನಾನ್ ಬರ್ತೀನಿ, ಏನೇ ಇದ್ರು ಫೋನ್ ಮಾಡು. ಬಟ್ಟೆನಾ? ಟೀ ಕೊಡಪ್ಪ. ಮಂಡೆ ಯಾವಾಗ ಬರ್ತಾರೆ ಗೊತ್ತಿಲ್ವಲ್ಲ ಸರ್? ತಗೊಳ್ಳಿ ಟೀ. ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿದೆಯಾ? ಗೊತ್ತಿಲ್ಲ ಸರ್. ಹೌದು, ನೀವ್ಯಾರು? ಹಾ, ನನ್ನ ಫ್ರೆಂಡು. ಓ, ಹಾಗಾ. ನಿಮ್ಮ ಹೆಸರು? ಭೀಮಾ. ಬಂದರೆ ಹೇಳ್ತೀನಿ ಸರ್. ತಗೊಳ್ಳಿ ತಗೊಳ್ಳಿ ಸರ್. ಹೌದು, ನೀನು ಯಾರು? ಟೀ ಕುಡಿಯಕ್ಕೆ ಬಂದಿನಣ್ಣ. ಕಳ್ಳನ್ ಥರನೇ ಟೀ ಕುಡಿತಾನೆ ನೋಡು. ಓ, ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆಯಾ? ಹಾಯ್ ಅಯ್ಯೋ, ಒಡವೆ ನೋಡ್ತಾ ಇದ್ದಾಳೆ. ಹಾಯ್ ಮಾವ. ಒಡವೆ ಮಾವ ಪಳ ಪಳ ಅಂತ ಹೊಳಿತಾ ಇದೆ. ಸೂಪರ್ ಆಗಿದೆ ಮಾವ, ಕೊಡ್ತು ಮಾವ. ಒಡವೆ ಆಸೆ ಪಡ್ತಾನೆ ಇಲ್ಲಿ ಬಂದು ಹಾಕೊಂಡಿರೋದು. ಲೇ ಮಗ, ಸೂರ ಮಂಡೆನ ಹುಡುಕ್ತಾ ಇದನ್ ಮಗ. ಹುಡುಕಕ್ ಶುರು ಮಾಡ್ಬಿಟ್ಟು. ಏನ್ ಹೇಳಿದ್ರು? ಆ ಪೊಲೀಸ್ ಇದನ್ನಲ್ಲ, ಪೊಲೀಸು, ಅವನ ಕೈಲಿ ಎಲ್ಲ ಕಡೆ ಕೆದಕ್ಸ್ತಾ ಇದನ್ ಕಣೋ. ಕೆದಕ್ತಾವ್ನ? ಸರಿಯಾಗಿ ಮಾಡ್ತಾನೆ, ನಿಮ್ಮನ್ನೆಲ್ಲ ಸರಿಯಾಗಿ ಮಾಡ್ತಾನೆ. ಸಾಯಿಸ್ಬಿಡ್ತೀನಿ, ಮುಚ್ಚ ಬಾಯಿನ. ಅಯ್ಯೋ ಮಾತಾಡ್ಬೇಡಿ, ಬಾಯಿ ಮುಚ್ಕೊಳ್ಳಿ ಮಾವ. ನೆಕ್ಸ್ಟ್ ಏನ್ ಮಾಡೋಣ? ಹೌದು, ಏನು ಮಾಡೋದು? ಬೆಂಗಳೂರು ಶೇಷಾದ್ರಿಪುರಮಿನ ದೊಡ್ಡ ಉದ್ಯಮಿ ರಾಮದೇವ್ ಮಧ್ಯ ರಸ್ತೆನಲ್ಲೇ ಹಾಡ್ ಹಗಲಲ್ಲೇ ಮುಸ್ಕ್ ಹಾಕೊಂಡು ಅವರನ್ನ ಗುಂಡಿಟ್ಟು ಕೊಂದಿದ್ದಾರೆ. ಇದ್ರ ಹಿಂದೆ ಯಾರ ಕೈವಾಡ ಇದೆ ಅನ್ನೋದು ದೊಡ್ಡ ಚರ್ಚೆ. ಇದ್ರ ಬಗ್ಗೆ ವಿಚಾರಣೆ ನಡೆದಿದ್ದು ದೊಡ್ಡ ಡಾನ್ ಆಗಿರೋ ಆಂಟನಿ ಅವರೇ ಈ ಕೊಲೆ ಮಾಡಿದ್ದಾರೆ ಅಂತ ಪೊಲೀಸರು ಶಂಕೆ ವ್ಯಕ್ತಪಡಿಸಿದ್ದಾರೆ. ದೊಡ್ಡ ರೋಡಿ ಸೂರಣ ಬಲ್ಗೈ ಬಂಟ ಮಂಡಾನ ಆಂಟನಿ ಕಿಡ್ನಾಪ್ ಮಾಡಿದಾನೆ ಅಂತ ಹೇಳ. ಅದ್ಭುತ, ಸೂಪರ್. ಯಾರ ಇವ್ರು? ಯಾರ ಯಾರ ಪರ್ಸದು? ಏನ್ ಒದರ್ತಿದ್ರ? ಸುಮ್ನೆ ಇರಿ ಮಾವ, ಮತ್ತೆ ಹೊಡಿತಾರ ಆಮೇಲೆ. ಏ ಪುಂಗ, ಸೂರಂಗ್ ಫೋನ್ ಮಾಡಿ ಮಂಡನ್ ವಾಯ್ಸ್ ಅವ್ರು ಮಾತಾಡೋ. ಮಾತಾಡ್ತೀನಿ. ನಿಮ್ ಫೋನ್ ಮಾವ. ಹಲೋ, ನಾನ್ ಮಂಡೆ ಕಷಾಯ ಮಾತಾಡ್ತಿರೋದು. ಎಲ್ಲ ಹಾಳಾಗೋಗಿದ್ದೆ. ಯೋ, ನನ್ ಬಾಸ ಹತ್ರ ಸಿಕ್ಕಾಕೊಂಡಯ್ಯ. ಏನ್ ಹೇಳ್ತಿದ್ಯೋ? ನನ್ ಹೇಗಾದ್ರೂ ಮಾಡಿ ಕಾಪಾಡಯ್ಯ. ಇದು ನಾನಂತೆ ಮಂಡೆ. ಇವಾಗ ಆಂಟನಿ ವಾಯ್ಸಲ್ಲಿ ಮಾತಾಡೋ. ಹಲೋ ಮಂಡೆ, ನಾನ್ ಆಂಟನಿ ಮಾತಾಡ್ತಿರೋದು. ಆಂಟನಿ ನೀವ? ಒಂದು ಲ್ಯಾಂಡ್ ವಿಶ್ವಗೆ ಮಂಡೆ ನನಗ್ ಬೇಕು. ನನ್ ಕೆಲ್ಸ ಮುಗಿದ ಮೇಲೆ ನಾನೇ ಅವನನ್ನ ಕಳಿಸ್ತೀನಿ. ಏನೋ ಅರ್ಥ ಆಯ್ತಾ? ಸರಿ ಬಾಸು. ಎಷ್ಟ್ ಚೆನ್ನಾಗಿ ಮಿಮಿಕ್ರಿ ಮಾಡ್ತೀಯಾ, ನನ್ ತರನು ಮಾತಾಡ್ತೀಯಾ. ಗಂಟ್ಲು ನಿಂದು ಕರಿಯ, ಸೂರ್ಯನೆಲ್ಲ ಆಕ್ಟಿವಿಟೀಸ್ ಬಗ್ಗೆ ತಿಳ್ಕೊಬಾ, ಅವ್ನ ಏರಿಯಾಗ ಹೋಗಿ ವಾಚ್ ಮಾಡ್ಕೋ. ಓಕೆ ಮಗ. ಮಂಡೆ ಬಾಸ್ ಹತ್ರ ಇದ್ದೀನಿ ಅಂತ ಬಾಸ್ ಕಾಲ್ ಮಾಡಿದ್ರಲ್ಲ, ಯಾವ್ದಕ್ಕೂ ನೀನ್ ಬಾಸ್ ಏರಿಯಾ ಹತ್ರ ಒಂದ್ ಕಣ್ಣಿಟ್ಟಿರು. ಸರಿ ಅಣ್ಣ. ಈ ಏರಿಯಾದಲ್ಲಿ ಮಂಡೆನ ಎಲ್ಲಿ ಅಂತ ಹುಡ್ಕೋದು? ಇವನು ಸೂರಣ್ಣನ ಕಡೆ ಮಾಡುವಾ? ನಮ್ಮ ಏರಿಯಾಕ್ ಯಾಕೆ ಬಂದ? ಆಂಟೋನಿ ಆಳು. ಅಯ್ಯೋ ಡೆಡ್ ಎಂಡು. ಕಿಡ್ನಾಪ್ ಮಾಡಿದೆ ಅಂತ ನ್ಯೂಸ್ ಬಂದಿದೆ, ಅದಕ್ಕೆ ಬಂದಿದ್ದು. ಹೊಸ ಕತೆ ಹೇಳ್ತಿದ್ಯಾ? ಮಂಡೇನ ನೀವೇ ತಾನೆ ಎತ್ಕೊ ಬಂದಿರೋದು.
ಅಣ್ಣನ್ ಯಾರು ಅನ್ಕೊಂಡಿದ್ಯಾ? ಗಾಳಿಲೆ ಕಬಡ್ಡಿ ಆಡಿ ಹೇರೆಲ್ಲ ವಾರ್ ಮಾಡೋರ್ ಕಣೋ, ಗೌರ್ಮೆಂಟ್ ಎಲ್ಲೇ ಕಣೋ. ನಿನ್ ತಲೆ ಹೊಡೆದು ಮಸಾಲೆ ಅರಿಕ್ತಿವಿ, ಅವ್ನ್ ಕಾಣ್ತಿಲ್ಲ ಇವ್ನ್ ಕಾಣ್ತೀನಿ ಅಂತೇಳಿ ತಿರ್ಗಾಡಂಗಿಲ್ಲ. ಮುಚ್ಕೊಂಡು ಓಡೋಗ್ತಾ ಇರೋ ನೋಡ್ತಾ ಇದ್ದೀಯಾ? ಹಾ ಹೇಳು. ಮಂಡೆನ ಹುಡ್ಕೋದ್ ಬೇಡ. ಯಾಕೆ? ಸಿಕ್ಬಿಟ್ರ? ಇಲ್ಲ ಇಲ್ಲ, ಮಂಡೆ ದೊಡ್ಡವ್ರ ಹತ್ರ ಇದ್ದಾನೆ, ನಾನೇ ನೋಡ್ಕೊಳ್ತೀನಿ. ಬಿಟ್ಬಿಡೋದ? ಬಿಟ್ಬಿಡು. ಸರಿ. ಅಯ್ಯೋ ಯಪ್ಪ, ನನಗೆ ಒದೆ ಬಿದ್ದಿರೋ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು. ಅಣ್ಣ ಅಣ್ಣ, ಮುಖ ಎಲ್ಲ ಕೆಂಪಗಾಗಿದೆ, ಏನಾಯ್ತು? ಅದೇನಿಲ್ಲ ಅಣ್ಣ, ಮಂಡೆ ಅವ್ರ ಏರಿಯಾದಲ್ಲಿ ಇಲ್ಲ ಅಣ್ಣ. ಏನೋ ಹೇಳ್ತಾ ಇದೀಯಾ? ಚೆನ್ನಾಗಿ ವಿಚಾರಿಸ್ದ? ವಿಚಾರಿಸಿದೀನಣ್ಣ, ಅವ್ರು ಮಾತಾಡೋದು ನೋಡಿದ್ರೆ ಮಂಡೆಯಲ್ಲಿ ಇಲ್ಲ ಅನ್ಸುತ್ತಣ. ಬಾಸು ಸುಳ್ಳು ಹೇಳ್ತಾರ? ಗೊತ್ತಿಲ್ಲ ಅಣ್ಣ. ಹಾಗಿದ್ರೆ ಮಂಡೆನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ, ಎಲ್ಲೋ ತಪ್ಪು ನಡೆದಿದೆ. ನಮ್ಮ ಹತ್ರನೇ ಅವನ ಆಟ ತೋರಿಸ್ತಾನ, ಯಾರಿರ್ಬಹುದು? ಇದ್ರ ಮೇಲೆ ನಾವು ಸುಮ್ಮನೆ ಇರೋದಕ್ಕಾಗೋದಿಲ್ವೋ? ನಮಗ್ ಬೇಕಾಗಿರೋದು ಏನೂ ಸಿಗೋದಿಲ್ಲ. ಹೇಗಾದ್ರೂ ಮಾಡಿ ಅವನ ಹತ್ರ ಸತ್ಯ ಹೇಳಿಸ್ಬೇಕು. ಎನಿ ಐಡಿಯಾ? ನೀನ್ ಹೇಳೋದಾದ್ರೆ ಅವನ ಮೇಲೆ ಜಂಪ್ ಮಾಡ್ಲಾ, ಎಲ್ಲ ಹೇಳ್ಬಿಡ್ತಾರೆ. ಐಡಿಯಾ ಕೊಡಂದ್ರೆ ಸಾಯಿಸೋ ಐಡಿಯಾ ಕೊಡ್ತೀಯಲ್ಲೋ. ಮಗ ಎಣ್ಣೆ ಯಾಕೆ ನಿನಗ? ಸುಮ್ನೆ ಕೇಳಿದ್ರೆ ಏನು ಹೇಳಲ್ಲ, ಅದೇ ಎಣ್ಣೆ ಹೊಡ್ಸಿದ್ರೆ ಟೈಟ್ ಆಗಿ ಎಲ್ಲ ಹೇಳ್ತಾನಲ್ವಾ. ಜೀವನದಲ್ಲಿ ಇದೇ ಫಸ್ಟ್ ಒಳ್ಳೆ ಐಡಿಯಾ ಕೊಟ್ಟಿರೋದು, ಅದ್ ನೀನೇ ಮಾಡಿ ಹೋಗು. ಹಾ ಮಾಡ್ತೀನಿ ಬಿಡು. ನನಗಿದ್ ಸರಿ ಅನ್ನಿಸ್ತು. ಟ್ರೈ ಮಾಡೋಣ. ಏ ಸುರ, ಮಂಡನೆ ಕಳಿಸ್ಬೋದಿತ್ತಲ್ವಾ? ಅವಂದೇ ನಂಗೆ ದೊಡ್ಡ ತಲೆನೋವಾಗಿದೆ ಕಣು. ಇನ್ನು ಬರ್ಲಿಲ್ವಾ? ಬಂದಿದ್ರೆ ನಾನು ಯಾಕೆ ಬರ್ತಿದ್ದೆ? ಇವಾಗ ಹಿಂಗಂದ್ರೆ ನೀನೇ ಹೇಳಿದೆ ತಾನೆ ಹುಡ್ಕೊಂಡು ನಿಲ್ಸು ಅಂತ. ನೀನೇನು, ಮಂಡೆ ನನ್ನ ಹತ್ರ ಇದ್ದಾನೆ ಅಂತ ಬಾಸ್ ಕಾಲ್ ಮಾಡಿದ್ರು, ಅವರೇ ಕಾಲ್ ಮಾಡಿದ್ದಕ್ಕೆ ನಾನು ಬೇಡ ಅಂತ ಹೇಳಿದೆ. ಏನ್ ಹೇಳ್ತಿದ್ಯಾ? ಹೌದು ಕಣೋ, ಆದ್ರೆ ಮಂಡೆ ಅಲ್ಲಿ ಇಲ್ಲ. ನಾನ್ ವಿಚಾರಿಸ್ ನೋಡ್ದೆ. ಕೊನೆದಾಗಿ ಯಾವ ನಂಬರ್ ಫೋನ್ ಬಂದಿದೆ ಗೊತ್ತಾ? ಮಂಡೆ ನಂಬರ್ ಇಂದನೆ ಬಂದಿದ್ದು. ಒಂದ್ ನಿಮಿಷ ಆ ಫೋನ್ ಕೊಡು. ಆ ಜೆ ಸಿಕ್ಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಮಾತಾಡ್ತಾ ಇದ್ದೀನಿ. ಹೇಳಿ ಸರ್. ನಾ ಹೇಳೋ ನಂಬರ್ ನ ಟ್ರೇಸ್ ಔಟ್ ಮಾಡಿ ಡೀಟೇಲ್ಸ್ ಕೊಡಿ. ಸರಿ ಸರ್. 8056788724. ಸರಿ ಸರ್. ತಗೋ ಇದನ್ನ, ನಾ ನೋಡ್ಕೋತೀನಿ, ನೀ ಹೊರಡು. ಸ್ವಲ್ಪ ನಿಲ್ಲಿಸಿ ಸರ್. ಸರ್ ಸರ್ ಸ್ವಲ್ಪ ಅರ್ಜೆಂಟ್ ಸರ್, ಪಕ್ಕದವರೆಗೂ ಡ್ರಾಪ್ ಮಾಡ್ತೀರಾ? ಕಮ್ ಕಮ್. ಥ್ಯಾಂಕ್ ಯು ಸರ್. ತುಂಬಾ ಅರ್ಜೆಂಟಾ? ಹೌದು ಸರ್. ಹಲೋ, ಮರ್ಯಾದಿಂದ ಮಾತಾಡಿ. ಒಂದ್ ತಿಂಗಳು ಮಿಸ್ ಮಾಡಿದ್ರೆ ಕರೆಕ್ಟ್ ಬಡ್ಡಿ ಕಟ್ಟಿದ್ದೀನಿ. ಏನ್ ಸರ್ ನಮ್ಗೆ ಈ ತರ ಟಾರ್ಚರ್ ಕೊಡ್ತಿದ್ದೀರಾ? ಹಲೋ ಹಲೋ, ಸರಿ ಕೇಳಿಸ್ತಿದ್ಯಾ? ಅದು ಅಲ್ದೇ ನಿಮ್ಮ ಹತ್ರ ನಮ್ಮ ಫ್ರೆಂಡ್ಸ್ ಗೆಲ್ಲ ಫೈನಾನ್ಸ್ ಕೊಡ್ತಿದ್ದೆ ಸರ್, ನೀವೇ ಅರ್ಥ ಮಾಡ್ಕೊಳ್ಳಿ. ಏನ ಮಾಡ್ತಾ ಇದ್ಯಾ? ಬುದ್ಧಿದ್ಯಾ ನಿನ್ಗೆ? ಸಾರಿ ಸರ್, ನಿಮ್ಗೆ ಚಿಕ್ಕ ಸಮಸ್ಯೆ. ಏನೋ ಓವರ್ ಆಗಿ ಮಾತಾಡ್ತಿದ್ಯಾ? ಫಸ್ಟ್ ಫೋನ್ ಇಡ ನೀನು. ನನ್ನ ಮಕ್ಕಳು ಜಾಸ್ತಿ ಮಾತಾಡ್ತಾರೆ. ಅಲ್ಲೂ ದೃಶ್ಬಿಡ್ತೀನಿ ಮಗನೆ. ಸರಿ ಕೂತ್ಕೊಳ. ಏನೋ ನಿಂದು ನಿಂತರನೆ, ನಾನು ಹೆಂಡತಿ ಕೂಡ ಟಾರ್ಚರ್ ಕೊಡ್ತಾ ಇದ್ಲು. ಸರ್ ಎಲ್ಲಿದ್ದಾರೆ ಸರ್ ನಿಮ್ಮ ವೈಫು? ಕಾರ್ ಡಿಕ್ಕಿಲಿ ಇದ್ದಾಳೆ ಸರ್. ಆ ಡಿಕ್ಕಿಲಿ ಹೇಗೆ ಸರ್ ಉಸಿರಾಡ್ತಾರೆ? ಸತ್ತೋಗಿರೋಳು ಹೇಗೆ ಉಸಿರಾಡ್ತಾಳೆ? ಅಯ್ಯೋ ಸತ್ ಹೋಗಿದಾರ ಸರ್? ಹಾಗಾದ್ರೆ ಗಾಬರಿ ಆಗೋನೆ ಹುಡುಗ. ಕೊಂದಿದ್ದೀನೋ? ಸಾಯಿಸಿದೀರ? ಸರ್ ಸರ್ ಸ್ವಲ್ಪ ಬೇಗ ಹೋಗಿ ಸರ್. ಎಲ್ಲ ಹಾಕ್ಬಿಟ್ರೆ ಬ್ಯಾಗ್ಲ ಹಾಕ್ಬಿಡ್ತಾರೆ ಸರ್. ಹೋಗ್ಬೇಕು ಬಾರ್ಗೆ. ಯೋ ಡೋರ್ ಕ್ಲೋಸ್ ಮಾಡ. ಹೋಗಯ್ಯ ಬಚಾವದೆ. ಹೇಳ್ ಡಾರ್ಲಿಂಗ್. ಏನ್ರಿ ಮನೆಗ್ ಬರ್ತಿದ್ದೀರಾ ಅಲ್ವಾ? ಹಾ ಬಂದ್ಬಿಡ್ತೀನಿ. ಆಗ್ಲಿಂದ ಫೋನ್ ಬಿಸಿ ಬರ್ತಿದ್ಯಲ್ಲ. ಇಲ್ಲ ಬಸ್ ಸಿಕ್ಕಿದ. ಹಲೋ ಸರ್, ಇಲ್ಲೇ ಮುನೇಶ್ವರ್ ಬ್ಲಾಕ್ ಅಲ್ಲಿ ಇದ್ದಾರೆ. ಓಕೆ. ಅಣ್ಣ 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 ಅಣ್ಣ, ಒಂದೇ ಒಂದ್ ಕ್ವಾರ್ಟರ್ ಕೊಡೋಣ. ಏ ಟೈಮ್ ಆಗ್ಬಿಡಿದೆ, ಸಿಗೋದಿಲ್ಲ. ಏನಣ್ಣ ಒಂದೇ ಒಂದ್ ಕೊಡೋಣ. ಏ ಪಕ್ಕದಲ್ಲಿ ಸಾರ ಫ್ರೀಯಾಗಿ ಕೊಡ್ತಿದ್ರಂತೆ, ಅಲ್ಲಿ ಹೋಗೋ. ಎಲ್ಲಣ್ಣ? ಏ ಆ ಕಡೆ ಹೋಗೋ. ಅವರು ತನ್ನ ಕೈಯಾರೆ ಎಲ್ಲರಿಗೂ ಫ್ರೀಯಾಗಿ ತನ್ನ ಕೈಯಾರೆ ಎಣ್ಣೆ ಹಾಗೂ ಸೈಡ್ಸ್ ಅನ್ನ ಕೊಡ್ತಾರೆ. ಇದು ತುಂಬಾನೇ ಒಳ್ಳೆಯ ಸುದ್ದಿ. ರಾಜಾದಿ ರಾಜಾನ, ಎಲ್ಲರೂ ಈ ಕ್ಷಣದ ಸದುಪಯೋಗ ಪಡ್ಕೊಳ್ಳಿ. ಏನೇನು ಫ್ರೀ? ಸೈಡ್ ಡಿಶ್ ಫ್ರೀ ಹಾಗೂ ಸೈಡ್ಸ್. ಲೈನ್ ಅಲ್ಲಿ ಬನ್ನಿ. ಇದು ಮಂಡೆಗೆ ಹೋಗಿ. ಈಗ ನಮ್ಗೆ ಅವಶ್ಯಕತೆ ಇಲ್ಲ. ಹಾ ಸಾಕು 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 ಸಾಕು, ಕೊಡೋಣ. ತಲೈವಾ
ಏನ್ರ ಕೊನೆಗೂ ನನಗೆ ಡ್ಯಾನ್ಸ್ ಮಾಡಕ್ಕೆ ಬಿಡ್ಲಿಲ್ವಲ್ರ? ಎಣ್ಣೂ ಇಲ್ಲ, ಈ ಕಡೆ ಸೈಡ್ ಇಶ್ಯೂ ಇಲ್ಲ. ಏಯ್ ಏನಾನು ಸೈಡ್ ಇಶ್ಯೂನು ತಗೊಂಡ್ ಬರಲ್ಲ. ಏನ್ ಕರೆದ್ರು ಬರ್ತಾ ಇರ್ಬಲ್ರು ಈಗ ನೋಡಿ. ಏಯ್ ಏನಾ ಏನಾನು ಸೈಡ್ ಇಶ್ಯೂ ಬರ್ಬೇಕು, ಸಾಯಿಸ್ಬಿಡ್ತೇನೆ. ಅಣ್ಣನ್ ವಾಯ್ಸ್ ಕೇಳ್ತಿದ್ದಂಗೆ ಎಲ್ಲ ನಡ್ಗ ಹೋಗ್ತಿದ್ಯಾ? ನಮ್ ಬಾಸ್ ತರನ ಮಾತಾಡ್ತಿದ್ಯ? ಅಣ್ಣನ ನಿನ್ ತರನು ಮಾತಾಡ್ತೀನಿ, ನಿನ್ ತರನು ಮಾತಾಡ್ತೀನಿ, ನೋಡು ಅವನ್ ತರನು ಮಾತಾಡ್ತೀನಿ, ಇವನ್ ತರನು ಮಾತಾಡ್ತೀನಿ ಕಣ. ಯಾವ ಏರಿಯಾದನೋ ನೀನು? ಅಣ್ಣನ್ ಏರಿಯಾದಲ್ಲೇ ಇದ್ಕೊಂಡು ಅಣ್ಣ ಅಣ್ಣನ್ ಏರಿಯಾ ಯಾವ್ದು ಅವ್ನು ಕೇಳ್ತಿದ್ಯಾ? ಏ ಯಾರು ಅಣ್ಣ? ನಾನೇ. ಹಲೋ, ಯಾರು ನೀವು? ಯಾರ ಬಾರ, ನಿನ್ನೆ ಹುಡುಕ್ತಾ ಇದ್ದೆ. ಹೇಳ್ಬಿಡ ಸರ್, ಸರ್ ಬಿಡ್ರಿ ಅಂದ್ರ. ಅಯ್ಯೋ ದೇವ್ರೇ ಕಾಪಾಡಿ. ಆಗ್ಬಿಡುತ್ತೆ, ನಮಗ್ ಸಿಕ್ಕಿರೋ ಒಂದೇ ಎವಿಡೆನ್ಸ್ ಅವನು ಸತ್ ಬಿಟ್ಟನು. ನೀವ್ ಯಾಕೆ ಅವನ ಬಗ್ಗೆ ತಲೆ ಕೆಡಿಸ್ಕೊತೀರಾ ಅಣ್ಣ? ಎಷ್ಟು ಏನು ಭಯ ಬಿಡ್ತಾನೆ ಇಲ್ಲ ಅಣ್ಣ. ಹೋಗಿ ಸರ್. ಏಯ್, ಈಗೇನೋ ಹೊಡೆಯೋದು ಅವನಿಗೆ. ತಮ್ಮ ನೀನ್ ಬಾರೋ ಇಲ್ಲಿ, ಬಾಯಿಲಿ ಕೂತ್ಕೋ. ಹಾಗೂ ಸೂಪ್ ಕುಡಿತೀಯ? ತಗೋ ಕುಡಿ. ನಲ್ಲಿ ಮುಳಿ ಸೂಪು ನೋವು ಓಡ್ ಹೋಗ್ಬಿಡುತ್ತೆ, ಕುಡಿ. ಏನ್ ಭಯ ಆಗ್ತಾ ಇದೀಯಾ? ಇಲ್ಲಿ ನೋಡು, ನಾನೇ ಕುಡಿತೀನಿ ನೋಡು. ತಗೋ ಕುಡಿ. ಕುಡಿಯೋ. ಏನ್ ತುಂಬಾ ನೋವಾಗ್ತಿದ್ಯಾ? ಇನ್ಮೇಲೆ ನೋವಾಗಲ್ಲ, ನಿನ್ನ ತಮ್ಮ ಕಣೋ ನಾನಿದ್ದೀನಿ ನಿನ್ಗೆ. ಏನ್ ಬೇಕಾದ್ರೂ ಕೇಳು, ಏನ್ ಬೇಕಿದ್ರು ನಾನ್ ಕೊಡ್ತೀನಿ. ನಮ್ ಮಂಡ್ಯ ತೋರಿಸ್ಬೇಕು, ತೋರಿಸ್ತೀಯಾ? ಏಯ್ ಅಣ್ಣ, ತಮ್ಮನ್ ಗಾಡಿ ಹತ್ತಿರ. ಸರಿ ಅಣ್ಣ. ನೋಡ್ಕೊಳ್ರೋ, ನೋಡ್ಕೊಳ್ರೋ, ಹುಷಾರಾಗಿ ಕರ್ಕೊಂಡೋಗ್ರು. ನಡಿಯೋ ಹತ್ತ ಒಳಗೆ. ಏನೋ ಬ್ರಿಡ್ಜ್ ಬಂದ್ಬಿಡ್ತಾ ಅಣ್ಣ. ಅಣ್ಣ ಹೊಡಿತಿದ್ದಾರ ಅಣ್ಣ. ಏಯ್ ಸುಮ್ನೆ ಇರ್ರ. ಏಯ್ ಸೂರನ್ ವಯಸ್ಸು ಇದು, ಅವನ ಹತ್ರ ಹೇಗೋ ಸಿಗಾಕೊಂಡ? ಸೂರಣ್ಣ ಸೂರ ಬಂದ್ಬಿಟ್ನ, ಸೂರ ಸೂರ ಬಂದ್ಬಿಟ್ನ. ಏ ಸೂರ ಬಂದ್ರೆ ಅಷ್ಟೇ ನಿಮ್ಮನ್ನೆಲ್ಲ ಗಲ್ಲಿಗೆ ಹಾಕ್ಬಿಡ್ತಾನೆ. ಸೂರ ಬಂದ್ಬಿಟ್ಟ, ಸೂರ ಬಂದ್ಬಿಟ್ಟ. ತಿನ್ನಕೇನಾದ್ರು ತರ ಕೇಳಿ ಮಾವಾ. ಬಾಯಿ ಕಟ್ಟು. ಬಿರಿಯಾನಿ ತಗೊಂಬರ್ಕ ಹೇಳೋ. ಇಲ್ಲ ನೋಡಪ್ಪ, ಇದನ್ನ ನಾನು ಕೇಳಿದ್ದು. ಗಬ್ಬಾಗಿರೋ ಬಟನ್ ಮುಖಕ್ಕೆ ಮೇಲೆ ಹಾಕ್ತಿಯಲ್ಲ, ಯಾರೇ ಇವಳು? ಇಲ್ಲ ನೋಡು, ಸೂರ ಬಂದಂತ ಇಕ್ಕೋ, ನಮ್ಮನ್ನ ಈಸಿಯಾಗಿ ಕಾಪಾಡ್ಬಿಡ್ತಾನೆ. ಅಯ್ಯೋ ಗೊತ್ತಾಗತ್ತಾ ಅಣ್ಣ, ನಾನು ಒಂದ್ ಮಾತು ಕೇಳ ಅಣ್ಣ. ಏನೋ ನನಗ್ ತಲೆ ಸುತ್ತಾ ಇದೆಯಣ್ಣ, ನಾ ಸ್ವಲ್ಪ ಮಲ್ಕೋತೀನಣ್ಣ. ಸರಿ ಮಲ್ಕೋ. ಸಿಗ್ದೇ ಇರತ್ತ ನೋಡ್ಕೋ. ಏ
ಯಾರೋ ಇವನು ವಾಂತಿ ಮಾಡ್ಕೊಂಡ ಗಾಡಿ ನಿಲ್ಲಿಸೋ ವಾಂತಿ ಮಾಡ್ಬಿಟ್ಟ ತೊಳ್ಕೊಳ್ಳಿ ಅಯ್ಯೋ ಥೋ ತಲೆಯಲ್ವ ನಿನಗೆ ಸಾರಿ ಅಣ್ಣ ಗೊತ್ತಾಗ್ತಾ ಮಾಡ ಕರ್ಮ ಏನು ವಾಸನೆನೋ ಥೂ ಅಯ್ಯೋ ಥೋ ಅಯ್ಯೋ ಅಣ್ಣ ಅಣ್ಣ ಸಾರಿ ಅಣ್ಣ ಸೂಪ್ ಕೊಡ್ತಾ ಅಲ್ಲ ಅದೆಲ್ಲ ಹೊರಗೆ ಬಂತು ಅಣ್ಣ ನೀವ್ ಇಲ್ಲಿಗೆ ಬನ್ನಿ ಅಣ್ಣ ಅಲ್ಲಿ ಕೂತ್ಕೋಬೇಡಿ ಪ್ಲೇಸ್ ಚೇಂಜ್ ಮಾಡಿ ಅಣ್ಣ ನಾ ಹೇಳಿದ ಅರ್ಥ ಆಗ್ತಿಲ್ವಾ ಅಣ್ಣ ಆ ಪ್ಲೇಸ್ ಗೊತ್ತಾಯ್ತು ಅಲ್ಲ ಆ ಪ್ಲೇಸ್ ಸರಿ ಇಲ್ಲ ಅರ್ಥ ಆಯ್ತಾ ನೀವ್ ಇಲ್ಲಿಗೆ ಬನ್ನಿ ಅಣ್ಣ ಏಯ್ ಬಾಯ್ ಮುಚ್ಚೋ ಏನಣ್ಣ ಬೈತೀರಾ ಜಾಗ ಹೇಳೋ ಶೇಖರ ಗಾಡಿ ಎತ್ತು ಪುಂಗ ನಮಗೆ ಎಸ್ಕೇಪ್ ಆಗದೆ ಗೈಡ್ ಕೊಡ್ತಾ ಇದ್ದಾನೆ ಫಸ್ಟ್ ನಾವ್ ಜಾಗ ಚೇಂಜ್ ಮಾಡ್ಬೇಕು ಎಲ್ಲಿಗೆ ಹೋಗ್ಬೇಕು ಇಲ್ಲಿ ಸೂರ ಬರ್ತಾನ ಅನ್ಸುತ್ತೆ ಇಲ್ಲೇ ಇದ್ರೆ ಸಿಗಾಕೋತೀವಿ ಹಾಗಾದ್ರೆ ಹೋಗ್ಬಿಡೋಣ ಬನ್ನಿ ಏಯ್ ಇವ್ರನ್ನ ಹೆಂಗ್ ಮಾಡೋದು ಎತ್ತಾಕೊಳ್ಳೋ ಕರ್ಕೊಂಡು ಹೋಗ್ತೀರಾ ಅಯ್ಯೋ ಮಾವಾ ಮಾವಿಕಾ ನಮ್ಮ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದೀರಾ ಹಲೋ ಕರಿಯಾ ಹೇಳ ಮಗ ಸೂರ ನಮ್ಮನ್ನ ಹುಡುಕ್ತಾ ಇದ್ದಾನೆ ಕಣೋ ಅವನ ಮಾತ್ರ ಬರಕ್ ಹೋಗ್ಲೇಬಾರ್ದು ಆ ರೀತಿ ಸರಿ ಮಗ ಹುಷಾರಾಗಿರಪ್ಪ ಕಲೆಕ್ಟರ್ ಬಂದ ತಕ್ಷಣ ಮನವಿ ಕೊಡಬೇಕು ಈ ಮುನ್ಸಿಪಾಲಿಟಿ ಸಮಸ್ಯೆ ತಕ್ಷಣ ಸಿಎಂ ಹೌಸ್ಗೆ ಫ್ಯಾಕ್ಸ್ ಮಾಡ್ಬಿಡಿ ನಮಸ್ಕಾರ ಸರ್ ಹೇಳಪ್ಪ ತಮ್ಮ ಮಣ್ಗೆಲ್ಲ ಪರ್ಮಿಷನ್ ಕೊಟ್ಟಿದ್ದೀರಲ್ಲ ಸರ್ ಟೆಂಡರ್ ತಗೊಂಡು ಹಗಲು ರಾತ್ರಿ ಅಂತ ನೋಡಿದೆ ಮಣ್ಣು ತೆಗಿತಾ ಇದ್ದೇನೆ ಸರ್ ಊರಿಗೆ ಕಷ್ಟ ಆಗ್ತಿದೆ ಸರ್ ನಮ್ಮಿಂದ ನೆಮ್ಮದಿಯಾಗಿ ಬದುಕಕ್ಕಾಗ್ತಿಲ್ಲ ಸರ್ ದಯಮಾಡಿ ಏನಾದರೂ ಮಾಡಿ ಸರ್ ಪ್ಲೀಸ್ ನಮ್ಮನ್ನೆಲ್ಲ ಕಾಪಾಡಿ ಅಯ್ಯ ಲಾರಿ ಸೌಂಡ್ ಇಂದ ರಾತ್ರಿ ಎಲ್ಲ ನಿದ್ದೆ ಬರಲ್ಲ ಸರ್ ಮಕ್ಕಳು ಓಡಾಡಕ್ಕೆ ಭಯ ಪಡ್ತಿದ್ದಾರೆ ಸರ್ ಸರ್ ಲಾರಿನ ಬಿಟ್ಟು ಮನೇನ ಹೊಡೆದಾಕ್ಬಿಟ್ರು ಸರ್ ಏನ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಸರ್ ಸರಿ ತಮ್ಮ ನಾನು ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ತೀನಿ ಅಲ್ಲೇನೋ ಮಾತಾಡ್ತಿದ್ರಲ್ಲಿ ಫಸ್ಟ್ ಗಾಡಿ ಫುಲ್ ಮಾಡ ಏನು ಸಾಹೇಬ್ರ ಗಾಡಿ ಬರ್ತಾ ಇದೆ ಕಲೆಕ್ಟರ್ ಏಯ್ ಮೊದ್ಲು ಗಾಡಿ ಆಚೆ ಹಾಕು ಇಲ್ಲಿ ಬಾರಯ್ಯ ಬುದ್ಧಿ ನಮಸ್ಕಾರ ಬುದ್ಧಿ ಈ ಲಾರಿ ಯಾರ್ದು ಗಾಡಿ ಬುದ್ಧಿ ಮಣ್ಣು ತೆಗೆ ಪರ್ಮಿಟ್ ಇದೆಯಾ ಇಲ್ಲ ಬುದ್ಧಿ ಲಾರಿ ಎಲ್ಲ ರೆಕಾರ್ಡ್ಸ್ ಇದೆಯಾ ಸೂರಣ ಹತ್ರ ಇದೆ ಲಾರಿ ಎಲ್ಲ ಸೀಸ್ ಮಾಡಿ ಸ್ಟೇಷನ್ ಕರ್ಕೊಂಡು ಬನ್ನಿ ಇವನು ಹೇಳ್ಕೊಂಡ್ ಬನ್ನಿ ಇಲ್ಲಿರೋ ಏಯ್ ನಿಂತ್ಕೊಳ್ಳ ಇಲ್ಲಿ ತಮ್ಮ ರಾಜಾ ಇದೇನಾ ಜಾಗ ಆಟ ಆಡೋ ಹೈಕ್ಳು ನೀವು ನನ್ ಜೊತೆ ಆಟ ಆಡ್ತೀರಾ ಮೂಲೆ ಮೂಲೆನೂ ಹುಡುಕ್ರೋ ಎಲ್ಲೂ ಬಿಡಬೇಡಿ ನೀನ್ ಆ ಕಡೆ ಹೋಗ ಎಲ್ಲೂ ಇಲ್ಲ ಎಲ್ಲರೂ ನೋಡೋ ಎಲ್ಲೂ ಇಲ್ಲ ಏಯ್ ಆ ಕಡೆ ರೂಮ್ ನೋಡ್ದಾ ನೀವೆಷ್ಟು ಹುಡುಕಿದ್ರೆ ಅವ್ರು ಸಿಗಲ್ಲ ನೋಡ್ತೀರಿ ಈ ಕಡೆ ನೋಡೋ ಹಲೋ ಅಣ್ಣ ನಮ್ ಮರ ಗಾಡಿನೆಲ್ಲ ಸೀಸ್ ಮಾಡ್ಬಿಟ್ಟವ್ರಣ ನಮ್ ಲಾರಿನೆಲ್ಲ ತಗೊಂಡೋಗೋರಣ ಮಡ್ಗೆ ಸಿಕ್ತು ನನ್ ಮಗನೇ ತಪ್ಪಿಸ್ಕೊಳಕ್ ಆಟ ಆಡ್ತಾ ಇದೀಯಾ ನೀನೇ ಕೊಡ ನನಗೆ ಮಿಕ್ಕ ಹೊಸ ಮನೆ ಹೊಸ ಮನೆ ಪೂಜೆ ಮಾಡಿ ನಂಗೇನು ಕಾಣಿಸ್ತಾ ಇಲ್ಲ ಬಾಯಿನಿಗಾದ್ರೂ ತೆಗೆದ್ರಲ್ಲ ಪುಣ್ಯಾತ್ಮರ ನಾವು ಹೊರಗಡೆ ಇರ್ತೀವಿ ಏನಾದ್ರೂ ಬೇಕಂದ್ರೆ ಬಾಗ್ಲು ತಟ್ಟಿ ಸರಿನಾ ಸರಿನಪ್ಪ ಏಯ್ ಅಲ್ಲೇನೋ ಮಾಡ್ತಾ ಇದೀಯಾ ಮಂಡನಿಗ್ ಲೈಟ್ ಬೇಕಾಗ್ಬೋದಲ್ವಾ ಅದಕ್ಕೆ ರೆಡಿ ಮಾಡ್ತಾ ಇದೀನಿ ನಾವು ಕತ್ಲಲ್ಲೇ ತಕ ತಕ ಅಂತ ಹೊಳಿತೀವಲ್ವಾ ಸುಮ್ಮನಿರಮ್ಮ ಏನ್ ಹೊಳಿಯುತ್ತಲ್ವಾ ನಾವು ಅದನ್ನು ನೋಡ್ಬೇಕಂತಿದೀವಿ ಸಾಕ್ ಬಾರೋ ಬಾರೋ ಹೋಗೋಣ ಯಾಕೊಂತರ ಇದೆಯಾ ಪುಂಗನ್ ಬಗ್ಗೆ ಯೋಚನೆ ಮಾಡಿದ್ರೆ ಭಯ ಆಗ್ತಿದೆ ಆತರ ಏನು ಆಗಲ್ಲ ನಮ್ಮೇಲಿರಂತ ಕೋಪಕ್ಕೆ ಸೂರ ಪುಂಗಂಗ್ ಏನಾದ್ರೂ ಮಾಡಿಬಿಟ್ರೆ ಪುಂಗ ಅವನ್ ಏನು ಮಾಡಿಲ್ಲ ಅಂದ್ರೆ ಒಳ್ಳೇದ್ ನಮ್ಗೆ ಸೀರಿಯಸ್ ಆಗಿ ಮಾತಾಡೋ ಏ ಯಾಕೋ ಈ ತರ ಫೀಲ್ ಆಗ್ತಿದ್ಯಾ ಆ ಮಣ್ಣ ನಮ್ ಜೊತೆ ಇರೋವರೆಗೂ ನಮ್ಗೇನು ಆಗೋದಿಲ್ಲ ಕಣೋ ಕೂಲ್ ಡೌನ್ ಸಿಗಾಕೊಂಡಿದೀವಿ ಗೆದ್ದೆ ಗೆಲ್ತೀವಿ ಏ ಆ ಲ್ಯಾಪ್ಟಾಪ್ ಆನ್ ಮಾಡೋ ಸಿನಿಮಾ ನೋಡು ತುಂಬಾ ದಿವಸ ಆದ್ಮೇಲೆ ಒಂಟಿ ಆಗಿದೀವಿ ಸ್ವಲ್ಪ ಹಾಡ ಹೇಳೆ ಯಾವ ಹಾಡ್ ಹಾಡ್ಲಿ ಮಾವಾ ನಮ್ಮ ಹಾಡೇನೆ ಆಹಾ ಮುಂದೆ ಹಾಡು ನನ್ನ ತಲೆ ಮೇಲೆ ಕುತ್ಕೊಂಡು ಹಾಡು ಯಾರೋ ಹಾಡೆ ಜಾಜಿಯಾ ಹೂ ಚಂದ
ಜನಪದ ಅಪ್ಪಲು ಚಂದ ನನ್ನವನ ಏನೇ ಆಯ್ತು ನಾಚಿಕೆ ಆಗ್ತಾ ಇದೆ ಹಾಡು ಹಾಡು ಇವಾಗ ನೀವ್ ಹಾಡ್ಬೇಕು ಮಾವ ಹೌದಲ್ಲ ನನ್ನವಳ ಮನಸ್ಸು ಚಂದವೋ ಈ ಮಂಡೇನ್ ಮರೆಯಕ್ಕಾಗತ್ತಾ ಏನೇ ಆಯ್ತು ಏನೇ ಮಾಡಿದ್ರು ನನ್ನ ಹೊಟ್ಟೆನಲ್ಲಿ ಒಂದ್ ಮಗುನು ಹುಟ್ಟತಾ ಇಲ್ಲ ಹುಳಾನು ಹುಟ್ಟತಾ ಇಲ್ಲ ಏನೇ ಹುಳುಗಳು ಹುಟ್ಟಕದೇನ್ ಮಣ್ಣೇನೆ ಹೊಟ್ಟೆ ಕಣೆ ಹೋಗು ಮಾವ ನಮ್ಗೆ ವಾರಸ್ತಾರ ಅಂತೂ ಇಲ್ಲ ಇವಾಗ ಇದ್ದಿದ್ ಮನೇನು ಹೋಯ್ತಲ್ಲ ಈಗ ಮನೆಗೆ ಏನ್ ಕಮ್ಮಿ ಆಗಿದೆ ಸೂರ ಸೂರ ಅಂತ ಆ ಮೀಸೆ ಹುಡುಗಂಗ್ ಎಲ್ಲ ಸುರ್ದಿಟ್ಟಿಯಲ್ಲ ನಿಮ್ಮನ್ನೇ ನಂಬ್ಕೊಂಡ್ ಬಂದಿದ್ ನಾನು ಈ ತರ ಮನೆ ಸರಿಯಾದ ಹಳ್ಳಿ ಕಾಡುವಂತ ತೋರ್ಸ್ಬಿಟ್ಟೆ ಕಾಂತು ಯಾರಿಗೂ ಗೊತ್ತಿಲ್ದೆ ಅಂತ ರಾಸೆ ಹೇಳ್ತೀನಿ ಬಾ ಬಾಬಾ ಏ ಅವನೇನೋ ಸೀರಿಯಸ್ ಆಗಿ ಹೇಳ್ತಾ ಇದ್ದಾನೆ ಕಣೋ ಕೇಳೋ ಈ ಸೂರ ಇದಾನಲ್ಲ ಸೂರ ಅವನು ನಾನು ಒಂದು ಸೇಟ್ ಹತ್ರ ಕೆಲಸ ಮಾಡಿದ್ವಿ ಅವನು ಸೇಟ್ ಗಾಡಿಗೆ ಡ್ರೈವರ್ ಆಗಿದ್ದ ನಾನು ಮನೆ ಕೆಲಸ ತೋಟದ ಕೆಲಸ ಎಲ್ಲ ನೋಡ್ಕೋತಿದ್ದೆ ನನಗೆ ಸೇಟ್ ಮಗಳ ಮೇಲೆ ಒಂದು ಕಣ್ಣು ನಾನು ಸೇಟ್ ಹುಡುಗಿನ ಲವ್ ಮಾಡೋದನ್ನ ಅವನು ಗಮನಿಸಲಿಲ್ಲ ಆದರೆ ಸೂರನ್ಗೆ ಸೇಟಿನ ಆಸ್ತಿ ಮೇಲೆ ಆಸೆ ಆಗಲೇ ಗೊತ್ತಾಯ್ತು ಮೀನ್ಗೋಸ್ಕರ ಕಾಯ್ತಿರೋ ಅವ್ನು ಕೊಕ್ಕರೆ ಥರ ಅವನು ಅನ್ಕೊಂಡ್ರೆ ಒಂದು ಸಂದರ್ಭ ಸಿಕ್ತು ಯಾವಾಗಿಂತರ ನಾನು ಅವತ್ತು ಕೆಲಸಕ್ಕೆ ಬಂದೆ ಅವನು ಪೂರ್ತಿಯಾಗಿ ಬದಲಾಗಿದ್ದ ನಾನು ಗಲಿಬಿಲಿಗೊಂಡು ಮನೆಗೆ ಹೋಗಿ ನೋಡಿದ್ರೆ ಸೇಟು ಹೆಣವಾಗಿ ಬಿದ್ದಿದ್ದ ಏನು ಅಯ್ಯೋ ಪಾಪಿಗಳ ನಮ್ಮ ಮಾವನ್ ಸಾಯಿಸ್ಬಿಟ್ರಲ್ರು ಲೇ ಮನುಷ್ಯ ಅಲ್ವಾ ಅವಳು ಹೋದ್ಲು ಏನೋ ಹೇಳ್ತಿದ್ಯಾ ನೀನು ಏಯ್ ಊರಿಗೆಲ್ಲ ಅವಳು ಒಬ್ಳೇನೋ ಹೆಣ್ಣು ದುಡ್ಡಿದ್ರೆ ಕರಡಿ ಕೂಡ ಕಲರ ಕಾಣುತ್ತೆ ಈ ಮನೆ ತೋಟ ಕಾರು ಇದೆಲ್ಲದಕ್ಕಿಂತ ಹೆಚ್ಚಾಗಿ ಮನುಷ್ಯ ಮಾಲು ಕೋಟಿ ಕೋಟಿ ಬಾಳುತ್ತೆ ಇದೆಲ್ಲದಕ್ಕೂ ಇನ್ಮೇಲೆ ನೀನು ನಾನೇ ಕಿಂಗು ಏನು ಯೋಚನೆ ಮಾಡ್ತಿದೀಯಾ ಕಾಸಿನ ಆಸೆ ತೋರಿಸಿ ನನ್ನ ಮನಸ್ಸನ್ನೇ ಬದಲಾಯಿಸ್ಬಿಟ್ಟ ಅದಕ್ಕೆ ಯಾಕೆ ದೆವ್ವ ನೋಡಿತರ ಬಾಯಿ ತೆಗಿತಿದ್ಯಾ ಆಪಚ್ಚಿಗೆ ಈಗೊಂದು ವಿಷಯ ಬೇರೆ ಇದೆಯಾ ಅಲ್ಲ ಮಾವ ಇಷ್ಟೊಂದೆಲ್ಲ ಸೊತ್ತು ನಿಟ್ಕೊಂಡು ಏನು ಇಲ್ದೇ ಇರೋ ತರ ಯಾಕಿದೆ ಅದೇ ಕಣೆ ಮಾಮ ಇವಾಗ ಗೊತ್ತಾಯ್ತಾ ಸೂರ ಏನಕ್ಕೆ ಇವನು ಹುಡುಕ್ತಾ ಇದ್ದಾನೆ ಅಂತ ಆ ಮಾಲ್ ತಾನೆ ಇವನು ದೊಡ್ಡ ಶಕ್ತಿ ಹಾಗಾದ್ರೆ ನಮ್ ನೆಕ್ಸ್ಟ್ ಟಾರ್ಗೆಟ್ ಮಂಡಾನ ಯೂಸ್ ಮಾಡ್ಕೊಂಡು ಆ ಮಾಲ್ನ ಲಾಕ್ ಮಾಡೋಣ ಏ ಸೂರ ಫೋನ್ ಮಾಡ್ತಾ ಇದ್ದಾನೆ ಸೂರ ಹಲೋ ಮಾತಾಡೋ ಮಾತಾಡೋ ಈಗ ನೀನ್ ಮಾತಾಡಿಲ್ಲ ಅಂದ್ರೆ ಏ ಶೇಖಿರ ಇವನ್ ಮನೆಯವರೆಲ್ಲ ಕರ್ಕೊಂಡ್ಬಂದ್ರೆ ಕಣೋ ನಮ್ಮನ್ನೆಲ್ಲಾರನ್ನ ಸಾಯಿಸಕ್ ನೋಡ್ತಿದಾರ ಕಣೋ ನನಗ ಆಗ್ತಿಲ್ಲ ಕಣೋ ನಮಗ್ ನೋವು ತೊಡ್ಕೊಳಕ್ ಆಗ್ತಿಲ್ಲ ಏನು ಹೇಳ್ತಾ ಇದ್ಯಾ ನನ್ನ ಹೇಗಾದ್ರೂ ಕಾಪಾಡೋ ಪ್ಲೀಸ್ ಎಲ್ಲೋ ಇದೆ ಇವಾಗ ನನ್ ಜೇಬಲ್ಲಿ ಇದ್ದಾನೆ ಹೇ ಮಂಡೆ ಎಲ್ಲಿದ್ದಾರೆ ಅಂತ ಹೇಳಿಲ್ಲ ಅಂದ್ರೆ ಇವ್ನ್ ಸಾಯ್ತಾನೆ ಕಣೋ ಮೀಸೆ ಇವಾಗ ಮೊಳಕೆ ಹೊಡಿತಾ ಇದೆ ನನ್ ಜೊತೆನೆ ಆಟ ಆಡ್ತೀರಾ ಇವಾಗ ನೋಡು ಸಾಯೋ ನನ್ನ ಮಗನೇ ಕೂಪಿಟ್ಟು ನಾವು ಕಾಪಾಡ್ಬೇಕು ಸೂರ ಏನಾದ್ರು ಮಾಡಬಹುದು ನಾವೀಗೇನಾದ್ರು ಮಾಡ್ಬೇಕು ಮೊದಲು ಅಮ್ಮ ಅಪ್ಪನ ಸೇಫ್ಟಿ ನಮ್ಮ ಹತ್ರ ಸೂರನ್ ಬಗ್ಗೆ ಇರುವಂತ ಎಲ್ಲ ಎವಿಡೆನ್ಸ್ ಕೂಡ ಗೌರ್ಮೆಂಟ್ ಕೊಡೋಣ ಸರಿ ಎಲ್ಲಾದ್ರೂ ಸಿಎಂ ಅಗ್ ಮೇನ್ ಮಾಡೋ ಸಕ್ಸಸ್ ಆಗೋಯ್ತು ಏಯ್ ನನ್ನ ಬಿಡು ಹೇಳೋ ಕರಿಯ ಸೂರ್ ಅವ್ರ ಕಡೆ ಇರೋ ಸೇಟು ಮಗ್ಳನ್ನ ಫೋರ್ಸ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದಾರ ಕಣೋ ಸೇಟು ಮಗ್ಳ ಆಹಾ ಸೇಟು ಮಗ್ಳು ಸಿಕ್ಬಿಟ್ಲ ಹಾಗಿದ್ರೆ ಪೂರ್ತಿ ಆಸ್ತಿ ನನಗೇನೆ ನೀನ್ ಸುಮ್ನೆ ಅದೇ ಏರಿಯಲ್ಲಿ ಇರೋ ನಾನು ಫೋನ್ ಮಾಡ್ತೇನೆ ಸರಿ ಆಯ್ತು ಮಗ ಸೈನ್ ಮಾಡಿದ್ರೆ ಮಾಡಲ್ಲ ಅಂತೇನೆ ಎಷ್ಟು ಸಲ ಹೇಳದ್ ನಿಮ್ಗೆ ಏನ್ರ ಸೈಲೆಂಟ್ ಆಗಿ ಬರ್ತಿದ್ದೀರಾ ವೈಲೆಂಟ್ ಏನು ಅನ್ನೋದು ನಮ್ ಗುರುಗಳು ತೋರ್ಸಾಯ್ತಲ್ಲ ಈಗ ಗೊತ್ತಾಯ್ತಾ ಯಾರ ಹತ್ರ ಹೇಗ್ ನಡ್ಕೋಬೇಕು ಅಂತ ನಿಮ್ಗೆಲ್ಲ ಭಯ ಇಡ್ಸಿದ್ರೆ ಕಣ ಹೆದರ್ಕೊಳ್ಳೋದು ನೀನ್ ಭಯ ಪಡ್ಬೇಕು ನಾನು ಯಾಕೋ ಭಯ ಪಡ್ಬೇಕು
ಯಾವ ಪ್ರಾಪರ್ಟಿ ಇದೆ ಅಂತ ಸಂತೋಷ ಪಟ್ಟಿಯೋ ಅದ ಇವಾಗಿಲ್ಲ. ಏಯ್ ಏನೋ ಹೇಳ್ತಿದ್ರ, ಸ್ವಲ್ಪ ಸರಿಯಾಗಿ ಹೇಳ್ರೋ. ಸೇಟು ಮಗಳನ್ನ ಅವ್ನು ಕಿಡ್ನಾಪ್ ಮಾಡಿದಾನೆ, ಅವನ ಎಲ್ಲ ಪ್ರಾಪರ್ಟಿನ ತಗೋತಾನೆ. ಇವಾಗ ನೀನ್ ಏನ್ ಮಾಡ್ತೀಯ? ಸೈಲೆಂಟ್ ಆಗಿರ್ಬೇಕು. ಸುಮ್ನೆ ಇರೇ, ನನ್ ಗೆಳೆಯ ನನ್ನ ಯಾಮಾರ್ಸೋದಿಲ್ಲ. ಅವ್ನ್ ದುಡ್ಡುಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ. ನಾವ್ ಹೇಳದನ್ನೆಲ್ಲ ಮಾಡಿದ್ರೆ ನಿನ್ ಸಿಗ್ಬೇಕಾದ್ರೆ ಸಿಗುತ್ತೆ, ಇಲ್ಲಾಂದ್ರೆ ನೀನು ನಿನ್ ಬಾಸ್ ಜೊತೆ ಜೈಲ್ಗೆ ಹೋಗಿ ಊಟ ಮಾಡ್ಬೇಕಾಗುತ್ತೆ ಅಷ್ಟೇ. ಅಯ್ಯೋ ಮಾವಾ, ನಾನ್ ಇವಾಗ ಏನ್ ಮಾಡೋದು? ಸೂರಂಗ್ ಫೋನ್ ಮಾಡಿ ಪುಂಗನ್ ಕರ್ಕೊಂಡ್ ಬರೋದಕ್ಕೆ ಹೇಳು, ಅವಾಗ ನಿನ್ನ ಬಿಡ್ತೀನಿ, ಇಲ್ಲಾಂದ್ರೆ ಸಾಯಿಸ್ತೀನಿ. ಫೋನ್ ಮಾಡು. ಹಲೋ, ನಾನು ಮಂಡೆ ಮಾತಾಡ್ತೀನಿ. ನನ್ನ ತಗ್ಲಾಕ್ಬಿಟ್ಟು ಎಲ್ಲಿ ಸಾಯ್ತಾ ಇದೀಯಾ? ಅದನ್ ಬಿಡಯ್ಯ, ಯಪ್ಪ ಈ ಹುಡುಗರು ನನ್ನ ಹೆದರ್ಸ್ತಾ ಇದಾರೆ. ಆ ಹುಡುಗ ಪುಂಗನ್ ಹೊರಗಡೆ ಬಿಟ್ರೇನೆ ಇವ್ರು ನನ್ನ ಹೊರಗ್ ಬಿಡ್ತಾರೆ. ನಿನ್ನೆನ್ನು ಕಣೆ. ಏನು? ಏಯ್, ಅವ್ರನ್ನೆಲ್ಲ ನಾನು ಕೊಲ್ದೆ ಬಿಡೋದಿಲ್ಲ. ನಾನ್ ನನ್ನ ಹೆಂಡ್ತಿನ ಇಟ್ಕೊಂಡು ಒದರ್ತಾ ಇದೀನಿ, ನೀನ್ ಬೇರೆ ಸುಮ್ಮನಿರಲ್ಲ. ಅಪ್ಪ ಅರ್ಥ ಮಾಡ್ಕೊಳಪ್ಪ, ಬ್ಯಾಂಕ್ ಅಲ್ಲಿರೋ ದುಡ್ಡು ಅದ್ರ ಡೀಟೇಲ್ಸ್ ಎಲ್ಲ ಮಂಡ್ಯಗೆ ಮಾತ್ರ ಗೊತ್ತಿರೋದು. ಇವ್ರ ಮಂಡ್ಯನೇ ನಮ್ಮ ಮುಖ್ಯ. ಸರಿ ಬಿಡ್ತೀನಿ, ನಮ್ ಜಾಗಕ್ಕೆ ಬರ್ಬೇಕಾದ್ರೆ. ಲೋ ಶೇಖರ ಅಣ್ಣ, ಇಳಿಸು ಅವನನ್ನ. ಏಯ್ ಬರಲಿ, ನಡಿಯ ನಡಿ. ಏ ಬಾಬಾ, ಲೇ ಕೈ ಬಿಡೋ ಮರಿಯಾನೆ, ಇದು ನಮ್ಮೇ ರೇಖಣ ಬಾರ. ಹೇಳಿದ ತರನೇ ಸೂರ ಅಣ್ಣ ಬಂದ್ಬಿಟ್ರು ಮಾವ, ಇನ್ನು ನಮ್ಮನ್ನ ಕಾಪಾಡ್ತಾರಲ್ವಾ? ಅದು ಸಾಧ್ಯನೇ ಇಲ್ಲ. ಸೂರ ಮಂಡೆ ಮೊದ್ಲು ಪುಂಗನ್ ಕಳಿಸು, ಹೋಗಿ ಸಾಯೋ. ಏ ಬಿಡ ಸೂರ, ನೋಡ್ಕೊಂಡು ಮಾವ. ಏನು ನಿಜ ಹೇಳಲಿಲ್ಲ ಅಂತ ಈ ತರ ಹೊಡೆದು ಹಾಕಿದ್ದಾರೆ? ಇನ್ ಸತ್ಯ ಹೇಳೋ ನಿನಗೆ, ಸರಿಯಾಗಿ ಹೊಡೆದು ಸಾಯಿಸ್ಬಿಟ್ಟ. ಸುಮ್ನಿರೇ, ಅವನೇನೋ ಹೇಳ್ತಾನೆ ಅಂತ ನೀನ್ ಎದುರಿಸ್ಬೇಡ. ನಾ ಹೇಳೋದನ್ ಕೇಳು ಮಾವ. ಹೇ ಮುಗಿಸ್ರು, ಶೇಖರ ಅವನ್ನ ಹಿಡ್ಕೊಳ್ಳೋ. ಪೂರ್ತಿ ಆಸ್ತಿ ಎವಿಡೆನ್ಸ್ ಇವನ ಹತ್ರ ಇದೆ ಕಣ. ಇವನು ಶಿವರಾಮನ್ ಮಗ. ಬಾರ ಬಿಡೋದನ್ನ.
ಅವ್ರಿಗೆ ಎದ್ರುಕೊಂಡು ಓಡೋ ಪರಿಸ್ಥಿತಿ ಬಂತಲ್ಲಪ್ಪ. ನಾನ್ ಮಾತ್ರ ಏನು ಸಂತೋಷವಾಗ ಓಡ್ತಾ ಇದ್ದೀನಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ. ಹಲೋ ಹೇಳ ಸುರ ಅಣ್ಣ, ಪೊಲೀಸರು ನನ್ನ ಎನ್ಕೌಂಟರ್ ಮಾಡಕ್ ಬರ್ತಿದ್ದಾರೆ, ಹೇಗಾದ್ರೂ ಕಾಪಾಡಿ ಅಣ್ಣ. ಇವಾಗ ನೀನ್ ಎಲ್ಲಿದ್ಯಾ ಅಣ್ಣ? ಇದು ಬೆಟ್ಟದ ಹತ್ರ ರೋಡಲ್ಲಿ ಇದ್ದೀನಿ. ನಮ್ ಕಂಪನಿ ಆಲಿನ್ ಗಾಡಿ ಅದೇ ರೋಡಲ್ಲಿ ಕಂಡು ಬರೋದು. ಡ್ರೈವರ್ ನಂಬರ್ ಕಳಿಸ್ತೀನಿ, ಅದೇ ಗಾಡಿಯಲ್ಲಿ ನೀನ್ ತಪ್ಪಿಸ್ಕೊಂಡ್ಬಿಡು. ಹಾ ಸರಿ ಅಣ್ಣ. ಏಯ್ ಡ್ರೈವರ್ ನಂಬರ್ ಕಳಿಸ್ತೀನಿ ಅಂತ ಹೇಳಿದಾರೆ ಕಣೋ. ಮಗ ಆರಾಮಾಗಿದ್ದೀನೋ? ಮೀಸನೆ ಮೊಳಕೆ ಬಂದಿಲ್ಲ, ನಾಲ್ಕು ಪಡ್ಡೆ ಹಿಕ್ಳು ನಮ್ಮನ್ನ ಹೀಗ್ ಮಾಡಿದ್ರಲ್ಲ ಅವ್ರನ್ನ. ಅವರು ಒಂದ್ ಚೇರ್ ಇಟ್ಕೊಂಡಿದ್ದಾರೆ, ಅದ್ರಲ್ಲಿ ಕೂಡ್ಸ್ಬಿಟ್ಟು ಸುತ್ತಿಸಿದ್ರು ಅನ್ಕೋ, ಒಳಗಿರೋದೆಲ್ಲ ಹೊರಗಡೆ ಬಂದ್ಬಿಡತ್ತೆ. ಇಷ್ಟಿಷ್ಟಿದ್ದಾರೆ ಹುಡುಗರು, ನಮ್ಗೆ ಆಪ್ ಇಟ್ಬಿಟ್ರಲ್ಲ. ಯಾಕೆ ನಿಂತೋಯ್ತು? ಹೋಗ್ಬೇಕಾಗಿರೋ ಜಾಗ ಬಂತು, ಇಳ್ಕೊಳ್ಳಿ ಬನ್ನಿ. ಏನೇ ಇವ್ ನೋಡಿದ್ರೆ ಡ್ರೈವರ್ ತರನೇ ಕಾಣಿಸ್ತಾ ಇಲ್ಲ ನಡಿ. ಸೊಂಟ ಮುರ್ದೋಗಿದೆ, ಹೇಗೆದ್ರೊಳದು ನಡೆ ನೋಡು. ಹೊಳೆ ಯಜಮಾನ ಹತ್ತೆ ಮಾವ, ನಾನ್ ಬರಲ್ಲ ಮಾವ, ನೀನು ಜೊತೆಲಿ ಇರ್ತೀನಿ ಅಂತ ಹೇಳ್ದೆ. ಜಾಮೀನು ಇಲ್ಲ, ಮೀನು ಇಲ್ಲ, ಅಲ್ಲಿ ನೋಡು ಎಲ್ರಿಗೂ ಜಾಮೀನು ಕೊಡೋರೆ ಹತ್ತುತ್ತಾ ಇದಾರೆ. ಮದ್ವೆ ಮಾಡ್ಕೊಂಡು ಕರ್ಕೊಂಡ್ ಬಂದು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡು. ಓಡೋಗಿದ್ರೆ ಹಂಗೆ ಓಡೋ ಬರ್ತಾನೆ. ನನ್ಗೆ ಯಾಕೆ ಫೋನ್ ಮಾಡ್ದೆ? ನನ್ನಿಂದ ನಿನ್ನ ಹಿಡ್ಕೊಂಡ್ರು, ನನ್ನ ಹಿಡ್ಕೊಂಡು 7 ಗಂಟೆ ಆಯ್ತು. ಇವಾಗ ನೋಡು ನನ್ನ ಹಿಡ್ಕೊಂಡ್ರು ನಿನ್ನ ಹಿಡ್ಕೊಂಡ್ರು, ಒಂದಾಗಿ ಮಾಡಿದ್ವಿ ತಾನೇ, ಈಗ ಒಂದಾಗಿ ಹೋಗೋಣ ನಡಿ. ಹಿಂದೆಗಡೆ ಹಾಲಿನ ಗಾಡಿ ಅನ್ಬಿಟ್ಟು ಪೊಲೀಸ್ ಗಾಡಿ ಕಳಿಸಿದ್ಯಾ? ಅಪ್ಪ ನಿನ್ ಗುರಿ ನನ್ ಕನಸು ನೆರವೇರ್ತಲ್ವಾ? ಹೌದಪ್ಪ, ತುಂಬಾ ಸಂತೋಷ. ಹೋಗೋಣ ಬನ್ನಿ, ತಗೊಳ್ಳಿ, ಸೈನ್ ಮಾಡಪ್ಪ. ಸೈನ್ ಮಾಡಪ್ಪ. ಮೀನಾಕ್ಷಿ, ನೀನ್ ಬರ್ತಾ ಇರೋದ್ರಿಂದ ಎಲ್ಲ ಒಳ್ಳೇದೇ ಆಗ್ತಾ ಇದೆ. ಮನಸೋತ್ತ